ಇವತ್ತಿನ ಟಾಪಿಕ್ ಬಂದು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಮತ್ತು ಪ್ಯಾರಾಮೀಟರ್ ಕ್ವೆರೀಸ್ ಮತ್ತು ಇನ್ನೂ ತುಂಬ ಕ್ವೆರೀಸ್ ಇದ್ದಾವೆ. ಸೊ ಅದನ್ನು ಇವತ್ತು ನೋಡೋಣ. ಸೊ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿದ್ರೆ ಅಕಸ್ಮಾತಾಗಿ ಒಂದು ಕಂಡೀಷನ್ ಮೇಲೆ ನನಗೆ ಒಂದು ರಿಸಲ್ಟ್ಸ್ ಬೇಕು, ಟ್ರೂ ಆರ್ ಫಾಲ್ಸ್ ಅಂತ ಬಂದಾಗ ನನಗೆ ಅದು ರಿಸಲ್ಟ್ಸ್ ಬೇಕು. ಸೇ ಫಾರ್ ಎಕ್ಸಾಂಪಲ್, ಇವಾಗ ಎಕ್ಸೆಲಲ್ಲಿ ಒಂದು ಇಫ್ ಫಾರ್ಮುಲಾಸ್ ಹಾಕ್ತೀವಿ, ಇಫ್ ಒಂದು ಕಂಡೀಷನ್ ಇರುತ್ತೆ, ಟ್ರೂ ವ್ಯಾಲ್ಯೂ ಟ್ರೂ ಇದ್ರೆ ಕಂಡೀಷನ್ ಟ್ರೂ ಇದ್ರೆ ಟ್ರೂ ವ್ಯಾಲ್ಯೂ ಬರುತ್ತೆ, ಇಲ್ಲಾಂದ್ರೆ ಫಾಲ್ಸ್ ವ್ಯಾಲ್ಯೂ ಬರುತ್ತೆ. ಅದೇ ರೀತಿ ನನಗೆ SQL ಕೂಡ ಈ ಇಫ್ ಕಂಡೀಷನ್ ಇದೆ, ಆ ಆಪ್ಷನ್ ಇರುತ್ತೆ, ಅಂದರೆ ಆ ಫಂಕ್ಷನ್ ಇರುತ್ತೆ. ಅದನ್ನ ಹೆಂಗೆ ಬರೆಯೋದು? ಇಲ್ಲಿ ಹೋಗ್ಬಿಟ್ಟು ಕ್ರಿಯೇಟ್ ಕ್ವೆರಿ ಡಿಸೈನ್, ಇಲ್ಲಿ ಒಂದು ಟೇಬಲ್ ತೊಗೊಳ್ಳೋಣ. ಟೇಬಲ್ ತೊಗೊಂಡು ಏನು ಮಾಡ್ತೀನಿ, ಇಲ್ಲಿ ಸೇಲ್ಸ್ ವ್ಯಾಲ್ಯೂ ತಗೋತೀನಿ. ರನ್ ಮಾಡಿದ್ರೆ ನನಗೆ ಸೇಲ್ಸ್ ವ್ಯಾಲ್ಯೂ ಬರುತ್ತೆ. ಇವಾಗ ಯಾವುದಾದ್ರು ವ್ಯಾಲ್ಯೂ, ಅಂದರೆ ಯಾವುದಾದ್ರು ಸೇಲ್ಸ್ ವ್ಯಾಲ್ಯೂ 5,000 ಜಾಸ್ತಿ ಇದ್ರೆ ಅದನ್ನ ಹೈ ಅಂತ ಡಿಕ್ಲೇರ್ ಮಾಡೋಣ, ಇಲ್ಲ ಅಂದ್ರೆ ಲೋ ಅಂತ ಬರಬೇಕು. ಸೊ ಹೆಂಗ್ ಮಾಡ್ಬೋದು? ಇಲ್ಲಿ ಹೋಗ್ತೀನಿ ಕ್ವೆರಿ ಡಿಸೈನ್, ಡಿಸೈನ್ ಹೋಗ್ಬಿಟ್ಟು ಇಲ್ಲಿ ಎಕ್ಸ್ಪ್ರೆಷನ್ ಬಿಲ್ಡರ್ಗೆ ಹೋಗ್ತೀನಿ. ಎಕ್ಸ್ಪ್ರೆಷನ್ ಬಿಲ್ಡರ್ಗೆ ಹೋದ್ರೆ ಇಲ್ಲೊಂದು ಕ್ವೆರಿ ಬರೀಬೇಕು. ಏನ್ ಮಾಡ್ತೀನಿ ಇವಾಗ, ಇಲ್ಲಿ ಸೇಲ್ಸ್ ಸ್ಟೇಟಸ್ ಅಂತ ಕೊಡೋಣ. ಇಲ್ಲಿ ಇಫ್ ಕಂಡೀಷನ್ ಯಾವ ಥರ ಕೊಡ್ಬೇಕು ಅಂದ್ರೆ IIF ಅಂತ ಕೊಡ್ಬೇಕು. IF ಇರಲ್ಲ ಇದರಲ್ಲಿ. IIF ಅಂದ್ರೆ ಇಮಿಡಿಯೇಟ್ ಇಫ್ ಅಂತ. ಅಂದ್ರೆ ನನಗೆ ಈ ಎಕ್ಸೆಲ್ ಅಲ್ಲಿ ಇಫ್ ಕಂಡೀಷನ್ ಇದೆ, ಅದೇ ರೀತಿ ಬ್ರಾಕೆಟ್ ಓಪನ್ ಮಾಡಿದ್ರೆ ನನಗೆ ಎಕ್ಸ್ಪ್ರೆಷನ್ ಅಂತ ಕೇಳುತ್ತೆ. ಎಕ್ಸ್ಪ್ರೆಷನ್ ಅಂದ್ರೆ ಅದು ಕ್ರೈಟೀರಿಯಾ. ಕ್ರೈಟೀರಿಯಾ ಅಂದ್ರೆ ಏನ್ ಕಂಡೀಷನ್ ಚೆಕ್ ಮಾಡ್ತಿದ್ದೀನಿ ಅಂತ. ಇಲ್ಲ ನಾನು ಏನ್ ಚೆಕ್ ಮಾಡ್ತಾ ಇದ್ದೀನಿ, ಸೇಲ್ಸ್ ವ್ಯಾಲ್ಯೂ ಅಕಸ್ಮಾತ್ ಆಗಿ 5,000 ಜಾಸ್ತಿ ಇದ್ರೆ ನನಗೆ ಒಂದು ಸ್ಟೇಟಸ್ ಕೊಡ್ಬೇಕು, ಅಂದ್ರೆ ಹೈ ಅಂತ ಬರಬೇಕು, ಇಲ್ಲ ಅಂದ್ರೆ ಲೋ ಅಂತ ಬರಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಸೇಲ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು, ಈ ತರನು ಕೊಡ್ಬೋದು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅಂತ 5,000 ಕಮ ಟ್ರೂ ಪಾರ್ಟ್ ಹೈ ಇರಬೇಕು, ಇಲ್ಲ ಅಂದ್ರೆ ಲೋ ಇರುತ್ತೆ. ಸೇಲ್ಸ್ ಸ್ಟೇಟಸ್ ಅಂದ್ರೆ ಇದೊಂದು ಕಾಲಮ್ ಇದು, ಇಫ್ ಸೇಲ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 5,000 ಅದು ಹೈ ಇರಬೇಕು, ಇಲ್ಲಾಂದ್ರೆ ಲೋ ಅಂತ ಬರಬೇಕು. ಓಕೆ ಅಂತ ಕೊಡ್ತೀನಿ. ರನ್ ಮಾಡಿದ್ರೆ ಎಲ್ಲೆಲ್ಲಿ ವ್ಯಾಲ್ಯೂಸ್ 5,000 ಜಾಸ್ತಿ ಇರುತ್ತೆ, ಅಂದ್ರೆ 5,000 ಅಥವಾ 5,000 ಜಾಸ್ತಿ ಇರುತ್ತೆ, ಅಲ್ಲಿ ಹೈ ಅಂತ ಬರುತ್ತೆ ನೋಡಿ, ಹೈ ಅಂತ ಬರುತ್ತೆ, ಇಲ್ಲ ಅಂದ್ರೆ ಲೋ ಅಂತ ಬರುತ್ತೆ. ಇದು ಇಫ್ ಸ್ಟೇಟ್ಮೆಂಟ್. ನನಗೆ ಮೋರ್ ದೆನ್ ಒನ್ ಕಂಡೀಷನ್, ಅಂದ್ರೆ ಒಂದಕ್ಕಿಂತ ಜಾಸ್ತಿ ಕಂಡೀಷನ್ ಬೇಕು. ಅವಾಗ ನಾ ಏನ್ ಮಾಡ್ತೀನಿ, ನೆಸ್ಟೆಡ್ ಇಫ್ ಯೂಸ್ ಮಾಡ್ತೀನಿ. ನೆಸ್ಟೆಡ್ ಇಫ್ ಅಂದ್ರೆ ಇಫ್ ಒಳಗೆ ಇಫ್. ಸೊ ಇಲ್ಲೇನ್ ಮಾಡ್ತೀನಿ, ರೈಟ್ ಕ್ಲಿಕ್ ಬಿಲ್ಡ್ ಅಂತ ಕೊಡ್ತೀನಿ, ಮತ್ತೆ ಇನ್ನೊಂದು ಎಕ್ಸ್ಪ್ರೆಷನ್ ಅಂದ್ರೆ ಇನ್ನೊಂದು ಇಫ್ ಕಂಡೀಷನ್ ಕೊಡ್ತೀನಿ, ಸೇಲ್ಸ್ ಸ್ಟೇಟಸ್ ಟೂ ಅಂತ ಕೊಡ್ತೀನಿ, IIF ಓಪನ್ ಬ್ರಾಕೆಟ್ ಎಕ್ಸ್ಪ್ರೆಷನ್ ಕೇಳುತ್ತೆ, ಇಲ್ಲ ಏನ್ ಮಾಡ್ತೀನಿ, ಸೇಲ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5,000 ಹೈ ಅಂತ ಕೊಡ್ತೀನಿ. ಸರಿ, ಇದು ಒಂದು ಕಂಡೀಷನ್ ಆಯ್ತು. ನಾ ಇನ್ನೊಂದು ಕಂಡೀಷನ್ ಕೊಡ್ತೀನಿ, ಅಕಸ್ಮಾತಾಗಿ ಸೇಲ್ಸ್ ವ್ಯಾಲ್ಯೂ 2,000 ಜಾಸ್ತಿ ಇದ್ರೆ, ಅಂದ್ರೆ 2,000 5,000 ವರೆಗೂ ಇತ್ತು ಅಂದ್ರೆ ಅದು ಮೀಡಿಯಂ ಅಂತ ಬರಬೇಕು. ಅವಾಗ ಏನ್ ಮಾಡ್ತೀನಿ, ಕಮಾ IIF ಸೇಲ್ಸ್ ವ್ಯಾಲ್ಯೂ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 2,000 ದನ್ ಮೀಡಿಯಂ ಅಂತ ಕೊಡ್ತೀನಿ. ಎರಡೂ ಕಂಡೀಷನ್ ಫಾಲ್ಸ್ ಇದ್ರೆ ನನಗೆ ಲೋ ಅಂತ ಬರಬೇಕು. ಸೊ ಇದನ್ನ ಕ್ಲೋಸ್ ಮಾಡ್ತೀನಿ. ಇವಾಗ ಇದನ್ನ ಓಕೆ ಅಂತ ಕೊಟ್ಟು ಇಲ್ಲಿ ರನ್ ಮಾಡಿದ್ರೆ ನನಗೆ ಇಲ್ಲಿ ಒಂದು 5,000 ಅಥವಾ 5,000 ಜಾಸ್ತಿ ಇದ್ರೆ ಹೈ ಅಥವಾ ಲೋ ಅಂತ ಬಂತು. ಇಲ್ಲಿ ಏನ್ ಮಾಡಿದ್ದೀನಿ, 5,000 ಅಥವಾ 5,000 ಜಾಸ್ತಿ ಇತ್ತು ಅಂದ್ರೆ ಹೈ ಬರಬೇಕು, 2,000 5,000 ವರೆಗೂ ಇತ್ತು ಅಂದ್ರೆ ಮೀಡಿಯಂ ಬರಬೇಕು. ಇದನ್ನ ಸಾರ್ಟ್ ಮಾಡೋಣ. ಇಲ್ಲಿ ಸಾರ್ಟ್ ಮಾಡಿದ್ರೆ ನೋಡಿ, ಇಲ್ಲಿಂದ 5,000 ವರೆಗೂ ಹೈ ಅಂತ ಬರುತ್ತೆ, ಮತ್ತಿಲ್ಲಿ ಮೀಡಿಯಂ ಅಂತ ಬರುತ್ತೆ, ಅಂದ್ರೆ 2,000 ಮೇಲೆ ಈ ತರ. ಇದು ಇಫ್ ಕಂಡೀಷನ್. ಇದೇ ತರ ನನಗೆ ಸ್ವಿಚ್ ಅಂತ ಇರುತ್ತೆ, ಸ್ವಿಚ್ ಸ್ಟೇಟ್ಮೆಂಟ್. ಈ ಸ್ವಿಚ್ ಸ್ಟೇಟ್ಮೆಂಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಅಕಸ್ಮಾತ್ ಆಗಿ ಮಲ್ಟಿಪಲ್ ಈ ತರ ನನಗೆ ನೆಸ್ಟೆಡ್ ಇಫ್ ಇರುತ್ತೆ, ಸ್ಟೋನ್ ಇಫ್ ಕಂಡೀಷನ್ ಯೂಸ್ ಮಾಡಬೇಕು, ಆ ಟೈಮಲ್ಲಿ ನಾನು ಈ ಸ್ವಿಚ್ ನ ಯೂಸ್ ಮಾಡಬಹುದು. ಸ್ವಿಚ್ ಅಂದ್ರೆ ಮಲ್ಟಿಪಲ್ ಕಂಡೀಷನ್ ಚೆಕ್ ಮಾಡೋದು. ಸರಿ, ಇಲ್ಲಿ ಹೋಗ್ತೀನಿ, ಇದನ್ನ ಒಂದು SQL ಕ್ವೆರಿಗೆ ಹಾಕೊಂಡ್ಬಿಡೋಣ. ನೋಟ್ ಪ್ಯಾಡ್ ಹಾಕ್ಬಿಟ್ಟು ಸೇಲ್ಸ್
if condition. ಇದೊಂದು ಇಫ್ ಕಂಡೀಷನ್, ಇದು ನೆಸ್ಟೆಡ್ ಇಫ್ ಕಂಡೀಷನ್. ಸೇಮ್ ಓಡನ್ ಇದು ಕ್ವೆರಿ ಸೇಫ್ ಸರ್. ನೆಕ್ಸ್ಟ್ ಬಂದು ಸ್ವಿಚ್. ಸ್ವಿಚ್ ಅಂದ್ರೆ ಮಲ್ಟಿಪಲ್ ಕಂಡೀಷನ್ಸ್. ಇಲ್ಲೋಗ್ಬಿಟ್ಟು ಡಿಸೈನ್ ತೆಗೆದ್ಬಿಡೋಣ. ಇಲ್ಲಿ ಇಲ್ಲಿ ರೀಜನ್ ಅಂತ ಕೊಡೋಣ. ರನ್ ಮಾಡ್ತೀನಿ. ಎಲ್ಲಿ ಸೌತ್ ಅಂತಿದೆ ಅಲ್ಲಿ ಎಸ್ ಟಿ ಅಂತ ಬರಬೇಕು. ವೆಸ್ಟ್ ಇದ್ರೆ ಡಬ್ಲ್ಯೂ ಟಿ, ಈಸ್ಟ್ ಅಂದ್ರೆ ಇ ಟಿ, ಸೆಂಟ್ರಲ್ ಇದ್ರೆ ಸಿ ಟಿ ಅಂತ ಬರಬೇಕು. ಸೊ ಈ ತರ ನನಗೆ ವ್ಯಾಲ್ಯೂಸ್ ಬರಬೇಕು ಒಂದು ಕಂಡೀಷನ್ ಮೇಲೆ. ಈಗ ನಾನು ಇದನ್ನ ಇಫ್ ಕಂಡೀಷನ್ ಮಾಡಬೇಕು ಅಂದ್ರೆ ಐ ಐ ಎಫ್ ರೀಜನ್ ಈಕ್ವಲ್ಸ್ ಈಸ್ಟ್ ಅಂದ್ರೆ ಇ ಟಿ ಅಂತ ಬರುತ್ತೆ, ಕಮ ಮತ್ತೆ ಐ ಐ ಎಫ್ ರೀಜನ್ ಈಕ್ವಲ್ ಸೌತ್ ಅಂದ್ರೆ ಎಸ್ ಟಿ. ಸೊ ಆತರ ನಾನು ಎಷ್ಟು ಒಂದು ಕಂಡೀಷನ್ಸ್ ಕೊಡ್ತಾ ಹೋಗ್ಬೇಕು ಇಫ್ 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 ಅಂತ. ಇನ್ಸ್ಟೆಡ್ ನಾನು ಏನ್ ಮಾಡ್ಬೋದು, ಇಲ್ಲೋಗ್ಬಿಟ್ಟು ಇಲ್ಲಿ ಸೇ ರೀಜನ್ ಕೋಡ್ ಅಂತ ಕೊಡೋಣ, ಕಾಲಮ್ ನೇಮ್ ಸ್ವಿಚ್ ಅಂತ ಕೊಡ್ತೀನಿ ನೋಡಿ. ಸ್ವಿಚ್ ಅಂತ ಕೊಟ್ರೆ ಎಕ್ಸ್ಪ್ರೆಷನ್ ಒನ್ ಅದಕ್ಕೇನು ವ್ಯಾಲ್ಯೂ, ಎಕ್ಸ್ಪ್ರೆಷನ್ ಟೂ ಅದಕ್ಕೇನು ವ್ಯಾಲ್ಯೂ. ಎಕ್ಸ್ಪ್ರೆಷನ್ ಒನ್ ಏನು, ಸೇ ರೀಜನ್ ಈಕ್ವಲ್ಸ್ ಈಸ್ಟ್ ಅಂತ ಕೊಡ್ತೀನಿ, ಈಸ್ಟ್ ಇದ್ರೆ ಇ ಟಿ ಅಂತ ಬರಬೇಕು. ಇದು ಒಂದು ಕಂಡೀಷನ್, ಕಮ. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಟೂ ಏನು, ರೀಜನ್ ಈಕ್ವಲ್ಸ್ ಸೌತ್ ಎಸ್ ಟಿ ಅಂತಿರಬೇಕು, ಕಮ. ನೆಕ್ಸ್ಟ್ ರೀಜನ್ ಈಕ್ವಲ್ಸ್ ವೆಸ್ಟ್ ಡಬ್ಲ್ಯೂ ಟಿ. ನೆಕ್ಸ್ಟ್ ಬಂದು ಸೆಂಟ್ರಲ್, ರೀಜನ್ ಈಕ್ವಲ್ಸ್ ಸೆಂಟ್ರಲ್ ಸಿ ಟಿ. ಈ ರೀತಿ ಅಂದ್ರೆ ಇಷ್ಟು ಕಂಡೀಷನ್ಸ್ ಅನ್ನ ಇತ್ತರ, ಒಂದ್ ಕಂಡೀಷನ್ ಅದಕ್ಕೊಂದ್ ವ್ಯಾಲ್ಯೂ, ಒಂದ್ ಕಂಡೀಷನ್ ಒಂದ್ ವ್ಯಾಲ್ಯೂ, ಈ ತರ ಕೊಡ್ತಾ ಹೋಗ್ಬೋದು. ಇಫ್ ಸ್ಟೇಟ್ಮೆಂಟ್ ಅಲ್ಲಿ ಕೊಡ್ಬೇಕಂದ್ರೆ ಇಫ್ ರೀಜನ್ ಈಕ್ವಲ್ಸ್ ಈಸ್ಟ್ ಇ ಟಿ, ಮತ್ತೆ ಇಲ್ಲಿ ಇನ್ನೊಂದು ಇಫ್ ಕೊಡ್ಬೇಕು ಇಫ್ ರೀಜನ್ ಈಕ್ವಲ್ ಸೌತ್ ಎಸ್ ಟಿ ಮತ್ತೆ ಇಫ್. ಸೊ ಈ ತರ ಇಫ್ ಕಂಡೀಷನ್ ಕೊಡ್ತಾ ಹೋಗ್ಬೇಕು. ಬಟ್ ಇಲ್ಲ ಹಂಗಲ್ಲ, ಏನ್ ಮಾಡ್ತೀನಿ, ಸ್ವಿಚ್ ರೀಜನ್ ಈಸ್ಟ್ ಇದ್ರೆ ಇ ಟಿ, ರೀಜನ್ ಸೌತ್ ಇದ್ರೆ ಎಸ್ ಟಿ, ಈ ತರ. ಸೊ ಇದು ನನಗೆ ಮಲ್ಟಿಪಲ್ ಕಂಡೀಷನ್ಸ್ ಇಂದ ಈಸಿ ಆಗುತ್ತೆ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಓಕೆ ಅಂತ ಕೊಡ್ತೀನಿ. ಇದು ರನ್ ಮಾಡಿದ್ರೆ ನೋಡಿ, ಎಲ್ಲೆಲ್ಲಿ ಸೌತ್ ಇದೆ, ಎಲ್ಲೆಲ್ಲಿ ವೆಸ್ಟ್ ಇದೆ, ಅಲ್ಲೆಲ್ಲ ಅಕಾರ್ಡಿಂಗ್ ಟು ನಾನು ಏನೇನು ಕೊಟ್ಟಿದ್ದೀನಲ್ಲ ಆ ರೀತಿ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ನೀವು ಬೇಕಿದ್ರೆ ಇದನ್ನ ಗ್ರೂಪ್ ಕೂಡ ಮಾಡ್ಬೋದು. ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ಗ್ರೂಪ್ ಮಾಡ್ಬಿಡ್ತೀನಿ ನೋಡಿ. ನನಗೆ ಸೆಂಟ್ರಲ್ ಇದ್ರೆ ಸಿಟಿ, ಈಸ್ಟ್ ಇದ್ರೆ ಸೌತ್ ಇದ್ರೆ ಈ ತರ. ಸೊ ಹಿಂಗ್ ಕೂಡ ನಾನು ಮಾಡ್ಬೋದು. ಇಲ್ಲಿ ಡಿಸೈನ್ ಐ ಕ್ಲಿಕ್ ಎಸ್ಕ್ಯೂಎಲ್ ವ್ಯೂ ಇದನ್ನ ಕಾಪಿ ಮಾಡಿಕೊಂಡು ಇಲ್ಲಿ ನೋಟ್ ಪ್ಯಾಡ್ ಅಲ್ಲಿ ಸೇವ್ ಮಾಡೋಣ. ಇಲ್ಲೋದ್ರೆ ನೋಡಿ, ಸ್ವಿಚ್ ಸ್ಟೇಟ್ಮೆಂಟ್ ಈ ತರ ಇರುತ್ತೆ. ಸ್ವಿಚ್ ರೀಜನ್ ಈಕ್ವಲ್ಸ್ ಈಸ್ಟ್ ಅಂದ್ರೆ ಇ ಟಿ, ರೀಜನ್ ಈಕ್ವಲ್ಸ್ ಸೌತ್ ಎಸ್ ಟಿ, ರೀಜನ್ ಈಕ್ವಲ್ಸ್ ವೆಸ್ಟ್ ಡಬ್ಲ್ಯೂ ಟಿ. ಸೊ ಈ ತರ ನಾನು ಕಂಡೀಷನ್ಸ್ ನ ಕೊಡ್ತಾ ಹೋಗ್ಬೋದು. ಸೊ ಇದು ಕಂಡೀಷನಲ್ ಸ್ಟೇಟ್ಮೆಂಟ್ ಸರ್. ನೆಕ್ಸ್ಟ್ ಬಂದು ಪ್ಯಾರಾಮೀಟರ್ ಕ್ವೆರಿ ಅಂತ ಹೇಳಿ. ಈ ಪ್ಯಾರಾಮೀಟರ್ಸ್ ಅಂದ್ರೆ ಈಗ ಇಲ್ಲೊಂದು ಕ್ವೆರಿ ಬರೆಯೋಣ. ಹೋಗ್ಬಿಟ್ಟು ಓಕೆ, ಇಲ್ಲೊಂದು ಕ್ವೆರಿ ಬರೆಯೋಣ. ಏನಂತ, ಇಲ್ಲಿ ರೀಜನ್ ತಗೋತೀನಿ ಮತ್ತೆ ಒಂದು ಕ್ಯಾಟಗರಿ ತಗೋತೀನಿ ಮತ್ತೆ ಸೇಲ್ಸ್ ವ್ಯಾಲ್ಯೂ ತಗೋತೀನಿ. ಇಲ್ಲಿ ಇದನ್ನ ರನ್ ಮಾಡೋಣ. ನೋಡಿ, ನನಗೆ ಈ ತರ ವ್ಯಾಲ್ಯೂಸ್ ಬಂತು. ನನಗೆ ಇಲ್ಲಿ ಬರೀ ಸೌತ್ ಅಷ್ಟೇ ಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕ್ರೈಟೀರಿಯಾದಲ್ಲಿ ಸೌತ್ ಅಂತ ಕೊಡ್ತೀನಿ. ರನ್ ಕೊಟ್ರೆ ನಂಗೆ ಬರೀ ಸೌತ್ ವ್ಯಾಲ್ಯೂಸ್ ಮಾತ್ರ ಬರುತ್ತೆ. ಸರಿ, ಇದನ್ನ ನಾನು ಸೇವ್ ಮಾಡ್ತೀನಿ ಕ್ವೆರಿನ. ಸೇವ್ ಕ್ಯೂ ಆರ್ ವೈ ಅಂಡರ್ಸ್ಕೋರ್ ರೀಜನ್ ಅಂತ ಕೊಡ್ತೀನಿ. ಇದು ಸೇವ್ ಆಯ್ತು. ಈಗ ನೋಡಿ, ನಾನು ನೆಕ್ಸ್ಟ್ ಟೈಮ್ ಇಲ್ಲಿ ಹೋದ್ರೆ ನೋಡಿ, ಇಲ್ಲಿ ಕ್ವೆರಿ ಇದೆಯಲ್ಲ, ಇದು ಓಪನ್ ಮಾಡಿದ್ರೆ ನನಗಿಲ್ಲಿ ಬರೀ ಸೌತ್ ವ್ಯಾಲ್ಯೂಸ್ ಅಷ್ಟೇ ಬರುತ್ತೆ. ಅಕಸ್ಮಾತ್ ನಾನು ಏನು ಚೇಂಜ್ ಮಾಡಬೇಕು ಅಂದ್ರೆ ವೆಸ್ಟ್ಗೆ ಚೇಂಜ್ ಮಾಡಬೇಕು. ಡಿಸೈನ್ ವ್ಯೂಗೆ ಹೋಗ್ತೀನಿ ಮತ್ತಿಲ್ಲಿ ವೆಸ್ಟ್ ಅಂತ ಕೊಡ್ತೀನಿ ರನ್. ಈ ತರ ವೆಸ್ಟ್ ಆಯ್ತು. ಪ್ರತಿ ಸರಿ ನಾನು ಈ ವ್ಯಾಲ್ಯೂಸ್ ಅಂದ್ರೆ ಚೇಂಜ್ ಮಾಡೋದಕ್ಕೆ ಇಲ್ಲಿ ಹೋಗ್ಬಿಟ್ಟು ನಾನು ಡಿಸೈನ್ ಮಾಡಲ್ ಚೇಂಜ್ ಮಾಡಬೇಕು. ಇದಕ್ಕೆ ಬದಲು ನಾ ಏನ್ ಮಾಡ್ಬೋದು, ಪ್ಯಾರಾಮೀಟರ್ಸ್ ಅಂದ್ರೆ ನನಗೆ ಈ
ಕ್ವೆರಿ ಎಕ್ಸಿಕ್ಯೂಟ್ ಆಗ್ಬೇಕಾದ್ರೆ ನನಗೆ ವ್ಯಾಲ್ಯೂ ಕೇಳುತ್ತೆ, ನನಗೆ ಏನು ಫಿಲ್ಟರ್ ಮಾಡಬೇಕು ಅಂತೇಳಿ. ಈಗ ನೋಡಿ, ಇಲ್ಲಿ ಹೋಗ್ತೀನಿ, ರೈಟ್ ಕ್ಲಿಕ್, ಡಿಸೈನ್ ವ್ಯೂ ಇಲ್ಲಿದೆಯಲ್ಲ, ಇಲ್ಲಿ ಈ ವೆಸ್ಟ್ ಅಂತ ಏನಿದೆಯಲ್ಲ ಇದಕ್ಕೆ ಬದಲು ನಾ ಏನು ಮಾಡ್ತೀನಿ, ಒಂದು ಸ್ಕ್ವೇರ್ ಬ್ರ್ಯಾಕೆಟ್ ಕೊಟ್ಬಿಡ್ತೀನಿ, ಕೊಟ್ಬಿಟ್ಟು ಎಂಟರ್ ರೀಜನ್ ಅಂತ ಕೊಡ್ತೀನಿ. ಇಲ್ಲಿ ಎಂಟರ್ ರೀಜನ್ ಅಂತ ಕೊಟ್ಟರೆ ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಇದೇನಾಗುತ್ತೆ, ಪ್ರತಿ ಸರಿ ನಾನು ಆ ಕ್ವೆರಿ ಓಪನ್ ಮಾಡಿದಾಗ ನನಗೆ ಆ ವ್ಯಾಲ್ಯೂ ಕೇಳುತ್ತೆ ಅಂದರೆ ನಾನು ಯಾವ ರೀಜನ್ ಬೇಕು, ಯಾವ ರೀಜನ್ ಫಿಲ್ಟರ್ ಮಾಡಬೇಕು ಅಂತೇಳಿ. ಇದು ನೋಡಿ, ಇದನ್ನು ಕ್ಲೋಸ್ ಮಾಡ್ತೀನಿ. ಎಸ್, ಇದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಕೇಳುತ್ತೆ. ಈಗ ನಂಗೆ ಈಸ್ಟ್ ಬೇಕು, ಈಸ್ಟ್ ಅಂತ ಕೊಟ್ಬಿಟ್ಟು ಎಂಟರ್ ಕೊಟ್ಟರೆ ನೋಡಿ ಈಸ್ಟ್ ಫಿಲ್ಟರ್ ಆಯಿತು. ಸರಿ, ರೈಟ್ ಕ್ಲಿಕ್, ಮತ್ತೆ ಡಿಸೈನ್ ವ್ಯೂ, ಮತ್ತೆ ರನ್ ಮಾಡ್ತೀನಿ. ನೋಡಿ, ಇಲ್ಲಿ ಕೇಳುತ್ತೆ ಯಾವ ರೀಜನ್ ಅಂತ. ಈಗ ಸೌತ್ ಅಂತ ಕೊಟ್ರೆ ಸೌತ್. ನನಗೆ ಕ್ಲೋಸ್ ಮಾಡಿಬಿಟ್ಟು ಈಗ ಪ್ರತಿ ಸರಿ ಓಪನ್ ಮಾಡಿದಾಗಲೂ ನನಗೆ ಅದು ಫಸ್ಟ್ ಕೇಳುತ್ತದೆ ಸೆಂಟ್ರಲ್. ಸೆಂಟ್ರಲ್ ನೋಡಿ, ಸೆಂಟ್ರಲ್. ಇದೇ ರೀತಿ ನನ್ನ ಅಕಸ್ಮಾತಾಗಿ ಕ್ಯಾಟಗರೀಸ್ನು ಫಿಲ್ಟರ್ ಮಾಡಬೇಕು. ಸೊ ಇಲ್ಲೂ ಕೂಡ ನಾನು ಇಲ್ಲಿ ಹೋಗ್ಬಿಟ್ಟು ಡಿಸೈನು ಇಲ್ಲಿ ನೋಡಿ, ಇಲ್ಲಿ ಏನು ಮಾಡ್ತೀನಿ, ಎಂಟರ್ ಕ್ಯಾಟಗರಿ ಅಂತ ಕೊಟ್ಬಿಡ್ತೀನಿ. ರನ್ ಮಾಡಿದ್ರೆ ನೋಡಿ, ಫಸ್ಟ್ ರೀಜನ್ ಕೇಳುತ್ತೆ, ರೀಜನ್ ಏನು ಮಾಡ್ತೀನಿ ಸೌತ್ ಅಂತ ಕೊಡ್ತೀನಿ, ಮತ್ತೆ ಎಂಟರ್ ಕ್ಯಾಟಗರಿ ಅಂತ ಕೇಳುತ್ತೆ, ಟೆಕ್ನಾಲಜಿ ಅಂತ ಕೊಡ್ತೀನಿ. ನೋಡಿ, ರೀಜನ್ ಟೆಕ್ನಾಲಜಿ. ನನಗೆ ಸೇಲ್ಸ್ ವ್ಯಾಲ್ಯೂ ಫಿಲ್ಟರ್ ಆಗಬೇಕು. ಇಲ್ಲಿ ಹೋಗ್ತೀನಿ, ಇಲ್ಲಿ ಏನು ಮಾಡ್ತೀನಿ, ಗ್ರೇಟರ್ ದ್ಯಾನ್ ನನಗೆ ಎಷ್ಟು ವ್ಯಾಲ್ಯೂ ಬೇಕು ಅಷ್ಟು ಕೊಡ್ಬೋದು. ಇವಾಗ ಇಲ್ಲಿ ಹೋಗ್ಬಿಟ್ಟು ಎಂಟರ್ ಸೇಲ್ಸ್ ಅಂತ ಕೊಡ್ತೀನಿ. ಇದೇನಾಗುತ್ತೆ, ಇಲ್ಲಿ ನಾನು ಡೈರೆಕ್ಟ್ ವ್ಯಾಲ್ಯೂಸ್ ಕೊಟ್ಬಿಟ್ರೆ ಆ ವ್ಯಾಲ್ಯೂಸ್ಗೆ ಫಿಕ್ಸ್ಡ್ ಆಗ್ಬಿಡುತ್ತೆ. ಇದಾದ್ರೆ ಪ್ಯಾರಾಮೀಟರ್ ಅಂದರೆ ಇಲ್ಲಿ ಹೋಗ್ಬಿಟ್ಟು ನನಗೆ ರನ್ ಮಾಡಿದ್ರೆ ನೋಡಿ ರೀಜನ್ ಕೇಳುತ್ತೆ ಸೌತ್, ಕ್ಯಾಟಗರಿ ಸೇ ಫರ್ನಿಚರ್ಸ್, ಸೇಲ್ಸ್ ಬಂದು ನನಗೆ 5000 ಗಿಂತ ಜಾಸ್ತಿ ಇರಬೇಕು. ಫರ್ನಿಚರ್ ಸ್ಪೆಲ್ಲಿಂಗ್ ನೋಡೋಣ, ಹೋಗ್ಬಿಟ್ಟು ಸ್ಪೆಲ್ಲಿಂಗ್ ತಪ್ಪಿರುತ್ತೆ. ಫರ್ನಿಚರ್ ಅದು, ಫರ್ನಿಚರ್ಸ್ ಅಲ್ಲ, ಅದಕ್ಕೆ ಬರ್ತಿಲ್ಲ. ಹೋಗ್ಬಿಟ್ಟು ಮತ್ತೆ ರನ್ ಮಾಡೋಣ, ಸೈನ್ ರನ್ ದಿಸ್, ರೀಜನ್ ಸೌತ್, ಕ್ಯಾಟಗರಿ ಫರ್ನಿಚರ್, ನನಗೆ ಸೇಲ್ಸ್ ವ್ಯಾಲ್ಯೂ 5000 ಅಂತ ಜಾಸ್ತಿ ಬೇಕು. ಹೋಗ್ಬಿಟ್ಟು ಓಕೆ ಅಂತ ಕೊಟ್ರೆ ಮೋಸ್ಟ್ಲಿ 5000 ಅಂತ ಜಾಸ್ತಿ ಯಾವುದು ವ್ಯಾಲ್ಯೂಸ್ ಇಲ್ಲ ಅನ್ಸುತ್ತೆ. ಸರಿ, ಮತ್ತೆ ಟ್ರೈ ಮಾಡೋಣ, ರನ್ ಸೌತ್ ಫರ್ನಿಚರ್ 1000 ಅಂತ ಕೊಟ್ಟು ನೋಡೋಣ. ನೋಡಿ, 1000 ಗಿಂತ ಜಾಸ್ತಿ ಈತ ಅಂದ್ರೆ ನನಗೆ ಪ್ಯಾರಾಮೀಟರ್ ಬಂದು ನಾನು ಸ್ಪೆಸಿಫೈ ಮಾಡ್ಬೋದು ಯಾವ ವ್ಯಾಲ್ಯೂಸ್ ಬೇಕು ನನಗೆ ಅಂತೇಳಿ. ಸೊ ಇದೇನಾಗುತ್ತೆ ಅಂದ್ರೆ ನನಗೆ ಡೈನಾಮಿಕ್ ಆಗ್ಬಿಡುತ್ತೆ. ನಾನು ಯಾವಾಗಾದ್ರು ಒಂದು ವ್ಯಾಲ್ಯೂಸ್ ಫಿಲ್ಟರ್ ಮಾಡ್ಬೇಕಾದ್ರೆ ಕ್ಲಿಕ್ ಮಾಡಿದ್ರೆ ನೋಡಿ, ರೀಜನ್ ಈಸ್ಟ್ ಕ್ಯಾಟಗರಿ ಫರ್ನಿಚರ್ ಸೇ 2000 ಗಿಂತ ಜಾಸ್ತಿ ಬೇಕು ಈ ಥರ ಅಂದ್ಕೊಟ್ರೆ ಆ ಕ್ವೈರಿ ರನ್ ಆಗಿ ನನಗೆ ಈ ರಿಸಲ್ಟ್ಸ್ ಬರುತ್ತೆ. ಇಲ್ಲಾಂದ್ರೆ ಪ್ರತಿ ಸರಿ ನಾನು ಕ್ವೈರಿಗೆ ಹೋಗಿ ಚೇಂಜ್ ಮಾಡಬೇಕು. ಬಟ್ ಕ್ವೈರಿಸ್ ಅಲ್ಲಿ ಯಾವ ಥರ ಕಾಣಿಸುತ್ತಿದ್ದು, ಇಲ್ಲಿ ಹೋಗ್ತೀನಿ, ಏನೇ ಪ್ಯಾರಾಮೀಟರ್ ಕೊಡ್ಬೇಕಂದ್ರು ಹೋಗ್ಬಿಟ್ಟು ನೋಡಿ, ರೀಜನ್ ಕ್ಯಾಟಗರಿ ಮತ್ತೆ ಸೇಲ್ಸ್, ಇದು ಮೂರು ಕಾಲಮ್ ತಗೊಂಡೆ. ಇದಕ್ಕೆ ನಾನು ಫಿಲ್ಟರ್ ಕೊಡ್ಬೇಕಂದ್ರೆ ನೋಡಿ, ವೇರ್ ರೀಜನ್ ಈಕ್ವಲ್ಸ್ ಈ ತರ ಕೊಡ್ತೀನಿ, ಎಂಟರ್ ರೀಜನ್, ಅಂಡ್ ಮತ್ತೆ ಇಲ್ಲಿ ಕ್ಯಾಟಗರಿ, ಎಂಟರ್ ಕ್ಯಾಟಗರಿ, ಅಂಡ್ ಸೇಲ್ಸ್, ಎಂಟರ್ ಸೇಲ್ಸ್. ನಾನಿಲ್ಲಿ ಯಾವುದು ಸ್ಪೆಸಿಫೈ ಮಾಡಿಲ್ಲ, ಅಲ್ಲಿ ಯಾವ ರೀಜನ್ ಕೊಡಬೇಕು ಅಂತೇಳಿ, ಯಾವ ಕ್ಯಾಟಗರಿ ಅಂತೇಳಿ, ಮತ್ತೆ ಎಷ್ಟು ಸೇಲ್ಸ್ ಅಂತ ನಾನು ಇಲ್ಲಿ ಕೊಟ್ಟಿಲ್ಲ. ನಾ ಏನು ಮಾಡಿದ್ದೀನಿ, ಎಂಟರ್ ರೀಜನ್ ಅಂತ ಕೊಟ್ಟಿದ್ದೀನಿ. ಇದೇನಾಗುತ್ತೆ, ಇಲ್ಲಿ ಈ ರೀಜನ್ ತಗೋಬೇಕಾದ್ರೆ ಈ ಇದೇನಿದೆಯಲ್ಲ ನಾನು ಮೆಸೇಜ್ ಕೊಟ್ಟಿದ್ದೀನಲ್ಲ ಅದ್ರಲ್ಲಿ ತೋರಿಸುತ್ತೆ ನನಗೆ ಎಂಟರ್ ರೀಜನ್, ಹಂಗೆ ಯಾವ ರೀಜನ್ ಬೇಕು ಅಂತ. ಬಟ್ ಏನಂದರೆ ನಾನು ಪ್ಯಾರಾಮೀಟರ್ ಕೊಡಬೇಕಾದ್ರೆ ಇಲ್ಲಿ ಈ ಸ್ಕ್ವೇರ್ ಬ್ರ್ಯಾಕೆಟ್ ಕೊಡಬೇಕು, ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್, ಆಮೇಲೆ ಇಲ್ಲಿದೆಯಲ್ಲ ಈ ಥರ ಕೊಡಬಾರ್ದು. ಅಂದರೆ ಈ ಕಾಲಮ್ ನೇಮ್ ಏನಿದೆಯಲ್ಲ ನನಗೆ ಅದೇ ಕಾಲಮ್ ನೇಮ್ ಇಲ್ಲಿ ಟೆಕ್ಸ್ಟಲ್ಲಿ ಇರಬಾರ್ದು, ಇದು ಸಪ್ರೇಟ್ ಟೆಕ್ಸ್ಟ್ ಥರ ಇರಬೇಕು. ನೆಕ್ಸ್ಟ್, ಅಕಸ್ಮಾತ್ ಏನಾದರೂ ಪ್ಯಾರಾಮೀಟರ್ ನನಗೆ ಎರಡು ವ್ಯಾಲ್ಯೂಸ್ ಕೊಡಬೇಕು, ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ರೇಂಜ್ ಕೊಡ್ಬೇಕು ನನಗೆ, ಸೇಲ್ಸ್ ಇಸ್ ಗ್ರೇಟರ್ ದ್ಯಾನ್ ಒಂದು ವ್ಯಾಲ್ಯೂ, ಮತ್ತೆ ಅಂಡ್
sales is less than ಇತರ ಎಂಟರ್ ಸೇಲ್ಸ್ ಈ ತರ ಕೊಟ್ರೆ ಇದೆರಡು ಒಂದೇ ವ್ಯಾಲ್ಯೂ ತಗೊಂಡ್ಬಿಡುತ್ತೆ. ಈ ತರ ಇದ್ದಾಗ ಅಂದ್ರೆ ನಾನು ಎರಡು ಸರಿ ಇದನ್ನ ಗ್ರೇಟರ್ ದ್ಯಾನ್ ಲೆಸ್ ದನ್ ಈ ತರ ಯೂಸ್ ಮಾಡ್ಬೇಕು ಅಂದ್ರೆ ಎಂಟರ್ ಸೇಲ್ಸ್ ವ್ಯಾಲ್ಯೂ ಒನ್, ಎಂಟರ್ ಸೇಲ್ಸ್ ವ್ಯಾಲ್ಯೂ ಟು ಈ ತರ ಕೊಡ್ಬೇಕು. ಇಲ್ಲ ಅಂದ್ರೆ ಎರಡು ಒಂದೇ ವ್ಯಾಲ್ಯೂ ತಗೊಂಡ್ಬಿಡುತ್ತೆ, ಯಾಕಂದ್ರೆ ಎರಡು ಒಂದೇ ಕ್ವಶನ್ ಇರುತ್ತಲ್ಲ, ಈ ತರ ಸ್ಟೇಟ್ಮೆಂಟ್ ಇರುತ್ತಲ್ಲ, ಒಂದೇ ವ್ಯಾಲ್ಯೂ ತಗೊಂಡ್ಬಿಡುತ್ತೆ. ಇಲ್ಲಿ ಹೋಗ್ತೀನಿ, ಇದನ್ನ ಕಾಪಿ ಮಾಡಿಕೊಂಡು ಇಲ್ಲಿ ಇದನ್ನ ಪೇಸ್ಟ್ ಮಾಡ್ತೀನಿ. ರನ್ ಮಾಡಿದ್ರೆ ನೋಡಿ ರೀಜನ್ ಕೇಳುತ್ತೆ, ರೀಜನ್ ಸೌತ್ ಟೆಕ್ನಾಲಜಿ. ಈಗ ಸೇಲ್ಸ್ ಒನ್ ಅಂತ ಕೇಳುತ್ತೆ, ನಾನು 1000 ಅಂತ ಕೊಡ್ತೀನಿ. ಸೇಲ್ಸ್ ಟು 1500 ಅಂತ ಕೊಡ್ತೀನಿ. ನೋಡಿ ಈ ರೀತಿ ನನ್ನ ಅಕಸ್ಮಾತ್ ಏನಾದರೂ ಎರಡಕ್ಕೂ ಒಂದೇ ಕ್ವಶನ್ ಕೊಟ್ಟರೆ ಅಂದರೆ ಎಂಟರ್ ಸೇಲ್ಸ್ ಅಂತ, ಅದು ಒಂದು ಸರಿ ವ್ಯಾಲ್ಯೂ ತೊಗೊಂಡ್ರೆ ಅದೇ ತೋರಿಸುತ್ತೆ. ಸೊ ಅದಕ್ಕೆ ಪ್ಯಾರಾಮೀಟರ್ ಕ್ವೇರಿ ಬರೀಬೇಕಾದ್ರೆ ಆ ಪ್ಯಾರಾಮೀಟರ್ನ ಏನು ಪಾಸ್ ಮಾಡ್ತೀನಿ ಅದು ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಇರಬೇಕು, ಮತ್ತು ಕಾಲಮ್ ನೇಮ್ ಇರಬಾರ್ದು, ಯಾವುದೇ ಕಾಲಮ್ ನೇಮ್ ಇರಬಾರ್ದು. ಮತ್ತು ಅಕಸ್ಮಾತ್ ನಾನು ಒಂದೇ ಥರ ಕ್ವಶನ್ ಅಂದರೆ ಒಂದೇ ಫೀಲ್ಡ್ದು ನಾನು ಮಲ್ಟಿಪಲ್ ವ್ಯಾಲ್ಯೂಸ್ ತೊಗೋಬೇಕು ಅಂದರೆ ಆ ಪ್ಯಾರಾಮೀಟರ್ ವ್ಯಾಲ್ಯೂ ಸಪ್ರೇಟಾಗಿ ಇರಬೇಕು. ಸೊ ಇದು ನಾವು ಯೋಚನೆ ಮಾಡಬೇಕು. ಓಕೆ, ಇದು ಪ್ಯಾರಾಮೀಟ್ರಿಕ್ ಕ್ವರಿ. ಪ್ಯಾರಾಮೀಟ್ರಿಕ್ ಕ್ವರಿ ನನಗೆ ಇನ್ನೂರು ರೀತಿನೂ ಮಾಡ್ಬೋದು. ಅಂದರೆ ಯಾವ ರೀತಿ, ಇಲ್ಲಿ ಹೋಗ್ತೀನಿ ನೋಡಿ, ಇದೆಲ್ಲ ತೆಗೆದ್ಬಿಡ್ತೀನಿ. ಇದು ಇಲ್ಲಿ ಡಿಸೈನ್ ವೀಗ್ ಹೋಗ್ಬಿಟ್ಟು ಇಲ್ಲಿ ಇದೆಲ್ಲ ತೆಗೆದ್ಬಿಡೋಣ. ಸೊ ಇಲ್ಲಿ ನನಗೆ ರೀಜನ್ ಕ್ಯಾಟಗರಿ ಸೇಲ್ಸ್ ಇದೆ, ಇಲ್ಲಿ ಪ್ಯಾರಾಮೀಟರ್ಸ್ ಅಂತಿದೆ ನೋಡಿ. ಇಲ್ಲಿ ಇದು ವಿಜಾರ್ಡ್ ವೈಸ್, ಅಂದರೆ ಎಲ್ಲಿ ಹೋಗ್ಬಿಟ್ಟು ನನಗೆ ಕ್ಲಿಕ್ ಮಾಡಿದ್ರೆ ಒಂದು ಟೇಬಲ್ ಬರುತ್ತೆ, ನಂಗೆ ಏನೇನು ಪ್ಯಾರಾಮೀಟರ್ ಬೇಕು ಅದೆಲ್ಲ ಎಲ್ಲನೂ ಡಿಸ್ಪ್ಲೇ ಮಾಡ್ಬೋದು. ಅಂದರೆ ನಾನು ಟೇಬಲ್ ಯಾವ ಥರ ನಾನು ಮಾಡ್ತೀನಿ ಅದೇ ಥರ ಇಲ್ಲಿ ಪ್ಯಾರಾಮೀಟರ್ಸ್ ಕೊಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀನಿ, ಪ್ಯಾರಾಮೀಟರ್ ಎಂಟರ್ ರೀಜನ್ ಹೋಗ್ತೀನಿ, ಎಂಟರ್ ಕ್ಯಾಟಗರಿ, ಮತ್ತಿಲ್ಲಿ ಎಂಟರ್ ಸೇಲ್ಸ್ ಅಂತ. ಇಲ್ಲಿ ಅಡ್ವಾಂಟೇಜ್ ಅಂದರೆ ನಾನು ಡೇಟಾ ಟೈಪ್ ಕೂಡ ಸ್ಪೆಸಿಫೈ ಮಾಡ್ಬೋದು. ಲೆಟ್ಸ್ ಸೇ ನಾನು ಇಂಟೀಜರ್ ಅಂತ ಕೊಡ್ತೀನಿ, ಇಲ್ಲಿ ಶಾರ್ಟ್ ಟೆಕ್ಸ್ಟ್, ಇಲ್ಲ ಶಾರ್ಟ್ ಟೆಕ್ಸ್ಟ್ ಓಕೆ ಅಂತ ಕೊಡ್ತೀನಿ. ನೋಡಿ ಇಲ್ಲಿ ನನಗೆ ಪ್ಯಾರಾಮೀಟರ್ ನೇಮ್ ಏನು ತೋರಿಸಲ್ಲ. ಇಲ್ಲಿ ಬೇಕಾದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಈ ಕ್ರೈಟೇರಿಯಾದಲ್ಲಿ ಇಲ್ಲೂ ಕೊಡ್ಬೋದು, ಇಲ್ಲ ಅಂದರೆ ಈ ರೀತಿನೂ ಕೊಡ್ಬೋದು. ಇಲ್ಲಿ ನೋಡಿ ಇಲ್ಲೂ ಕೇಳ್ತೀವಿ, ಈಗ ಸೌತ್ ಫರ್ನಿಚರ್ ಸೇಲ್ಸ್ 5000 ಅಂತ ಕೊಡ್ತೀನಿ. ಈ ರೀತಿ ಸೊ ಈ ರೀತಿ ಕೂಡ ನಾನು ಇಲ್ಲಿ ಪ್ಯಾರಾಮೀಟರ್ಸ್ನ ಕೊಡ್ಬೋದು. ಇಲ್ಲಿ ಹೋದ್ರೆ ನನಗೆ ರೈಟ್ ಕ್ಲಿಕ್ ಎಸ್ಕ್ಯೂಎಲ್ ವ್ಯೂ ನೋಡಿ, ಇಲ್ಲಿ ಪ್ಯಾರಾಮೀಟರ್ಸ್ ಇಲ್ಲಿ ತಗೊಳತ್ತು ಈ ತರ. ಸೊ ಈ ರೀತಿ ಕೂಡ ನಾನು ಇಲ್ಲಿ ಪ್ಯಾರಾಮೀಟರ್ನ ಸ್ಪೆಸಿಫೈ ಮಾಡ್ಬೋದು. ಸರಿ, ನೆಕ್ಸ್ಟ್ ಬಂದು ಯೂನಿಯನ್ ಕ್ವೈರಿ ಅಂತ. ಯೂನಿಯನ್ ಕ್ವೈರಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಅಕಸ್ಮಾತ್ ಆಗಿ ನನಗೆ ಬೇರೆ ಬೇರೆ ಟೇಬಲ್ಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅವಾಗ ನಾನು ಈ ಡೇಟಾನ ಯೂನಿಯನ್ ಮಾಡ್ಬೇಕಂದ್ರೆ ಒಂದ್ರ ಕೆಳಗೆ ಒಂದು ಪೇಸ್ಟ್ ಮಾಡಬೇಕು. ಲೆಟ್ಸ್ ಸೇ ಒಂದು ಡೇಟಾ ಇಂಪೋರ್ಟ್ ಮಾಡ್ಕೊಳ್ಳೋಣ, ನೋಡಿ ಪೇಸ್ಟ್ ಮಾಡ್ತೇನೆ. ಓಕೆ, ಇವಾಗ ಒಂದು ಡೇಟಾ ನಾನು ಇಂಪೋರ್ಟ್ ಮಾಡ್ಕೋತೀನಿ, ಇಲ್ಲಿಂದ ಈ ಫೋಲ್ಡ್ರಿಂದ ಇಂಪೋರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಹೋಗ್ಬಿಟ್ಟು ಎಕ್ಸ್ಟರ್ನಲ್ ಡೇಟಾ ಸೇ ಫ್ರಮ್ ಎಕ್ಸೆಲ್ ಬ್ರೌಸ್ ಅಪೆಂಡ್ ಕ್ವೆರಿ ಅಂತ ತಗೋತೀನಿ. ಸೇ ಓಕೆ, ಇಲ್ಲಿ ನನಗೆ ಮೂರು ಟೇಬಲ್ ಇದೆ, ಏನು ಮಾಡ್ತೀನಿ ಇಟ್ಲಿ ಇದನ್ನು ತೊಗೊಂಡ್ಬೋದು, ನೋ ಪ್ರೈಮರಿ ಕೀ ಮತ್ತೆ ಅಪೆಂಡ್ ಟೇಬಲ್ ರೈಟ್. ಇಲ್ಲಿ ಒಂದು ಟೇಬಲ್ ಬಂತು, ಇನ್ನೊಂದು ಟೇಬಲ್ ತೊಗೊಳೋಣ, ಬ್ರೌಸ್ ಅಂಡ್ ಕ್ವೆರಿ ಸೇ ಓಕೆ ಅಪೆಂಡ್ ಟೇಬಲ್ ಟೂ ಅಂತ ತಗೋತೀನಿ. ಫಿನಿಶ್ ರೈಟ್. ಈ ನನಗೆ ಇಲ್ಲಿ ಟೇಬಲ್ ಓಪನ್ ಮಾಡೋದು ನೋಡಿ, ಇಲ್ಲೊಂದು ಟೇಬಲ್ ಇದೆ, ಮತ್ತು ಇಲ್ಲಿ ಹೋದ್ರೆ ಇಲ್ಲಿ ಒಂದು ಟೇಬಲ್ ಇದೆ. ಬಟ್ ಇಲ್ಲಿ ರೋ ಐ ಡಿ ನೋಡಿ, ಇಲ್ಲಿ 1 to 10 ಇದೆ, ಇಲ್ಲಿ 11 to 25 ಅಂತ ಇದೆ. ಇದೆರಡನ್ನು ನಾನು ಯೂನಿಯನ್ ಅಂದರೆ ಮರ್ಜ್ ಮಾಡಬೇಕು. ಸೊ ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕ್ರಿಯೇಟ್ ಕ್ವೆರಿ ಡಿಸೈನ್, ಇಲ್ಲಿ ಅಪೆಂಡ್ ಟೇಬಲ್ 1 ಅಂತ ತೊಗೊಳ್ಳಿ, ಇಲ್ಲಿ ಸ್ಟಾರ್ ಇದೆಯಲ್ಲ ಅಂದರೆ ಎಲ್ಲ ಕಾಲಮ್ಸು ತೊಗೊಳ್ಳೋಣ, ಇದು ತೊಗೋತೀನಿ. ಈ ರನ್ ಮಾಡಿದ್ರೆ ನನಗೆ ಎಲ್ಲ ವ್ಯಾಲ್ಯೂಸು ಬರುತ್ತೆ. ರೈಟ್ ಕ್ಲಿಕ್ ಎಸ್ಕ್ಯೂಎಲ್ ವ್ಯೂ ಹೋದರೆ ನನಗೆ ಇಲ್ಲಿ ಒಂದು ಕ್ವೆರಿ ಬರುತ್ತೆ. ಸೊ ಈ ಕ್ವೆರಿನ ಏನು ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ಕೋತೀನಿ. ಇಲ್ಲಿ ಸೆಲೆಕ್ಟ್ ಸ್ಟಾರ್
ಫ್ರಮ್ ಅಪೆಂಡ್ ಟೇಬಲ್ ಒನ್ ಅಂತ ಬರುತ್ತೆ. ಸರಿ, ಇವಾಗ ಇಲ್ಲಿ ಇನ್ನೊಂದು ಟೇಬಲ್ ಇದೆ, ಅದು ಅಪೆಂಡ್ ಟೇಬಲ್ ಟೂ ಅಂತಿದೆ. ಅದನ್ನ ಏನು ಮಾಡ್ತೀನಿ, ಅದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ ಕೆಳಗೆ. ಇಲ್ಲಿ ಇದನ್ನು ಟೂ ಅಂತ ಮಾಡೋಣ. ಈಗ ಎರಡು ಟೇಬಲ್ ಇದೆ, ಬಟ್ ನನಗೆ ಇದು ಯೂನಿಯನ್ ಆಗಬೇಕು, ಅಂದರೆ ಇದು ಮತ್ತು ಇದು ಯೂನಿಯನ್ ಆಗಬೇಕು. ಇಲ್ಲೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಯೂನಿಯನ್ ಅಂತ ಕೊಡ್ತೀನಿ. ನೋಡಿ, ಟೇಬಲ್ ಒನ್ ಟೇಬಲ್ ಟೂ, ಇದೇನಾಗುತ್ತೆ, ಇಲ್ಲಿರೋ ಡೇಟಾ ಮತ್ತು ಇಲ್ಲಿರೋ ಡೇಟಾ ಎರಡು ಒಂದ್ರ ಕೆಳ ಒಂದು ಅಪೆಂಡ್ ಆಗ್ಬಿಡುತ್ತೆ. ನೋಡಿ, ಇದು ಕಾಪಿ ಮಾಡ್ಕೊಳ್ಳೋಣ. ಇಲ್ಲಿ ಹೋಗ್ಬಿಟ್ಟು ಕ್ವೆರಿ ಡಿಸೈನ್, ಇದು ಎಸ್ಕ್ಯೂಎಲ್ ವ್ಯೂ ಅಲ್ಲಿ ಹೋಗ್ಬಿಟ್ಟು ಇದು ರನ್ ಮಾಡ್ತೀನಿ. ನೋಡಿ, 1 to 25 ಮಾರ್ಚ್ ಆಗ್ಬಿಡ್ತೀನಿ, ಅಂದರೆ ಅಪೆಂಡ್ ಆಗುತ್ತೆ. ಇದಕ್ಕೆ ನಾವು ಯೂನಿಯನ್ ಅಂತ ಕರಿತೀವಿ. ಯೂನಿಯನ್ ಅಂದರೆ ನನಗೆ ಒಂದು ಕ್ವೆರಿ ಮತ್ತು ಇನ್ನೊಂದು ಕ್ವೆರಿ ಎರಡು ಕಂಬೈನ್ ಆಗಿ ನನಗೆ ಡೇಟಾಸ್ ಈ ಥರ ಬರುತ್ತೆ. ಬಟ್ ಇಲ್ಲಿ ಈ ಕಾಲಮ್ಸ್ ಏನಿದೆಲ್ಲ ಅದು ಎಕ್ಸಾಕ್ಟಾಗಿ ಅದೇ ಥರ ಇರಬೇಕು, ಇದೇ ಸ್ಟ್ರಕ್ಚರಲ್ಲೇ ಇರಬೇಕು ಎರಡೂ ಕ್ವೆರೀಸ್. ಇಲ್ಲ ಅಂದರೆ ನಮಗೆ ಡೇಟಾ ಮಿಸ್ ಮ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಬರೀ ಇದೇ ಅಲ್ಲ, ನಾನು ಬೇಕಿದ್ರೆ ಇಲ್ಲಿ ಹೋಗ್ತೀನಿ ನೋಡಿ, ಇಲ್ಲಿ ರಾ ಡೇಟಾ ಅಂತಿದೆ. ಇದ್ರಲ್ಲಿ ಏನು ಮಾಡ್ತೀನಿ, ಎರಡು ಟೇಬಲ್ ನಾನು ತೊಗೊಂಡು, ಅಂದರೆ ಬೇರೆ ಬೇರೆ ಡೇಟಾಸ್ ತೊಗೊಂಡು ನಾನು ಮರ್ಜ್ ಕೂಡ ಮಾಡ್ಬೋದು. ಯಾವ ರೀತಿ, ಇಲ್ಲಿ ಹೋಗ್ತೀನಿ ಇವಾಗ, ಇಲ್ಲೊಂದು ಕ್ವೆರಿ ಇದೆ, ಕ್ರಿಯೇಟ್ ಕ್ವೆರಿ ಡಿಸೈನ್, ರಾ ಡೇಟಾ ತೊಗೊಳೋಣ. ಇಲ್ಲ ಏನು ಮಾಡ್ತೀನಿ, ಇಲ್ಲಿ ರೋ ಐ ಡಿ ಮತ್ತು ರೀಜನ್ ಮತ್ತು ಸೇಲ್ಸ್ ವ್ಯಾಲ್ಯೂ, ಇನ್ನೊಂದು ಯಾವುದೋ ಒಂದು ಕಾಲಮ್ ತೊಗೊಂಬೋಣ, ಸೇ ಕಸ್ಟಮರ್ ನೇಮ್, ಇಷ್ಟು ಸಾಕು. ಸೊ ಇಲ್ಲ ಏನು ಮಾಡಿದೆ, ರೋ ಐ ಡಿ, ರೀಜನ್, ಕಸ್ಟಮರ್ ನೇಮ್ ಮತ್ತು ಸೇಲ್ಸ್ ತೊಗೊಂಡಿದ್ದೀನಿ. ಇಲ್ಲಿ ರೀಜನ್ ಏನು ಮಾಡ್ತೀನಿ, ಈಸ್ಟ್ ಅಂತ ಕೊಡ್ತೀನಿ, ರೈಟ್. ಮತ್ತು ಸೇಲ್ಸ್ ವ್ಯಾಲ್ಯೂ ಬಂದು ಗ್ರೇಟರ್ ದೆನ್ 2000 ಅಂತ ತೊಗೊಳ. ರನ್ ಮಾಡಿದ್ರೆ ನನಗೆ ಎಷ್ಟು ರೆಕಾರ್ಡ್ಸ್ ಬರುತ್ತೆ, 146 ರೆಕಾರ್ಡ್ಸ್ ಬಂತು. ಈ ಕ್ವೈರಿನ ಏನು ಮಾಡ್ತೀನಿ, ರೈಟ್ ಕ್ಲಿಕ್ ಎಸ್ಕ್ಯೂಎಲ್ ವ್ಯೂ, ಈ ಕ್ವೈರಿನ ತೊಗೊಂಡು ನಾನು ಇಲ್ಲಿ ಸೇವ್ ಮಾಡ್ಕೊತೀನಿ. ಓಕೆ, ಸೊ ಇದನ್ನು ಬೇಕಾದ್ರೆ ನಾವು ತೆಗೆದ್ಬಿಡೋಣ, ರಾ ಡೇಟಾ ತೆಗೆದ್ಬಿಟ್ಟು ಬರೀ ಕಾಲಮ್ ನೇಮ್ ಮಾತ್ರ ಇಟ್ಕೊಳ್ಳೋಣ. ಓಕೆ, ಫ್ರಮ್ ರಾ ಡೇಟಾ ವೇರ್ ರೀಜನ್ ಈಕ್ವಲ್ಸ್ ಈಸ್ಟ್ ಆ್ಯಂಡ್ ಸೇಲ್ಸ್ ಈಸ್ ಗ್ರೇಟರ್ ದ್ಯಾನ್ 2000. ಸೊ ಇದು ಒಂದು ಕ್ವೈರಿ. ನಾನೇನು ಮಾಡ್ತೀನಿ, ಇದನ್ನು ಕಾಪಿ ಮಾಡಿಕೊಂಡು ಇಲ್ಲಿ, ಅಕಸ್ಮಾತ್ ಇದು ಬೇರೆ ಟೇಬಲ್ ಇದ್ದರೆ ನಾನು ಟೇಬಲ್ ನೇಮ್ ಚೇಂಜ್ ಮಾಡ್ರಾಯ್ತು. ಈಗ ಸುಮ್ಮನೆ ನಮಗೊಂದು ಎಕ್ಸಾಂಪಲ್ಗೋಸ್ಕರ ಅಲ್ಲೇನು ಮಾಡ್ತೀನಿ, ಇಲ್ಲಿ ಸೌತ್ ಅಂತ ತೊಗೋತೀನಿ. ಅದೇ ಟೇಬಲ್ನ ಯೂನಿಯನ್ ಮಾಡ್ಬೋದು. ಇಲ್ಲಿ ಗ್ರೇಟರ್ ದ್ಯಾನ್ 3000 ಅಂತ ಏನೋ ಒಂದು ಕೊಡ್ತೀನಿ, ಇಲ್ಲಿ ಯೂನಿಯನ್. ಸೊ ಇನ್ನು ಏನೇನು ಮಾಡುತ್ತೆ, ಈ ಕ್ವೈರಿಲಿ ಬರೋ ಡೇಟಾ ಮತ್ತು ಈ ಕ್ವೈರಿಲಿ ಬರೋ ಡೇಟಾ ಎರಡೂ ಕಂಬೈನ್ ಮಾಡುತ್ತೆ. ಇದನ್ನು ಬೇಕಾದ್ರೆ ನಾನು ಒಂದೇ ಕ್ವೈರಿಲಿ ಮಾಡ್ಬೋದು, ಒಂದು ಎಕ್ಸಾಂಪಲ್, ಯಾಕಂದ್ರೆ ನಮಗೆ ಮತ್ತೆ ಬೇರೆ ಟೇಬಲ್ ಇಲ್ಲ, ಅದಕ್ಕೋಸ್ಕರ ಇದೇ ಟೇಬಲ್ ತೊಗೊಂಡು ನಾನಿಲ್ಲಿ ಯೂನಿಯನ್ ತೋರಿಸ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಏನು ಮಾಡ್ತೀನಿ, ಯೂನಿಯನ್ ಅಂತ ಕೊಡ್ತೀನಿ. ಈ ಕ್ವೈರಿ ಡೇಟಾ ಮತ್ತು ಈ ಕ್ವೈರಿ ಡೇಟಾ ಕಂಬೈನ್ ಆಗಿ ಬರಬೇಕು. ಇಲ್ಲಿ ನೋಡಿದ್ರೆ ನೋಡಿ, ಇಲ್ಲಿ ನನಗೆ ಸೌತ್ ಏನಿದೆ ಅದೆಲ್ಲ ವ್ಯಾಲ್ಯೂಸ್ ಬರುತ್ತೆ, ಮತ್ತು ಈಸ್ಟ್ ಏನಿದೆ ಅದೆಲ್ಲ ವ್ಯಾಲ್ಯೂಸ್ ಕೂಡ ಇಲ್ಲಿ ಬರುತ್ತೆ. ಸೊ ಈ ಥರ ನನಗೆ ಯೂನಿಯನ್ ಮಾಡ್ಬೋದು, ಅಂದರೆ ಎರಡು ಕ್ವೈರಿ ಇದು ಡೇಟಾಸ್ನ ನಾನು ಯೂನಿಯನ್ ಮಾಡ್ಬೋದು. ಇದಕ್ಕೆ ಯೂನಿಯನ್ ಆಪರೇಟರ್ ಅಂತ, ಯೂನಿಯನ್ ಕ್ಲಾಸ್ ಅಂತ. ಕ್ಲೋಸ್ ಮಾಡೋಣ, ರೈಟ್. ನೆಕ್ಸ್ಟ್ ಬಂದು ಕ್ರಾಸ್ ಟ್ಯಾಬ್. ಈ ಕ್ರಾಸ್ ಟ್ಯಾಬ್ ಬಂದು ಈ ಎಕ್ಸೆಲ್ ಅಲ್ಲಿ ಪೈವಟ್ ಟೇಬಲ್ ತರ, ಇಲ್ಲಿ ಹೋಗ್ಬಿಟ್ಟು ಒಂದು ಕ್ವೈರಿ ಬರೆಯೋಣ, ಕ್ರಿಯೇಟ್ ಕ್ವೈರಿ ಡಿಸೈನ್, ಇಲ್ಲೇ ರಾ ಡೇಟಾ ಟೇಬಲ್ ತಗೋತೀನಿ. ಏನು ಮಾಡ್ತೀನಿ, ಒಂದು ಕಾಲಮ್ ತಗೋತೀನಿ ರೀಜನ್, ಮತ್ತು ಇನ್ನೊಂದು ಕಾಲಮ್ ತಗೋತೀನಿ ಕ್ಯಾಟಗರಿ, ಮತ್ತು ಒಂದು ಸೇಲ್ಸ್ ತಗೋಣ. ಸೊ ಇದನ್ನ ರನ್ ಮಾಡಿದ್ರೆ ನನಗಿಲ್ಲಿ ಕಂಪ್ಲೀಟ್ ಡೇಟಾ ಈ ಥರ ಬರುತ್ತೆ. ನನಗಿವಾಗ ಈ ರೀಜನ್ದು ಮತ್ತು ಕ್ಯಾಟಗರೀಸ್ದು ಗ್ರೂಪ್ ಆಗಿ ನನಗೆ ಟೋಟಲ್ ಬೇಕು, ಟೋಟಲ್ ಸೇಲ್ಸ್. ಇಲ್ಲಿ ಏನು ಮಾಡ್ತೀನಿ, ಡಿಸೈನ್ ವ್ಯೂ, ಇಲ್ಲಿ ಟೋಟಲ್ಸ್ ಅಂತ ಕೊಟ್ಬಿಟ್ರೆ ಇದು ಗ್ರೂಪ್ ಆಗುತ್ತೆ. ಇಲ್ಲಿ ಸೇಲ್ಸ್ ವ್ಯಾಲ್ಯೂ ಏನಿದೆ ಇದನ್ನು ಸಮ್ ಮಾಡ್ತೀನಿ. ಈಗ ರನ್ ಮಾಡಿದ್ರೆ ನೋಡಿ, ಈ ರೀತಿ ಬರುತ್ತೆ ನನಗೆ. ಇದು ನಾವು ಪ್ರೀವಿಯಸ್ ಸೆಷನಲ್ಲಿ ನೋಡಿದ್ವಿ, ಅಂದರೆ ಗ್ರೂಪಿಂಗ್ ಮಾಡಿಬಿಟ್ಟು ಈ ಥರ. ಬಟ್ ನನಗೆ ಇದು ಮೆಟ್ರಿಕ್ಸ್ ಥರ ಬರಬೇಕಂದ್ರೆ ಈ ರೀಜನ್ ಏನಿದೆ, ಈ ರೀಜನ್ ವ್ಯಾಲ್ಯೂಸ್ ಹಿಂಗೆ ಇರಬೇಕು. ಬಟ್ ಈ ಕ್ಯಾಟಗರಿ ಇದು ಬಂದು ಕಾಲಮಲ್ಲಿ ಬಂದ್ಬಿಡ್ಬೇಕು, ಇದು ಅಂದರೆ ಈ ಫರ್ನಿಚರ್, ಆಫೀಸ್ ಸಪ್ಲೈ, ಟೆಕ್ನಾಲಜಿ ಏನಿದೆ ಅದು ಕಾಲಮ್ ವೈಸ್ ಬರಬೇಕು ಹೆಡ್ಡಿಂಗ್ ಆಗಿ. ಸೊ ಅದ್ರದ್ದು ಏನಿದೆ, ಸೆಂಟ್ರಲ್ ಫರ್ನಿಚರ್ ಎಷ್ಟಿದೆ ಅಷ್ಟು ವ್ಯಾಲ್ಯೂಸ್ ಬರಬೇಕು. ಅಂದರೆ ಒಂದು ಮೆಟ್ರಿಕ್ಸ್ ಟೈಪ್ ಒಂದು ಟೇಬಲ್ ಕ್ರಿಯೇಟ್ ಮಾಡಬೇಕು. ಅವಾಗ ಏನು ಮಾಡ್ತೀನಿ,
ಡಿಸೈನ್ ಗೆ ಹೋಗ್ಬಿಟ್ಟು ಇಲ್ಲಿ ಕ್ರಾಸ್ ಟ್ಯಾಬ್ ಅಂತ ಇರುತ್ತೆ. ಅಲ್ಲಿ ಕ್ರಾಸ್ ಟ್ಯಾಬ್ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ನೋಡಿ ಒಂದು ಕ್ರಾಸ್ ಟ್ಯಾಬ್ ಅಂತ ಹೊಸ ಪ್ಯಾರಾಮೀಟರ್ ಬರುತ್ತೆ. ತೆಗೆದ್ಬಿಟ್ರೆ ಅದು ಹೋಗ್ಬಿಡುತ್ತೆ. ಅದು ಹೋಗ್ಬಿಟ್ಟು ಸೆಲೆಕ್ಟ್ ಕೊಡ್ತೀನಿ ನೋಡಿ, ಅದು ಹೋಗ್ಬಿಡುತ್ತೆ. ಈ ಕ್ರಾಸ್ ಟ್ಯಾಬ್ ಅಂತ ಕ್ಲಿಕ್ ಮಾಡಿದ್ರೆ ನನಗೆ ಕ್ರಾಸ್ ಟ್ಯಾಬ್ ಬರುತ್ತೆ. ಈ ಕ್ರಾಸ್ ಟ್ಯಾಬ್ ಏನು ಮಾಡುತ್ತೆ ಅಂದರೆ, ನನಗೆ ರೋ ಹೆಡ್ಡಿಂಗ್ ಬೇಕಾ, ಕಾಲಮ್ ಹೆಡ್ಡಿಂಗ್ ಬೇಕಾ, ವ್ಯಾಲ್ಯೂ ಫೀಲ್ಡ್ ಬೇಕಾ ಅಂತ ನನಗೆ ಸಪ್ರೇಟ್ ಮಾಡ್ಬೋದು. ಈ ಪೈವೋಟ್ ಟೇಬಲಲ್ಲಿ ನನಗೆ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿದಾಗ ಫಿಲ್ಟರ್ಸು, ಕಾಲಮ್ ಹೆಡ್ಡಿಂಗು, ರೋ ಹೆಡ್ಡಿಂಗು, ವ್ಯಾಲ್ಯೂಸ್ ಅಂತ ಬರುತ್ತಲ್ಲ ಅದೇ ರೀತಿ. ಇಲ್ಲಿ ನನಗೆ ಕ್ರಾಸ್ ಟ್ಯಾಬಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ರೋ ಹೆಡ್ಡಿಂಗ್ ಅಂತ ಕೇಳುತ್ತೆ, ಮತ್ತೆ ಕಾಲಮ್ ಹೆಡ್ಡಿಂಗ್ ಮತ್ತೆ ವ್ಯಾಲ್ಯೂ ಅಂತ ಕೊಡ್ತೀನಿ. ಈ ಮೂರು ಟೈಪ್ ಏನಿದೆ, ರೋ ಹೆಡ್ಡಿಂಗ್, ಕಾಲಮ್ ಹೆಡ್ಡಿಂಗ್, ವ್ಯಾಲ್ಯೂ, ಕಂಪಲ್ಸರಿ ಇದು ಇರಲೇಬೇಕು. ಬಟ್ ನನಗೆ ಈ ರೋ ಹೆಡ್ಡಿಂಗ್ ಏನಿದೆ ನನಗೆ ಎಷ್ಟು ಬೇಕಾದ್ರೂ ಹಾಕೋಬಹುದು ರೋ ಹೆಡ್ಡಿಂಗ್, ಬಟ್ ಕಾಲಮ್ ಹೆಡ್ಡಿಂಗ್ ಮತ್ತೆ ವ್ಯಾಲ್ಯೂ ಫೀಲ್ಡ್ ಬಂದು ಒಂದೇ ಇರಬೇಕು. ಅಂದ್ರೆ ಒಂದು ಕ್ರಾಸ್ ಟ್ಯಾಬ್ ಕ್ವೆರಿಯಲ್ಲಿ ಒಂದೇ ಕಾಲಮ್ ಹೆಡ್ಡಿಂಗು, ಒಂದೇ ವ್ಯಾಲ್ಯೂ, ಬಟ್ ರೋ ಹೆಡ್ಡಿಂಗ್ ಎಷ್ಟು ಬೇಕಾದ್ರೂ ಹಾಕೋಬಹುದು. ನೋಡಿ, ಇವಾಗ ನಾನು ಚೇಂಜ್ ಮಾಡಿದೆ, ರನ್ ಮಾಡಿದ್ರೆ ನನಗೆ ರಿಸಲ್ಟ್ ಈ ರೀತಿ ಬರುತ್ತೆ. ಹೋಗ್ಬಿಟ್ಟು ಇಲ್ಲಿ SQL ನೋಡಿದ್ರೆ ನನಗೆ ನನಗೆ ಟ್ರಾನ್ಸ್ಫಾರ್ಮ್ ಅಂತ ಬರುತ್ತೆ, ಮತ್ತೆ ಪೈವೋಟ್ ಅಂತ ಬರುತ್ತೆ. ನೋಡಿ, ಟ್ರಾನ್ಸ್ಫಾರ್ಮ್ ಸಮ್ ಆಫ್ ಸೇಲ್ಸ್, ಮತ್ತೆ ಇಲ್ಲಿ ಸೆಲೆಕ್ಟ್ ರೀಜನ್ ಫ್ರಮ್ ಟೇಬಲ್, ಮತ್ತೆ ಇದು ಗ್ರೂಪ್ ಆಗ್ಬೇಕು, ಯಾಕಂದ್ರೆ ನನಗೆ ಗ್ರೂಪ್ಡ್ ವ್ಯಾಲ್ಯೂಸ್ ಬೇಕು. ಪೈವಟ್ ಅಂದ್ರೆ ನನಗೆ ಕಾಲಮ್ ಫೀಲ್ಡ್ ಅಲ್ಲಿ ಏನ್ ಬರಬೇಕು ಅಂತ ನೋಡಿ, ಇದು ಅರ್ಥ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಟ್ರಾನ್ಸ್ಫಾರ್ಮ್ ಸಮ್ ಆಫ್ ಸೇಲ್ಸ್ ಅಂದ್ರೆ ಇದು ವ್ಯಾಲ್ಯೂ ಫೀಲ್ಡ್, ಇದು ಯಾವ್ದನ್ನ ಟ್ರಾನ್ಸ್ಫಾರ್ಮ್ ಮಾಡ್ಬೇಕಂತ. ಇದು ಒಂದೇ ಕಾಲಮ್ ಇರಬೇಕು, ಒಂದೇ ಕಾಲಮ್ ಅಲ್ಲಿ ನಾನು ವ್ಯಾಲ್ಯೂ ಫೀಲ್ಡ್ ಮಾಡೋಕ್ಕಾಗಲ್ಲ. ಸೆಲೆಕ್ಟ್ ರೀಜನ್ ಫ್ರಮ್ ರಾ ಡೇಟಾ, ಇದು ಬಂದು ನಾನು ನಾರ್ಮಲ್ ಟೇಬಲ್ ಏನಿದೆ ಅದು ತಗೋತೀನಿ. ಬಟ್ ಇಲ್ಲಿ ಇದು ಎಷ್ಟು ಬೇಕಾದ್ರೂ ಕಾಲಮ್ಸ್ ಇರ್ಬೋದು. ಇದು ರೋ ಹೆಡ್ಡಿಂಗ್. ಗ್ರೂಪ್ ಬೈ ರೀಜನ್ ಅಂದ್ರೆ ಇದು ಕಂಪ್ಲೀಟ್ ಗ್ರೂಪ್ ಆಗುತ್ತೆ, ಯುನೀಕ್ ವ್ಯಾಲ್ಯೂಸ್ ಬರುತ್ತೆ. ಪೈವಟ್ ಕ್ಯಾಟಗರಿ, ಇದು ಬಂದು ಕಾಲಮ್, ಇದು ವ್ಯಾಲ್ಯೂ ಫೀಲ್ಡ್, ಇದು ರೋ ಫೀಲ್ಡ್, ಮತ್ತಿದು ಕಾಲಮ್ ಫೀಲ್ಡ್. ನಾನು ಇಲ್ಲಿ ಬೇಕಾದ್ರೆ ಎಷ್ಟು ಬೇಕಾದ್ರೂ ಕಾಲಮ್ಸ್ ಹಾಕೋಬಹುದು, ಬಟ್ ಇಲ್ಲಿ ಗ್ರೂಪ್ ಆಗಬೇಕು. ಫೈನ್, ಇಲ್ಲಿ ಹೋಗ್ತೀನಿ. ಇವಾಗ ಇನ್ನೊಂದು ಕಾಲಮ್ ಹಾಕೋಣ, ಸೇ ಸೆಗ್ಮೆಂಟ್ ಅಂತ ಹಾಕೋತೀನಿ. ಗ್ರೂಪ್ ಅಲ್ಲೂ ಸೆಗ್ಮೆಂಟ್ ಹಾಕ್ಬೇಕು. ಫೈನ್, ನಾನು ಇವಾಗ ಇದನ್ನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ, ರನ್ ಮಾಡೋಣ ನೋಡಿ. ಸೆಂಟ್ರಲ್ ಕನ್ಸ್ಯೂಮರ್ಗೆ ಈ ರೀತಿ ವ್ಯಾಲ್ಯೂಸ್ ಬರುತ್ತೆ. ಅಂದ್ರೆ ಪ್ರೀವಿಯಸ್ಲಿ ಬರೀ ರೀಜನ್ ಅಷ್ಟೇ ಇತ್ತು, ಈಗ ಸೆಗ್ಮೆಂಟ್ ಬಂದಾಗ ಇದ್ರ ಕಾಂಬಿನೇಷನ್ ಏನಿದೆ ಇದು ಗ್ರೂಪ್ ಆಗುತ್ತೆ ಈ ಕಾಂಬಿನೇಷನ್ ನಲ್ಲಿ. ಸೊ ಈ ರೀತಿ. ಬಟ್ ನಾನು ಇದನ್ನೇ ಇಲ್ಲಿ ಕಾಲಮ್ ಹೆಡ್ಡಿಂಗ್ ಅಲ್ಲಿ ಮಲ್ಟಿಪಲ್ ಕಾಲಮ್ಸ್ ನ ಹಾಕಕ್ಕಾಗಲ್ಲ. ಸೊ ಕಾಲಮ್ ವ್ಯಾಲ್ಯೂಸ್ ಏನಿದೆ ಇಲ್ಲಿ, ಕಾಲಮ್ ಹೆಡ್ಡಿಂಗ್ ಇದು ಒಂದೇ ಇರಬೇಕು, ವ್ಯಾಲ್ಯೂ ಫೀಲ್ಡ್ ಮಾತ್ರ ಒಂದೇ ಇರಬೇಕು. ಬಟ್ ನಿಮ್ಗೆ ರೋ ಹೆಡ್ಡಿಂಗ್ ಎಷ್ಟು ಬೇಕಾದ್ರೂ ಹಾಕೋಬಹುದು. ಬಟ್ ಡಿಪೆಂಡಿಂಗ್ ಆನ್ ದ ಸೆಲೆಕ್ಷನ್, ಇವಾಗ ನನಗೆ ಇಲ್ಲಿ ಬರೀ ಸೆಗ್ಮೆಂಟ್ ತಗೊಂಡಿದ್ರೆ ಬರೀ ಸೆಗ್ಮೆಂಟ್ ಮೇಲೆ ಅಷ್ಟೇ ರಿಪೋರ್ಟ್ ಬರ್ತೀವಿ ಈ ರೀತಿ. ಸೊ ಇದು ಬಂದು ಕ್ರಾಸ್ ಟ್ಯಾಬ್, ಇದು ಕ್ರಾಸ್ ಟ್ಯಾಬ್ ಬೇಕಿದ್ರೆ ಕ್ರಾಸ್ ಟ್ಯಾಬ್ ಅನ್ನು ಕೊಡ್ತೀನಿ. ಫೈನ್, ಸೇವ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಟಾಪ್, ಈಗ ನನಗೆ ಟಾಪ್ 10 ವ್ಯಾಲ್ಯೂಸ್ ಬೇಕು, ಅಥವಾ ಪರ್ಸೆಂಟೇಜ್ ಮೇಲೆ ನನಗೆ ರೆಕಾರ್ಡ್ಸ್ ನ ಫಿಲ್ಟರ್ ಮಾಡ್ಕೋಬೇಕು. ಅವಾಗ ಏನ್ ಮಾಡ್ತೀನಿ, ಈ ಟಾಪ್ ಕ್ಲಾಸ್ ಅಂತ ಏನಿದೆ ಅದು ತಗೋತೀನಿ. ಸೆಲೆಕ್ಟ್ ಟಾಪ್ ಹೋಗ್ತೀನಿ, ಹೋಗ್ಬಿಟ್ಟು ಕ್ಲಿಕ್. ನನಗೆ ಟಾಪ್ 10 ವ್ಯಾಲ್ಯೂಸ್ ಬೇಕು, ಅಥವಾ ಟಾಪ್ 100 ವ್ಯಾಲ್ಯೂಸ್ ಬೇಕು, ಟಾಪ್ 1000 ವ್ಯಾಲ್ಯೂಸ್ ಬೇಕು, ನನಗೆ ಯಾವ ತರ ಬೇಕೋ ಆ ರೀತಿ ನಾನು ಫಿಲ್ಟರ್ ಮಾಡ್ಬೋದು. ಏನ್ ಮಾಡೋಣ ಅಂದ್ರೆ ಇಲ್ಲಿ ಸ್ಟಾರ್ ಅಂತ ತಗೋತೀನಿ, ಇಲ್ಲಿ ರನ್ ಮಾಡಿದ್ರೆ ಕ್ರಿಯೇಟ್ ಕ್ವೆರಿ, ಇಲ್ಲಾಂದ್ರೆ ಇಲ್ಲ ಡೈರೆಕ್ಟ್ ಹೋಗ್ಬಿಡೋಣ. ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಟಾಪ್ 10 ಸ್ಟಾರ್ ಫ್ರಮ್ ರಾ ಡೇಟಾ ಅಂತ ಕೊಡ್ತೀನಿ ನೋಡಿ. ಇಲ್ಲಿ ಸೆಲೆಕ್ಟ್ ಇದು ಕಮಾಂಡ್, ಟಾಪ್ 10 ಸ್ಟಾರ್ ಅಂದ್ರೆ ಎಲ್ಲಾ ಕಾಲಮ್ಸ್, ನಂಗೆ ಸ್ಪೆಸಿಫಿಕ್ ಕಾಲಮ್ಸ್ ಬೇಕಂದ್ರೆ ಸ್ಪೆಸಿಫಿಕ್ ಕಾಲಮ್ಸ್ ಕೂಡ ಕೊಡ್ಬೋದು. ಏನ್ ಮಾಡಿ, ಟಾಪ್ 10 ಸ್ಟಾರ್ ಫ್ರಮ್ ರಾ ಡೇಟಾ. ನಾನು ಇಲ್ಲಿ ಇವಾಗ ರನ್ ಮಾಡ್ತೀನಿ, ಸೆಲೆಕ್ಟ್ ನೋಡಿ 10 ವ್ಯಾಲ್ಯೂಸ್.
ಇದು ಬಂದು ಟಾಪ್ ಟೆನ್ ವ್ಯಾಲ್ಯೂಸ್. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ರೈಟ್ ಕ್ಲಿಕ್ ಎಸ್ಕ್ಯೂಎಲ್ ವ್ಯೂ ಇಲ್ಲೋ ನಾನು 100 ಅಂತ ಕೊಟ್ರೆ ರನ್ ಮಾಡಿದ್ರೆ ನನಗೆ ಟಾಪ್ 100 ವ್ಯಾಲ್ಯೂ ಅಂದ್ರೆ 100 ಅಂದ್ರೆ ಅಥವಾ 10 ಅಂತಾರೆ ಇಲ್ಲಿ 100 ಏನಿದೆಲ್ಲ ಫಸ್ಟ್ 100 ವ್ಯಾಲ್ಯೂಸ್ ಬರುತ್ತೆ ನನಗೆ. ಇವಾಗ ಇದು ಸೇಲ್ಸ್ ಮೇಲೆ ಸಾರ್ಟ್ ಆಗಿ ನನಗೆ ಟಾಪ್ 100 ಬೇಕು. ಅವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಇಲ್ಲಿ ಎಸ್ಕ್ಯೂಎಲ್ ವ್ಯೂ ಇದನ್ನ ಸಾರ್ಟ್ ಮಾಡ್ಬಿಡೋಣ. ಆರ್ಡರ್ ಬೈ ಸೇಲ್ಸ್ ಡಿಸೆಂಡಿಂಗ್ ಅಂತ ಕೊಟ್ಬಿಡ್ತೀನಿ. ಇವಾಗ ಏನಾಗುತ್ತೆ ಅಂದ್ರೆ ಡೇಟಾ ಸಾರ್ಟ್ ಆಗಿ ಆಮೇಲೆ ನನಗೆ ಟಾಪ್ 100 ಏನಿದೆ ಅದು ಬರುತ್ತೆ, ಅಥವಾ ಟಾಪ್ 10 ಅಂತಾನೆ ಮಾಡ್ಬಿಡೋಣ. ಇವಾಗ ರನ್ ಮಾಡಿದ್ರೆ ನೋಡಿ ಇಲ್ಲಿ ನನಗೆ ಸೀರಿಯಲ್ ನಂಬರ್ ನೋಡಿ ಚೇಂಜ್ ಆಯ್ತು. ಯಾಕೆಂದ್ರೆ ಇಲ್ಲಿ ಏನಿದೆಯಲ್ಲ ಈ ಸೇಲ್ಸ್ ಇದು ಸಾರ್ಟ್ ಆಗಿ ಆಮೇಲೆ ಇದರಲ್ಲಿ ಟಾಪ್ 10 ಬರುತ್ತೆ ನನಗೆ. ನಾನು ಅಕಸ್ಮಾತ್ ಆಗಿ ಆರ್ಡರ್ ಬೈ ಕೊಟ್ಟಿಲ್ಲ ಅಂದ್ರೆ ಇದೇನ್ ಮಾಡುತ್ತೆ ನನಗೆ ಫಸ್ಟ್ 10 ಅಂದ್ರೆ 1 2 3 4 5 ಡೇಟಾ ಹೆಂಗಿರುತ್ತೆ ಟೇಬಲ್ ಅಲ್ಲಿ ಆ ರೀತಿ ಬರುತ್ತೆ. ಅದಕ್ಕೆ ನಾನು ಡಿಸೈಡ್ ಮಾಡ್ಕೋಬೇಕು ನನಗೆ ಟಾಪ್ 10 ಬೇಕಾ ಅಥವಾ ಫಸ್ಟ್ 10 ಬೇಕಂತ. ಟಾಪ್ 10 ಅಂದ್ರೆ ಈ ತರ ಆರ್ಡರ್ ಬೈ ಕೊಟ್ರೆ ಅವಾಗ ನನಗೆ ಟಾಪ್ 10 ಕರೆಕ್ಟ್ ಆಗಿ ಬರುತ್ತೆ, ಇಲ್ಲ ಅಂದ್ರೆ ನನಗೆ ಫಸ್ಟ್ 10 ಇದೆ ಅದು ಮಾತ್ರ ಬರುತ್ತೆ. ಇದು ಟಾಪ್ 10 ನಂಬರ್ ವೈಸ್ ಇದು ಇದು ಟಾಪ್ 10 ಅಂತ ಕೊಡ್ತೀನಿ. ಇದು ಒಂದು ಕ್ವರಿ. ನನ್ಗೆ ಅಕಸ್ಮಾತ್ ಏನಾದ್ರು ಇವಾಗ ನನಗೆ 25% ಆಫ್ ದಿ ಡೇಟಾ ಅಂದ್ರೆ ಈ ರಾ ಡೇಟಾದಲ್ಲಿ ಎಷ್ಟು ಡೇಟಾ ಇದೆ 9994 ರೆಕಾರ್ಡ್ಸ್ ಇದೆ ನನಗೆ, ಇದರಲ್ಲಿ ನನಗೆ ಒಂದು 10% ಡೇಟಾ ಅಷ್ಟೇ ಬೇಕು. ಅವಾಗ ನಾನು ಪರ್ಸೆಂಟೇಜ್ ನ ಇಲ್ಲಿ ಸ್ಪೆಸಿಫೈ ಮಾಡೋದು. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ ಟಾಪ್ 10 ಇಲ್ಲಿ ಇದಾದ್ಮೇಲೆ ಪರ್ಸೆಂಟೇಜ್ ಪರ್ಸೆಂಟ್ ಅಂತ ಕೊಡ್ಬೇಕು. ಈ ಪರ್ಸೆಂಟ್ ಕೊಟ್ರೆ ಏನಾಗುತ್ತೆ ನನಗೆ ಇಲ್ಲಿ ಎಷ್ಟು ಪರ್ಸೆಂಟ್ ಕೊಡ್ತೀನಲ್ಲ ಅದ್ರ ಮೇಲೆ, ಇದು ಫಿಕ್ಸ್ಡ್ ನಂಬರ್ಸ್. 10 ಅಂದ್ರೆ 10 ಬರುತ್ತೆ, 10% ಅಂದ್ರೆ ಇವಾಗ 9994 ಅಂತಂದ್ರೆ ಅದಕ್ಕೆ 10% ಎಷ್ಟಿದೆ ಅಷ್ಟು ವ್ಯಾಲ್ಯೂಸ್ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಕ್ಲೋಸ್ ಮಾಡೋಣ, ಇಲ್ಲಿ ಇದನ್ನು ಪೇಸ್ಟ್ ಮಾಡ್ತೀನಿ. ಈಗ ಇದು ಪರ್ಸೆಂಟೇಜ್ ಇದೆ. ಇಲ್ಲಿ ನಾನು ರನ್ ಮಾಡಿದ್ರೆ ಎಷ್ಟು ರೆಕಾರ್ಡ್ಸ್ ಬರುತ್ತೆ ನೋಡಿ, 1000 ಅಂದ್ರೆ 9994 10% ಆಲ್ಮೋಸ್ಟ್ 1000 ರೆಕಾರ್ಡ್ಸ್ ಬರ್ತಿಲ್ಲ. ಆ ಥರ 2% 3% ಆ ಥರ ಕೊಟ್ರೆ ಅದು ಪರ್ಸೆಂಟೇಜ್ ಮೇಲೆ ನನಗೆ ಡಿವೈಡ್ ಆಗಿ ಅಷ್ಟು ವ್ಯಾಲ್ಯೂಸ್ ನನಗೆ ಕೊಡುತ್ತೆ. ಇಲ್ಲೂ ಅಷ್ಟೇ, ನನಗೆ ಟಾಪ್ ಏನೋ ವ್ಯಾಲ್ಯೂಸ್ ಬೇಕಂದ್ರೆ ಸಾರ್ಟ್ ಮಾಡಿ ಕೂಡ ನಾನು ವ್ಯಾಲ್ಯೂಸ್ನ ತಗೋಬೋದಿಲ್ಲ. ಸೊ ಇರುತ್ತೆ ಅಂದ್ರೆ ಪರ್ಸೆಂಟ್ ಕೊಡ್ಬೇಕಾಗುತ್ತೆ. ಇದು ಟಾಪ್ 10 ಅಂದ್ರೆ ನನಗೆ ಟಾಪ್ 10 ಅಥವಾ ಟಾಪ್ 100 ಈ ತರ ವ್ಯಾಲ್ಯೂಸ್ ಬೇಕಂದಾಗ ನನಗೆ ಈ ತರ ಸೆಲೆಕ್ಟ್ ಟಾಪ್ ಅಂತ ವ್ಯಾಲ್ಯೂಸ್ ಕೊಡ್ಬೋದು. ನೆಕ್ಸ್ಟ್ ಬಂದು ಡಿಸ್ಟಿಂಕ್ಟ್. ಡಿಸ್ಟಿಂಕ್ಟ್ ಅಂತಂದ್ರೆ ಯುನೀಕ್ ವ್ಯಾಲ್ಯೂಸ್. ಈಗ ಇಲ್ಲೊಂದು ಕಾಲಮ್ ತಗೋಣ, ಕ್ರಿಯೇಟ್ ಕ್ವೆರಿ ಡಿಸೈನ್, ರಾ ಡೇಟಾ ತಗೋತೀನಿ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ರೀಜನ್ ಕಾಲಮ್ ತಗೋಣ. ರನ್ ಮಾಡಿದ್ರೆ ನೋಡಿ ಇಲ್ಲಿ ನನಗೆ ಎಲ್ಲ ವ್ಯಾಲ್ಯೂಸು ಬರುತ್ತೆ, ಬಟ್ ನನಗೆ ಇದರಲ್ಲಿರೋ ಯುನೀಕ್ ವ್ಯಾಲ್ಯೂಸ್ ಅಷ್ಟೇ ಬೇಕು. ರೈಟ್ ಕ್ಲಿಕ್ ಡಿಸೈನ್ ವ್ಯೂ, ಇಲ್ಲೇನ್ ಮಾಡ್ತೀನಿ, ಇಲ್ಲಿ ಗ್ರೂಪ್ ಅಂತಿದೆ, ಒಂದು ನಾನು ಗ್ರೂಪ್ ಮಾಡಿ ವ್ಯಾಲ್ಯೂಸ್ನ ತಗೋಬೋದು, ಈ ಥರ ಯುನೀಕ್ ಆಗುತ್ತೆ. ಅದಕ್ಕೆ ಬದಲು ನನಗಿಲ್ಲಿ ಎಸ್ಕ್ಯೂಎಲ್ ಮಾಡಲ್ ಇನ್ನೊಂದು ಕಮಾಂಡ್ ಇದೆ ಡಿಸ್ಟಿಂಕ್ಟ್ ಅಂತ. ಇಲ್ಲಿ ಹೋಗ್ಬಿಟ್ಟು ನಾನು ಎಸ್ಕ್ಯೂಎಲ್ ವ್ಯೂಗೆ ಹೋಗ್ತೀನಿ ನೋಡಿ, ಇಲ್ಲಿ ಸೆಲೆಕ್ಟ್ ರೀಜನ್ ಅಂತ ಇರುತ್ತೆ, ನಾನು ಇದನ್ನ ಡಿಸ್ಟಿಂಕ್ಟ್ ಅಂತ ಮಾಡ್ತೀನಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಡಿಸ್ಟಿಂಕ್ಟ್ ರೀಜನ್, ಇಲ್ಲಿ ಏನಾಗುತ್ತೆ ನನಗೆ ಸೆಲೆಕ್ಟ್ ಡಿಸ್ಟಿಂಕ್ಟ್ ರೀಜನ್ ಅಂತಂದ್ರೆ ಇದರಲ್ಲಿ ಯುನೀಕ್ ವ್ಯಾಲ್ಯೂಸ್ ಮಾತ್ರ ತಗೊಳತ್ತದ ನೋಡಿ. ಇಲ್ಲಿ ಕಾಪಿ ಮಾಡ್ಬಿಟ್ಟು ಇಲ್ಲಿ ಇದನ್ನ ಪೇಸ್ಟ್ ಮಾಡ್ತೀನಿ, ರನ್ ನೋಡಿ, ಬರೀ ಆ ಯುನೀಕ್ ವ್ಯಾಲ್ಯೂಸ್ ಮಾತ್ರ ತಗೊಳತ್ತದ. ಇಲ್ಲಿ ಗ್ರೂಪಿಂಗ್ ಅಂತ ಕೊಟ್ಟಾಗ ಎಲ್ಲಾ ವ್ಯಾಲ್ಯೂಸ್ ತಗೊಂಡು ಅದು ಗ್ರೂಪ್ ಮಾಡುತ್ತೆ, ಇಲ್ಲಿ ಆತರ ಅಲ್ಲ, ಇದು ಬರೀ ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಏನಿದೆ ಅದು ಮಾತ್ರ ಸೆಲೆಕ್ಟ್ ಮಾಡುತ್ತೆ. ಈಗ ಒಂದಕ್ಕಿಂತ ಜಾಸ್ತಿ ಕಾಲಮ್ ಇದ್ರೆ ಏನಾಗುತ್ತೆ, ಇಲ್ಲಿ ಹೋಗ್ಬಿಟ್ಟು ಕಮ ಸೆಗ್ಮೆಂಟ್ ಅಂತ ಕೊಡ್ತೀನಿ ನೋಡಿ, ಇದನ್ನ ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಬಿಟ್ಟು ರೈಟ್ ಕ್ಲಿಕ್ ಎಸ್ಕ್ಯೂಎಲ್ ವ್ಯೂ ರನ್ ಮಾಡಿದ್ರೆ ನೋಡಿ ಇದ್ರ ಕಾಂಬಿನೇಷನ್ ಇದೆ ಅದು ಡಿಸ್ಟಿಂಕ್ಟ್ ಆಗ್ಬಿಡುತ್ತೆ. ಸೆಂಟ್ರಲ್ ಕನ್ಸ್ಯೂಮರ್, ಸೆಂಟ್ರಲ್ ಕಾರ್ಪೊರೇಟ್, ಸೆಂಟ್ರಲ್ ಹೋಮ್ ಆಫೀಸ್, ಈ ಮೂರನ್ನು ಅಂದ್ರೆ ಒಂದು ಕಾಂಬಿನೇಷನ್ ಮೇಲೆ ಯುನೀಕ್ ವ್ಯಾಲ್ಯೂಸ್ ಬರುತ್ತೆ.
ಈ ರೀತಿ ಅಂದ್ರೆ ಡಿಸ್ಟಿಂಕ್ಟ್ ಬಂದು ನನಗೆ ಯುನೀಕ್ ವ್ಯಾಲ್ಯೂಸ್ ನ ಕೊಡುತ್ತೆ. ಇದು ಸಿಂಗಲ್ ಕಾಲಮ್ ಆದ್ರೆ ಆಗಿರ್ಬೋದು, ಮಲ್ಟಿಪಲ್ ಕಾಲಮ್ಸ್ ಆದರೂ ಆಗಿರ್ಬೋದು. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಈ ತರ ಕೊಡೋಣ, ಸಿಂಗಲ್ ಕಾಲಮ್, ಇದು ಸಿಂಗಲ್ ಕಾಲಮ್, ಇದು ಮಲ್ಟಿಪಲ್ ಕಾಲಮ್ಸ್. ಸರಿ, ನೆಕ್ಸ್ಟ್ ಒನ್ ಬಂದು ಜಾಯಿನ್ಸ್. ಇದು ತುಂಬಾ ಇಂಪಾರ್ಟೆಂಟ್. ಜಾಯಿನ್ಸ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಟೇಬಲ್ನ ನಾನು ಕಂಬೈನ್ ಮಾಡೋದು. ಇದರಲ್ಲಿ ಇನ್ನರ್ ಜಾಯಿನ್ ಅಂತ ಇರುತ್ತೆ, ಲೆಫ್ಟ್ ಜಾಯಿನ್ ಅಂತ ಇರುತ್ತೆ, ಮತ್ತೆ ರೈಟ್ ಜಾಯಿನ್ ಅಂತ ಇರುತ್ತೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಒಂದು ಟೇಬಲ್ ತಗೋಣ, ಹೋಗ್ಬಿಟ್ಟು ಟೇಬಲ್ ಇರುತ್ತೆ, ಅದನ್ನ ನಾನು ಕಂಬೈನ್ ಮಾಡ್ಬೇಕು. ಅಂದ್ರೆ ಎಲ್ಲ ನೋಡಿ, ಮರ್ಜ್ ಟೇಬಲ್ ಒನ್, ಮರ್ಜ್ ಟೇಬಲ್ ಟೂ ಅಂತ ಇಲ್ಲಿ ಆರ್ಡರ್ ಐ ಡಿ ಮೇಲೆ ನನಗೆ ಕಾಲಮ್ಸ್ ಇರುತ್ತೆ. ಇದನ್ನ ನಾನು ಮರ್ಜ್ ಮಾಡಿ ನೋಡೋಣ. ಅಂದ್ರೆ ಜಾಯಿನ್ಸ್ ಹೆಂಗ್ ಮಾಡ್ಬೋದು ಅಂತ ಇಲ್ಲಿ ಹೋಗ್ಬಿಟ್ಟು ಆಕ್ಸೆಸ್ ಅಲ್ಲಿ ಅದನ್ನ ಇಂಪೋರ್ಟ್ ಮಾಡ್ಕೊಳೋಣ. ಕ್ರಿಯೇಟ್, ಸಾರಿ, ಎಕ್ಸ್ಟರ್ನಲ್ ಡೇಟಾ ಫ್ರಮ್ ಫೈಲ್, ಮರ್ಜ್ ಡೇಟಾ ಇಂಪೋರ್ಟ್ ಮಾಡ್ಕೊಳೋಣ. ಟೇಬಲ್ ಒನ್ ನೋ ಪ್ರೈಮರಿ ಕೀ, ಇನ್ನೊಂದು ಟೇಬಲ್ನ ಮರ್ಜ್ ಮಾಡ್ಕೊಳೋಣ. ಫೈಲ್ ಬ್ರೌಸ್, ಇಲ್ಲಿ ಇವಾಗ ಎರಡು ಟೇಬಲ್ ನಾನು ತಗೊಂಡಿದ್ದೀನಿ, ಒಂದು ಮರ್ಜ್ ಟೇಬಲ್ ಒನ್, ಮರ್ಜ್ ಟೇಬಲ್ ಟೂ ಅಂತ. ಇವಾಗ ಇದು ಜಾಯಿನ್ಸ್ ಮಾಡ್ಬೇಕು. ಜಾಯಿನ್ ಅಲ್ಲಿ ತ್ರೀ ಟೈಪ್ಸ್, ಒಂದು ಇನ್ನರ್ ಜಾಯಿನ್, ಲೆಫ್ಟ್ ಜಾಯಿನ್, ಮತ್ತೆ ರೈಟ್ ಜಾಯಿನ್. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡೋಣ ಅಂದ್ರೆ ಕ್ವೇರಿ ಡಿಸೈನ್ ಕೊಡ್ತೀನಿ. ಇಲ್ಲಿ ಈ ಮರ್ಜ್ ಟೇಬಲ್ ಒನ್ ಇದೆಲ್ಲ ಎತ್ತಗೋತೀನಿ. ಇಲ್ಲಿ ನೋಡಿ, ಇವಾಗ ಇದರಲ್ಲಿ ನನಗೆ ಆರ್ಡರ್ ಐ ಡಿ, ಸೆಗ್ಮೆಂಟ್, ಶಿಪ್ ಮೋಡ್, ಸೇಲ್ಸ್ ಅಂತ ನಾಲ್ಕು ಕಾಲಮ್ ಇದೆ. ಅದ್ರ ಜೊತೆಗೆ ಸ್ಟಾರ್ ಅಂತ ಇದೆ. ಇಲ್ಲಿ ಮರ್ಜ್ ಟೇಬಲ್ ಟೂ ಇದನ್ನು ತಗೋತೀನಿ. ಇಲ್ಲಿ ನೋಡಿ, ಇಲ್ಲಿ ಏನೇನಿದೆ ಅಂತ, ಇಲ್ಲಿ ನನಗೆ ರೀಜನ್ ಇದೆ, ಕ್ಯಾಟಗರಿ ಇದೆ, ಸಬ್ ಕ್ಯಾಟಗರಿ ಇದೆ, ಕ್ವಾಂಟಿಟಿ ಇದೆ. ಬಟ್ ಇಲ್ಲಿ ಆರ್ಡರ್ ಐ ಡಿ ಇಲ್ಲೂ ಇದೆ, ಇಲ್ಲೂ ಇದೆ. ಅಂದ್ರೆ ಎರಡು ಕಾಮನ್ ಇದೆ. ಈಗ ಇದು ನನಗೆ ಒಂದು ಟೇಬಲ್, ಇದು ಇನ್ನೊಂದು ಟೇಬಲ್. ಇದನ್ನ ಜಾಯಿನ್ ಮಾಡಬೇಕು ಅಂದ್ರೆ ನೋಡಿ, ಈ ಐ ಡಿ ಮತ್ತೆ ಈ ಐ ಡಿ ಇದೆಲ್ಲ, ಇದನ್ನ ನಾನು ಜಾಯಿನ್ ಮಾಡ್ತೀನಿ. ಇಲ್ಲಿ ಇದು ಓಪನ್ ಮಾಡಿ ನೋಡೋಣ, ಇಲ್ಲಿ ಡೇಟಾ ಹೆಂಗಿದೆ ಅಂತ. ಇಲ್ಲಿ ಓಪನ್ ಮಾಡಿ ನೋಡಿದ್ರೆ ಇಲ್ಲಿ ನೋಡಿ, ಈ ಟೇಬಲ್ ಒನ್ ಅಲ್ಲಿ ನನಗೆ ಆರ್ಡರ್ ಐ ಡಿ ಇದೆ. ಆರ್ಡರ್ ಐ ಡಿಸ್ ಏನಿದೆ, 001 ಇಂದ 025 ವರೆಗೂ ಇದೆ. ಅಂದ್ರೆ ಟೋಟಲ್ ಆಗಿ ನನಗೆ 25 ರೆಕಾರ್ಡ್ಸ್ ಇದೆ. ಸರಿ, ಈ ಮರ್ಜ್ ಟೇಬಲ್ ಟು ಇಲ್ಲಿ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಹೋದ್ರೆ ನನಗೆ 001 ಇಂದ 015 ವರೆಗೂ ಕಾಮನ್ ಇರುತ್ತೆ. ಇಲ್ಲಿ ನೋಡಿ, 001 ಇಂದ 015 ವರೆಗೂ. ಬಟ್ ಅದಾದ್ಮೇಲೆ ಇಲ್ಲಿ 101 ಇಂದ 110 ವರೆಗೂ ಇದೆ ಐ ಡಿ. ಬಟ್ ಇಲ್ಲೇನಿದೆ, 016 ಇಂದ 025 ಅಂತಿದೆ. ಅಂದ್ರೆ ಕಾಮನ್ ಆಗಿರೋ ವ್ಯಾಲ್ಯೂಸ್ ಬಂದು ಇದು 1 to 15. ಬಟ್ ಬಾಕಿ 10 ರೆಕಾರ್ಡ್ಸ್ ಏನಿದೆ, ಅದು ಮತ್ತೆ ಇನ್ನೊಂದು, ಅಂದ್ರೆ ಎರಡು ಟೇಬಲ್ ಅಲ್ಲಿ ಮ್ಯಾಚ್ ಆಗ್ತಿಲ್ಲ. ಸೊ ಇಲ್ಲಿ ಇನ್ನರ್ ಜಾಯಿನ್ ಅಂತ ಕೊಟ್ರೆ ಏನಾಗುತ್ತೆ ಅಂದ್ರೆ, ಎರಡು ಟೇಬಲ್ ಅಲ್ಲಿ ಯಾವುದು ಎಕ್ಸಾಕ್ಟ್ ಮ್ಯಾಚಿಂಗ್ ವ್ಯಾಲ್ಯೂಸ್ ಇರುತ್ತಲ್ಲ ಅದು ಮಾತ್ರ ಕೊಡುತ್ತೆ. ಅಂದ್ರೆ ಈ ಕೇಸ್ ಅಲ್ಲಿ 15 ರೆಕಾರ್ಡ್ಸ್ ಅಷ್ಟೇ ಮ್ಯಾಚಿಂಗ್ ಆಗ್ತಿದೆ, ಅಂದ್ರೆ 1 to 15. ಈಗ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಮತ್ತೆ ಇದನ್ನ ಕಂಬೈನ್ ಮಾಡ್ಬಿಡ್ತೀನಿ. ನೋಡಿದ್ರೆ ಹಿಂಗೆ ಜಸ್ಟ್ ಡ್ರ್ಯಾಗ್ ಮಾಡ್ತೀನಿ, ಇದು ಸೆಲೆಕ್ಟ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಬಿಟ್ಟು ಇದನ್ನ ಡ್ರ್ಯಾಗ್ ಮಾಡಿ ಇಲ್ಲಿ ಕನೆಕ್ಟ್ ಮಾಡ್ತೀನಿ. ಇವಾಗ ಈ ಟೇಬಲ್ ಬಂದು ಲೆಫ್ಟ್ ಟೇಬಲ್, ಇದು ರೈಟ್ ಟೇಬಲ್ ಅಂತ ಆಗುತ್ತೆ. ಇದು ಹೆಂಗ್ ಕಂಡುಹಿಡಬೇಕು ನೋಡಿ, ಹೆಂಗೆ ಅಂದ್ರೆ, ಇವಾಗ ನಾನು ಈ ಟೇಬಲ್ ಇಂದ ನಾನು ಏನ್ ಡ್ರ್ಯಾಗ್ ಮಾಡ್ತೀನಿ, ಎಲ್ಲಿ ಡ್ರ್ಯಾಗ್ ಮಾಡಿದ್ದೀನಿ, ಎಲ್ಲಿ ಡ್ರಾಪ್ ಮಾಡ್ತೀನಿ. ಫಸ್ಟ್ ಎಲ್ಲಿಂದ ಡ್ರ್ಯಾಗ್ ಮಾಡ್ತೀನಿ ಅದು ಲೆಫ್ಟ್ ಟೇಬಲ್, ಎಲ್ಲಿ ಡ್ರಾಪ್ ಮಾಡ್ತೀನಿ ಅದು ರೈಟ್ ಟೇಬಲ್. ಹೆಂಗ್ ಗೊತ್ತಾಗುತ್ತೆ, ಬೇಕಾದ್ರೆ ಲೈನ್ ಸೆಲೆಕ್ಟ್ ಮಾಡ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ನನಗೆ ಈ ತರ ಇರುತ್ತೆ, ಇದು ಲೆಫ್ಟ್ ಟೇಬಲ್, ಮರ್ಜ್ ಟೇಬಲ್ ಒನ್, ಮರ್ಜ್ ಟೇಬಲ್ ಟು, ರೈಟ್ ಟೇಬಲ್. ಅಕಸ್ಮಾತ್ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆದ್ರೆ, ನೀವು ಈ ತರ ಡ್ರ್ಯಾಗ್ ಡ್ರಾಪ್ ಮಾಡಿದ್ಮೇಲೆ ಡಬಲ್ ಕ್ಲಿಕ್ ಮಾಡ್ಬಿಡಿ ಲೈನ್ ಮೇಲೆ, ಆ ನಂಗೆ ತೋರಿಸುತ್ತೆ ಯಾವ್ದು ಲೆಫ್ಟ್ ಟೇಬಲ್, ಯಾವ್ದು ರೈಟ್ ಟೇಬಲ್ ಅಂತ. ನೋಡಿ, ಇವಾಗ ಮರ್ಜ್ ಟೇಬಲ್ ಟು ರೈಟ್ ಟೇಬಲ್ ಇದೆ, ಲೆಫ್ಟ್ ಟೇಬಲ್ ಮರ್ಜ್ ಟೇಬಲ್ ಒನ್ ಅಂತ ಇದೆ. ಈಗ ನಾನು ಇದನ್ನ ಡಿಲೀಟ್ ಮಾಡ್ತೀನಿ ನೋಡಿ. ಇವಾಗ ಇಲ್ಲಿಂದ ತಗೊಂಡು ಈ ಟೇಬಲ್ಗೆ ಹಾಕ್ತೀನಿ. ಇವಾಗ ನೋಡಿ, ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ನೋಡಿ, ಮರ್ಜ್ ಟೇಬಲ್ ಟು ಲೆಫ್ಟ್ ಟೇಬಲ್ ಆಗೋಯ್ತು, ಟೇಬಲ್ ಒನ್ ರೈಟ್ ಟೇಬಲ್ ಆಗೋಯ್ತು. ಅದಕ್ಕೆ ನೀವು ಯಾವತ್ತೂ ಅಷ್ಟೇ, ನಾನು ಎಲ್ಲಿಂದ ಡ್ರ್ಯಾಗ್ ಮಾಡಿ ಎಲ್ಲಿ ಡ್ರಾಪ್ ಮಾಡ್ತೀನಿ ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕು. ನಾನು ಇಲ್ಲಿಂದ ಡ್ರ್ಯಾಗ್ ಮಾಡಿ ಇದಕ್ಕೆ ಡ್ರಾಪ್ ಮಾಡ್ತೀನಿ. ಅದಾದ್ಮೇಲೆ ನೀವು ಏನಾದ್ರು ಮರ್ತೋಗ್ಬಿಟ್ರೆ ಅಂದ್ರೆ, ಯಾವ್ದು ಲೆಫ್ಟ್ ಟೇಬಲ್, ಯಾವ್ದು ರೈಟ್ ಟೇಬಲ್ ಅಂತ ಈ ಲೈನ್ ಸೆಲೆಕ್ಟ್ ಮಾಡ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿ, ಇಲ್ಲಿ ನನಗೆ ಟೇಬಲ್ ಒನ್, ಟೇಬಲ್ ಟು ಅಂತ ಬರುತ್ತೆ. ಸರಿ, ಇವಾಗ ಏನ್ ಮಾಡೋಣ ಅಂದ್ರೆ, ನೋಡಿ ಇಲ್ಲೂ ಆರ್ಡರ್ ಐಡಿ ಇದೆ, ಇಲ್ಲೂ ಆರ್ಡರ್ ಐಡಿ ಇದೆ, ಮತ್ತೆ ಇಲ್ಲಿ ಬೇರೆ ಕಾಲಮ್ಸ್ ಇದೆ.
ನಾನಿದನ್ನು ಏನು ಮಾಡ್ತೀನಿ, ಆರ್ಡರ್ ಐ ಡಿ, ಸೆಗ್ಮೆಂಟ್, ಶಿಪ್ ಮೋಡ್ ಮತ್ತು ಸೇಲ್ಸ್ ಅಂತ ತಗೋತೀನಿ. ಸೊ ಇದು ಬಂದು ನನಗೆ ಟೇಬಲ್ ಒನ್ ಇಂದ ಬಂತು. ಅದೇ ರೀತಿ ನಾನಿಲ್ಲಿ ಆರ್ಡರ್ ಐ ಡಿ, ರೀಜನ್, ಕ್ಯಾಟಗರಿ, ಸಬ್ ಕ್ಯಾಟಗರಿ ಮತ್ತು ಕ್ವಾಂಟಿಟಿ ಇಷ್ಟು ನಾನು ಟೇಬಲ್ ಟೂ ಇಂದ ತಗೊಂಡೆ. ಇವಾಗ ನೋಡಿ ಇಲ್ಲಿ ಇಲ್ಲಿ ನನಗೆ ಟೇಬಲ್ ಮರ್ಜ್ ಟೇಬಲ್ ಒನ್, ಮರ್ಜ್ ಟೇಬಲ್ ಟೂ ಅಂತ ತೋರಿಸುತ್ತೆ. ಪ್ರೀವಿಯಸ್ ಆಗಿ ನಾನು ಒಂದೇ ಟೇಬಲ್ ಅಷ್ಟೇ ತಗೋತಿದ್ದೆ. ಸೊ ಒಂದೇ ಟೇಬಲ್ ತಗೊಂಡಾಗ ಏನಾಗುತ್ತೆ, ನನಗೆ ಈ ಟೇಬಲ್ ನೇಮ್ ನಾನು ತಗೋದಿರಲ್ಲ, ಅಂದರೆ ಅದನ್ನು ಡಿಲೀಟ್ ಮಾಡಿಬಿಡ್ತಿದ್ದೆ, ಅದರ ಅವಶ್ಯಕತೆ ಇರಲ್ಲ. ಬಟ್ ಇವಾಗ ನನಗೆ ಡೇಟಾ ಯಾವ ಟೇಬಲಿಂದ ಬರ್ತಿದೆ ಅಂತ ಗೊತ್ತಾಗಬೇಕು. ಅವಾಗ ಏನು ಮಾಡ್ತೀನಿ, ಈ ಟೇಬಲ್ ನೇಮ್ ಏನಿದೆ ಅದು ಹಾಗೆ ಉಳಿಸ್ಕೊತೀನಿ. ಇಲ್ಲಿ ಹೋಗ್ಬಿಟ್ಟಿಗೆ ರನ್ ಮಾಡಿದ್ರೆ ನೋಡಿ 15 ರೆಕಾರ್ಡ್ಸ್ ಅಷ್ಟೇ ಬರುತ್ತೆ. ಇವಾಗ ಇಲ್ಲಿಂದ ಇಲ್ಲಿವರೆಗೂ ಇದು ಒನ್ ಟೇಬಲ್ ಇದ್ದದ್ದು. ಸೊ ಅದೇ ರೀತಿ ನನಗೆ ಎಲ್ಲೆಲ್ಲಿ ಐ ಡಿಸ್ ಇದೆ ಅದು ನನಗೆ ಮರ್ಜ್ ಆಗುತ್ತೆ. ಸೊ ಇದಕ್ಕೆ ನಾವು ಜಾಯಿನ್ಸ್ ಅಂತ ಕರಿತೀವಿ. ಯೂನಿಯನ್ ಅಂದರೆ ಡೇಟಾ ಅಪೆಂಡ್ ಮಾಡೋದು ಒಂದ್ರ ಕೆಳಗೊಂದು, ಅವಾಗ ನನಗೆ ಡೇಟಾ ಸ್ಟ್ರಕ್ಚರ್ ಕಂಪ್ಲೀಟ್ ಸೇಮ್ ಇರಬೇಕು. ಜಾಯಿನ್ಸ್ ಅಂತಂದರೆ ರಿಲೇಷನ್ಶಿಪ್ ಬಿಲ್ಡ್ ಮಾಡೋದು, ಅಂದರೆ ಒನ್ ಟೇಬಲಿಂದ ಇನ್ನೊಂದು ಟೇಬಲ್ಗೆ. ಆ ರಿಲೇಷನ್ಶಿಪ್ ಹೆಂಗೆ ಬಿಲ್ಡ್ ಆಗುತ್ತೆ ಅಂದರೆ ಈ ಐ ಡಿಸ್ ಅಂದರೆ ಟೇಬಲ್ ಒನ್ ಐ ಡಿಸಿಂದ ಟೇಬಲ್ ಟು ಐ ಡಿಸ್ಗೆ ಮ್ಯಾಚ್ ಆಗಬೇಕು. ಯಾವ್ದಾದ್ ಮ್ಯಾಚ್ ಆಗುತ್ತೆ ಆ ವ್ಯಾಲ್ಯೂಸ್ ಮಾತ್ರ ಅಲ್ಲಿ ನನಗೆ ಬರುತ್ತೆ. ಇದಕ್ಕೆ ಇನ್ನರ್ ಜಾಯಿನ್ ಅಂತ ಕರಿತೀವಿ. ಇನ್ನರ್ ಜಾಯಿನ್ ಅಂದರೆ ಲೆಫ್ಟ್ ಟೇಬಲ್ ಅಲ್ಲಿರೋ ಎಲ್ಲ ಮ್ಯಾಚಿಂಗ್ ವ್ಯಾಲ್ಯೂಸು, ರೈಟ್ ಟೇಬಲ್ ಇರೋ ಎಲ್ಲ ಮ್ಯಾಚಿಂಗ್ ವ್ಯಾಲ್ಯೂಸ್ ಮಾತ್ರ ನನಗೆ ಒಂದು ಕ್ವೆರಿಯಲ್ಲಿ ಬರುತ್ತೆ ವಿತ್ ಯಾವ್ಯಾವ ಕಾಲಮ್ ಸೆಲೆಕ್ಟ್ ಮಾಡಿರ್ತೀನಿ ಅದು. ಈಗ ನಾನು ನೋಡ್ಬಿಟ್ಟು SQL ವ್ಯೂ ನೋಡಿದ್ರೆ ನೋಡಿ ಈ ಥರ ಇರುತ್ತದೆ. ಅದೇನು ಕಷ್ಟ ಅಲ್ಲ, ಈಸಿನೇ ಅದು. ಬಟ್ ನೋಡಿ ಇಲ್ಲಿ ಇಲ್ಲಿ ಹೋದ್ರೆ ಜಾಯಿನ್ಸ್ ಅಂತ ಕೊಡ್ತೀನಿ. ಜಾಯಿನ್ಸ್ ರೈಟ್ ನೋಡಿ, ಇವಾಗ ಕಾಲಮ್ ಇದು ಟೇಬಲ್ ನೇಮ್ ಡಿಲೀಟ್ ಮಾಡಬಾರ್ದು, ಯಾಕಂದ್ರೆ ನನಗೆ ಗೊತ್ತಾಗ ಯಾವ ಟೇಬಲಿಂದ ಬರ್ತಿದೆ ಅಂತ. ನೋಡಿ ಈ ಥರ ಹೋದ್ರೆ ನಾನಿಲ್ಲಿ ಇಷ್ಟು ಕಾಲಮ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ದೀನಿ, ಅದನ್ನೆಲ್ಲ ಒಂದ್ರ ಕೆಳಗೆ ಒಂದು ಇರುತ್ತೆ ಫ್ರಮ್ ಮರ್ಜ್ ಟೇಬಲ್. ನೋಡಿ ಇಲ್ಲಿ ಇನ್ನರ್ ಜಾಯಿನ್ ಅಂತ ಬರುತ್ತೆ, ಮತ್ತೆ ಮರ್ಜ್ ಟೇಬಲ್ ಟು ಆನ್ ಯಾವ ಕಾಲಮ್ ಎಲ್ಲನೂ ಮರ್ಜ್ ಮಾಡ್ತಾ ಇದೆ ಅಂತ ನೋಡಿ ಈ ಥರ ಇರುತ್ತೆ. ಸೇಮ್ ಸೆಲೆಕ್ಟ್ ಕ್ವೆರಿ ಏನಿದೆ ಅದೇ ಥರ, ಸೆಲೆಕ್ಟ್ ಕ್ವೆರೀಸ್ ಫ್ರಮ್ ಯಾವ ಟೇಬಲ್, ಯಾವ ಟೇಬಲ್ ಜಾಯಿನ್ ಆಗಿದೆ ಅಂತ ನಾನು ಹೇಳ್ಕೊಡ್ಬೇಕು. ಅಂದರೆ ಇದು ಲೆಫ್ಟ್ ಟೇಬಲ್ ನನಗೆ, ಇವಾಗ ಇನ್ನರ್ ಜಾಯಿನ್ ಈ ರೈಟ್ ಟೇಬಲ್ ಮೇಲೆ ಯಾವ ಕಾಲಮ್ ಮೇಲೆ ಆಗಿದೆ ಅದು ಈ ಕಾಲಮ್ ಮೇಲೆ, ಅಂದರೆ ಎರಡೂ ಈಕ್ವಲ್ಸ್ ಇರಬೇಕು. ಸೊ ಇನ್ನರ್ ಜಾಯಿನ್ ಅಂದರೆ ಈ ಎರಡೂ ವ್ಯಾಲ್ಯೂಸ್ ಏನಿದೆ ಅಂದರೆ ಎರಡೂ ಟೇಬಲಲ್ಲಿ ಈ ಐ ಡಿ ವ್ಯಾಲ್ಯೂಸ್ ಯಾವುದು ಕಾಮನ್ ಇದೆ ಎಕ್ಸಾಕ್ಟ್ ಮ್ಯಾಚ್ ಆಗುತ್ತೆ ಅದು ಮಾತ್ರ ನನಗೆ ಇಲ್ಲಿ ಲಿಸ್ಟ್ ಆಗುತ್ತೆ ಈ ರೀತಿ ರೈಟ್. ನನಗೆ ಇವಾಗ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಡಿಸೈನ್ ಮಾಡಿ ಹೋಗ್ತೀನಿ. ಇಲ್ಲಿ ಏನಾಗುತ್ತೆ ಅಂದರೆ ನನಗೆ ಮರ್ಜ್ ಟೇಬಲ್ ಇರೋ ಎಲ್ಲ ರೆಕಾರ್ಡ್ಸು ಬೇಕು, 25 ರೆಕಾರ್ಡ್ಸ್ ಇದೆ, ಆ 25 ರೆಕಾರ್ಡ್ಸು ಬೇಕು ನನಗೆ ಇದೆಲ್ಲ ರೆಕಾರ್ಡ್ಸ್. ಬಟ್ ಈ ಟೇಬಲಲ್ಲಿ ಯಾವ್ದ್ಯಾವ್ದು ಮ್ಯಾಚ್ ಆಗ್ತಿದೆ ಅದ್ರದ್ದು ವ್ಯಾಲ್ಯೂಸ್ ಮಾತ್ರ ಬರಬೇಕು, ಅಂದರೆ ಮ್ಯಾಚ್ ಆಗೋ ವ್ಯಾಲ್ಯೂಸ್ ಮಾತ್ರ ಬರಬೇಕು, ಬೇರೆ ವ್ಯಾಲ್ಯೂಸ್ ಬರಬಾರ್ದು. ಅದಕ್ಕೆ ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಡಬಲ್ ಕ್ಲಿಕ್ ಮಾಡ್ತೀನಿ. ಡಬಲ್ ಕ್ಲಿಕ್ ಮಾಡಿದಾಗ ನನಗಿಲ್ಲಿ ಈ ಟೇಬಲ್ ಬರುತ್ತಲ್ಲ ಲೆಫ್ಟ್ ಟೇಬಲ್ ಮತ್ತು ರೈಟ್ ಟೇಬಲ್ ಅಂತ, ಇಲ್ಲಿ ಏನು ಮಾಡ್ತೀನಿ ಇಲ್ಲಿ ಟೂ ಅಂತಿದೆಲ್ಲ ಇದು ಸೆಲೆಕ್ಟ್ ಮಾಡ್ತೀನಿ. ಇದು ಏನು ಮಾಡುತ್ತೆ ಅಂದರೆ ಈ ಲೆಫ್ಟ್ ಟೇಬಲಲ್ಲಿರೋ ಎಲ್ಲ ವ್ಯಾಲ್ಯೂಸ್ ಅಂದರೆ ಕಂಪ್ಲೀಟ್ ಯಾವ್ದಾದ್ರು ವ್ಯಾಲ್ಯೂಸ್ ಇದೆ ಎಷ್ಟು ರೆಕಾರ್ಡ್ಸ್ ಇದೆ ಅಷ್ಟು ಬರುತ್ತೆ. ಬಟ್ ರೈಟ್ ಟೇಬಲಿಂದ ಯಾವುದ್ಯಾವುದು ಮ್ಯಾಚಿಂಗ್ ಆಗುತ್ತಲ್ಲ ಆ ವ್ಯಾಲ್ಯೂಸ್ ಮಾತ್ರ ಬರುತ್ತೆ. ಈಗ ನಾನು ಓಕೆ ಅಂತ ಕೊಡ್ತೀನಿ. ಈಗ ರನ್ ಮಾಡಿದ್ರೆ ನೋಡಿ ಇಲ್ಲಿ 16 ಇಂದ 25 ವರೆಗೂ ನನಗೆ ರೆಕಾರ್ಡ್ಸ್ ಮರ್ಜ್ ಟೇಬಲ್ ಒನ್ನಲ್ಲಿ ಇತ್ತು. ಬಟ್ ಇದು ಏನೇನು ಕಾಮನ್ ಇದೆ ಅದು ಮಾತ್ರ ಇಲ್ಲಿ ಬರುತ್ತೆ, ಬಟ್ ಬಾಕಿ ಎಲ್ಲ ನನಗಿಲ್ಲಿ ಬ್ಲ್ಯಾಂಕ್ ಬರುತ್ತೆ. ಸರಿ, ಇದು ನನಗೆ ಲೆಫ್ಟ್ ಜಾಯಿನ್ ಅಂತ. ನಾನು ಇಲ್ಲಿ ಹೋಗ್ಬಿಟ್ಟು ಕ್ವೇರಿಯಲ್ಲಿ ಚೆಕ್ ಮಾಡಿದ್ರೆ ಇದು ಬರೀ ಈ ಜಾಯಿನ್ ಅಷ್ಟೇ ಚೇಂಜ್ ಆಗುತ್ತೆ, ಇಡೀ ಕ್ವೇರಿ ಹೆಂಗೆ ಇರುತ್ತೆ. ಬಟ್ ಇಲ್ಲಿ ಏನಂದರೆ ಇಲ್ಲಿ ಈ ಜಾಯಿನ್ ಟೈಪ್ ಇದೆಯಲ್ಲ ಇದು ಮಾತ್ರ ನನಗಿಲ್ಲಿ ಚೇಂಜ್ ಆಗುತ್ತೆ ಈ ರೀತಿ. ಇಲ್ಲಿ ಇನ್ನರ್ ಇದೆಯಲ್ಲ ಇಲ್ಲಿ ಲೆಫ್ಟ್ ಆಗುತ್ತೆ ಅಷ್ಟೇ, ಲೆಫ್ಟ್ ಜಾಯಿನ್. ಇವಾಗ ಈ ಟೇಬಲ್ ಇರೋ ಎಲ್ಲ ವ್ಯಾಲ್ಯೂಸ್ ಬರುತ್ತೆ, ಈ ಟೇಬಲಲ್ಲಿ ಇರೋ ಮ್ಯಾಚಿಂಗ್ ವ್ಯಾಲ್ಯೂಸ್ ಮಾತ್ರ ಬರುತ್ತೆ. ಇದೇ ರೀತಿ ರೈಟ್ ಜಾಯಿನ್ ಇಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ ಇಲ್ಲಿ ರೈಟ್ ಅಂತ ಕೊಡ್ತೀನಿ. ರೈಟ್ ಕೊಟ್ರೆ ಏನಾಗುತ್ತೆ, ಇದು ಈ ಟೇಬಲಲ್ಲಿ ಅಂದರೆ ಮರ್ಜ್ ಟೇಬಲ್ ಟು ಟೇಬಲಲ್ಲಿ ಎಲ್ಲ ವ್ಯಾಲ್ಯೂಸು ಬರುತ್ತೆ, ಮರ್ಜ್ ಟೇಬಲ್ ಒನ್ನಲ್ಲಿ ಯಾವುದು ಕಾಮನ್ ವ್ಯಾಲ್ಯೂ ಇದೋ ಅದು ಮಾತ್ರ ಬರುತ್ತೆ, ಅಂದರೆ ಮ್ಯಾಚಿಂಗ್ ವ್ಯಾಲ್ಯೂಸ್ ಮಾತ್ರ ಬರುತ್ತೆ. ನೋಡಿ ಇಲ್ಲಿ ಹೋಗ್ತೀನಿ ಡಿಸೈನ್ ಮೋಡ್, ಡಬಲ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇದು ಸೆಲೆಕ್ಟ್ ಮಾಡ್ತೀನಿ. ಏನು ಹೇಳುತ್ತೆ ಇಲ್ಲಿ, ಇನ್ಕ್ಲೂಡ್ ಆಲ್ ರೆಕಾರ್ಡ್ಸ್ ಫ್ರಮ್ ಮರ್ಜ್ ಟೇಬಲ್ ಟು, ಅಂದರೆ ಈ ಟೇಬಲ್ ಇರೋ ಎಲ್ಲ ರೆಕಾರ್ಡ್ಸು
ಓನ್ಲಿ ದೋಸ್ ರೆಕಾರ್ಡ್ಸ್ ಫ್ರಮ್ ಮರ್ಜ್ ಟೇಬಲ್ ಒನ್ ವೇರ್ ದಿ ಜಾಯಿನ್ ಫೀಲ್ಡ್ಸ್ ಆರ್ ಈಕ್ವಲ್, ಅಂದ್ರೆ ಇದರಲ್ಲಿರೋ ಮ್ಯಾಚಿಂಗ್ ವ್ಯಾಲ್ಯೂಸ್ ಮಾತ್ರ ಬರುತ್ತೆ. ಇದು ರಿವರ್ಸ್, ಲೆಫ್ಟ್ ಗೆ ರಿವರ್ಸ್. ಓಕೆ ಅಂದ್ಕೊಟ್ರೆ ನೋಡಿ ಆರೋಯಿಂಗ್ ಚೇಂಜ್ ಆಗುತ್ತೆ. ಈಗ ರನ್ ಮಾಡ್ತೀನಿ, ಇವಾಗ ನೋಡಿ ಇಲ್ಲಿ ಇದ್ರಲ್ಲಿ ಎಲ್ಲಾ ರೆಕಾರ್ಡ್ಸ್ ಬರುತ್ತೆ. ಈ ಟೇಬಲ್ ಅಲ್ಲಿ ಅಂದ್ರೆ ಇಷ್ಟು ಇದೆಯಲ್ಲ ಇದು, ಈ ಟೇಬಲ್ ಅಲ್ಲಿ ಯಾವ್ದು ಕಾಮನ್ ವ್ಯಾಲ್ಯೂಸ್ ಇದೆ ಅದು ಮಾತ್ರ ಇಲ್ಲಿ ತಗೊಳ್ಳುತ್ತೆ. ಇದು ಬಂದು ರೈಟ್ ಜಾಯಿನ್. ಸೊ ಈ ರೀತಿ ಕೂಡ ನಾನು ಕ್ವೈರೀಸ್ ನ ಬರಿಬಹುದು. ಸೊ ಜಾಯಿನ್ಸ್ ಅಂತ ಹೇಳಿದ್ರೆ ನಿಮ್ಗೆ ಒನ್ ಟೇಬಲ್ ಇಂದ ಇನ್ನೊಂದು ಟೇಬಲ್ಗೆ ಯಾವ ತರ ರಿಲೇಶನ್ಶಿಪ್ ಬಿಲ್ಡ್ ಮಾಡೋದು ಅಂತ. ನಿಮ್ಗೆ ಆ ತರ ಮಾಡಬೇಕು ಅಂದ್ರೆ ಇಲ್ಲಿ ಒಂದು ಕಾಮನ್ ಐಡಿಸ್ ಕಾಲಮ್ ಇರಬೇಕು. ಅವಾಗ್ಲೇ ನಾ ಇದನ್ನ ಮರ್ಜ್ ಮಾಡಕ್ ಇಲ್ಲ ಅಂದ್ರೆ ಅದನ್ನ ರಿಲೇಶನ್ಶಿಪ್ ಕ್ರಿಯೇಟ್ ಮಾಡಕ್ ಆಗಲ್ಲ. ಯಾವತ್ತೂ ಅಷ್ಟೇ, ನನಗೊಂದು ಟೇಬಲ್ ಇತ್ತು ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ತಗೋಣ, ಕ್ಲೋಸ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ರಾ ಡೇಟಾ ಶೀಟ್ ಅಲ್ಲಿ ಎಲ್ಲಾ ಡೇಟಾ ಇದೆ, ಬಟ್ ಅದೇ ನಾನು ಇಲ್ಲಿ ಹೋಗ್ಬಿಟ್ಟು ಇನ್ನೊಂದು ಟೇಬಲ್ ಇದೆ ಡೇಟಾ ಅಂತ. ನೋಡಿ ಇಲ್ಲಿ ನನಗಿವಾಗ ಲೊಕೇಶನ್ ಐಡಿ ಇದೆ, ಬಟ್ ಇಲ್ಲಿ ಎಲ್ಲೂ ರೀಜನ್ ಇಲ್ವೇ ಇಲ್ಲ, ನನಗೆ ರೀಜನ್ ಬೇಕು. ನಾನು ಇಲ್ಲಿ ಲೊಕೇಶನ್ ಅಂತ ಒಂದು ಟೇಬಲ್ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಲೊಕೇಶನ್ ಐಡಿ ಇದೆ, ಇಲ್ಲಿ ಎಲ್ಲ ಲೊಕೇಶನ್ ಅದಕ್ಕೆ ರಿಲೇಟೆಡ್ ಲೊಕೇಶನ್ ಇಲ್ಲಿದೆ. ಸೊ 636 ಲೊಕೇಶನ್ಸ್ ಏನಿದೆ, ಬಟ್ ಇಲ್ಲಿ ಹೋದ್ರೆ ನನಗೆ 9994 ರೆಕಾರ್ಡ್ಸ್ ಇದೆ. ಇವಾಗ ಈ ಟೇಬಲ್ನಿಂದ, ಈ ಡೇಟಾ ಟೇಬಲ್ನಿಂದ ನನಗೆ ಸೇಲ್ಸ್ ಬೇಕು, ಲೊಕೇಶನ್ ಟೇಬಲ್ನಿಂದ ನನಗೆ ರೀಜನ್ ಬೇಕು. ಅವಾಗ ಹೆಂಗೆ ಮಾಡ್ತೀನಿ, ಕ್ವೈರಿ ಕ್ವೈರಿ ಡಿಸೈನ್, ನಾನು ಇವಾಗ ಆ ಎರಡು ಟೇಬಲ್ನ ತಗೋತೀನಿ, ಯಾವುದು ಡೇಟಾ ಮತ್ತು ಲೊಕೇಶನ್. ಇವಾಗ ನೋಡಿ ಇಲ್ಲಿ ಹೋಗ್ಬಿಟ್ಟು ನನಗಿಲ್ಲಿ ಲೊಕೇಶನ್ ಐ ಡಿ ಇದೆಯಲ್ಲ, ಇದನ್ನು ತಗೊಂಡು ನಾನು ಈ ಲೊಕೇಶನ್ ಐ ಡಿ ಕನೆಕ್ಟ್ ಮಾಡ್ಬಿಡ್ತೀನಿ. ಇವಾಗ ಇಲ್ಲಿ ಇದು ರಿಲೇಷನ್ಶಿಪ್ ಬಿಲ್ಡ್ ಆಯಿತು. ಇದು ಬಂದು ಲೆಫ್ಟ್ ಜಾಯಿನ್, ಇದರಲ್ಲಿ ಯಾವ್ದಾದ್ ಕಾಮನ್ ವ್ಯಾಲ್ಯೂಸ್ ಇದೆ ಅದು ಮಾತ್ರ ಬರುತ್ತೆ. ನಾನು ರೀಜನ್ ತಗೋತೀನಿ, ನೋಡಿ ಇಲ್ಲಿ ಎಲ್ಲ ರೀಜನ್ ಬರುತ್ತೆ. ಸರಿ, ನನಗೆ ಇವಾಗ ಸೇಲ್ಸ್ ವ್ಯಾಲ್ಯೂ ಬೇಕು. ಇಲ್ಲಿ ಹೋಗ್ಬಿಟ್ಟು ಸೇಲ್ಸ್ ರನ್ ಮಾಡ್ತೀನಿ. ನೋಡಿ ಇದು ಬಂದು ನನಗೆ ಲೊಕೇಶನ್ ಟೇಬಲ್ ಇಂದ ಬರ್ತಿದೆ, ಇದು ನನಗೆ ಡೇಟಾ ಟೇಬಲ್ ಇಂದ ಬರ್ತಿದೆ. ರೈಟ್ ಕ್ಲಿಕ್ ಡಿಸೈನ್ ವ್ಯೂ, ಇಲ್ಲಿ ಹೋಗ್ಬಿಟ್ಟು ಸಮ್ ಮಾಡ್ತೀನಿ ಟೋಟಲ್, ಇದು ಬೈ ವ್ಯಾಲ್ಯೂಸ್. ನೋಡಿ ಇದು ಬಂದು ಲೊಕೇಶನ್ ಟೇಬಲ್, ಇದು ಬಂದು ಡೇಟಾ ಟೇಬಲ್, ಬಟ್ ಸ್ಟಿಲ್ ನಾನು ಇದನ್ನ ವರ್ಕ್ ಮಾಡ್ಬೋದು ಈ ತರ. ಸೊ ಹಿಂಗೂ ಕೂಡ ನಾನು ಬೇರೆ ಬೇರೆ ಟೇಬಲ್ಸ್ ಇಂದ ತಗೊಂಡು ಗ್ರೂಪ್ ಮಾಡ್ಬೋದು. ಸೊ ಇದು ಜಾಯಿನ್ಸ್. ಜಾಯಿನ್ಸ್ ಅಂದ್ರೆ ಎರಡು ಟೇಬಲ್ನ ಮರ್ಜ್ ಮಾಡೋದು, ಅಥವಾ ಜಾಸ್ತಿನೂ ಮಾಡ್ಬೋದು ಅಂದ್ರೆ ಎರಡಕ್ಕಿಂತ ಜಾಸ್ತಿ ಟೇಬಲ್ಸ್ನ ಮರ್ಜ್ ಮಾಡ್ಬೋದು. ರೈಟ್, ನೆಕ್ಸ್ಟ್ ಬಂದು ಇನ್ಸರ್ಟ್. ಇನ್ಸರ್ಟ್ ಕ್ವರಿ ಏನ್ ಮಾಡುತ್ತೆ ಅಂದ್ರೆ ನನಗೆ ಒಂದು ಟೇಬಲ್ಗೆ ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡುತ್ತೆ. ಇನ್ಸರ್ಟ್ ಬಂದು ತುಂಬಾ ರೀತಿ ನಾನು ಮಾಡ್ಬೋದು. ಬಂದು ಇನ್ಸರ್ಟ್ ಇನ್ ಟು ಟೇಬಲ್ ವ್ಯಾಲ್ಯೂಸ್, ಅಂದ್ರೆ ಡೈರೆಕ್ಟ್ ನಾನು ವ್ಯಾಲ್ಯೂಸ್ ಕೊಟ್ರೆ ವ್ಯಾಲ್ಯೂಸ್ ಟೇಬಲ್ಗೆ ಏನಿದೆ ಅದಕ್ಕೆ ಇನ್ಸರ್ಟ್ ಆಗ್ಬಿಡುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಲೊಕೇಶನ್ ಅಂತಾನೆ ತಗೋಣ. ಇಲ್ಲಿ ನನಗೆ ಲೊಕೇಶನ್ ಐ ಡಿ ಇದೆ, ಕಂಟ್ರಿ ರೀಜನ್ ಸ್ಟೇಟ್ ಸಿಟಿ ಮತ್ತೆ ಪೋಸ್ಟಲ್ ಕೋಡ್ ಅಂತಿದೆ. ಇದಕ್ಕೊಂದು ರೆಕಾರ್ಡ್ ಆಡ್ ಮಾಡೋಣ ಹೆಂಗೆ ಕ್ವೈರಿಯಲ್ಲಿ. ಇಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀನಿ, ಕ್ವೈರಿ ಡಿಸೈನ್ ಎಸ್ಕ್ಯೂಎಲ್ಗೆ ಹೋಗ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇಲ್ಲೇ ಬರೆಯೋಣ, ಯಾಕಂದ್ರೆ ತುಂಬ ಚಿಕ್ಕದಿದೆ, ನಾನು ಇಲ್ಲೇ ಬರೀತೀನಿ. ಇನ್ಸರ್ಟ್ ಈ ತರ ನೋಡಿ, ಇನ್ಸರ್ಟ್ ಇನ್ ಟು ವ್ಯಾಲ್ಯೂಸ್. ಇವಾಗ ನಾನು ವ್ಯಾಲ್ಯೂಸ್ ಕೊಡ್ಬೇಕು. ಈ ವ್ಯಾಲ್ಯೂಸ್ ಕೊಡ್ಬೇಕಾದ್ರೆ ನಾನು ಇಲ್ಲಿ ಒಂದು ಗಮನ ಇಟ್ಕೋಬೇಕು, ಇಲ್ಲಿ ಏನಿದೆಲ್ಲ ವ್ಯಾಲ್ಯೂಸ್ ಅದೇ ವ್ಯಾಲ್ಯೂಸ್ ಕೊಡ್ಬೇಕು. ಅಂದ್ರೆ ಇಲ್ಲಿ ಟೆಕ್ಸ್ಟ್ ಇದ್ರೆ ಟೆಕ್ಸ್ಟೇ ಕೊಡ್ಬೇಕು, ವ್ಯಾಲ್ಯೂಸ್ ಏನಾದ್ರೂ ಇರಲಿ ಬಟ್ ಅದೇ ಡೇಟಾ ಟೈಪ್ ಅಲ್ಲಿ ಕೊಡ್ಬೇಕು. ಸೇ ಫಾರ್ ಎಕ್ಸಾಂಪಲ್ ಲೊಕೇಶನ್ ಐ ಡಿ, ಇಲ್ಲಿ ಔಟ್ ಏನ್ ಮಾಡ್ತೀನಿ ಈ ತರ ನ್ಯೂ ಐ ಡಿ 01 ಅಂತ ಕೊಡ್ತೀನಿ. ಫೈನ್. ನೆಕ್ಸ್ಟ್ ಒಂದು ಬಂದು ಕಂಟ್ರಿ, ಕಂಟ್ರಿ ಏನ್ ಮಾಡ್ತೀನಿ ಇಂಡಿಯಾ ಅಂತ ಕೊಡ್ತೀನಿ. ನೆಕ್ಸ್ಟ್ ರೀಜನ್, ಲೆಟ್ ಸೇ ಸೌತ್ ಅಂತ ಕೊಡೋಣ. ಸೇ ನೆಕ್ಸ್ಟ್ ಬಂದು ಸ್ಟೇಟ್, ಸ್ಟೇಟ್ ಸ್ಟೇಟ್ ಕೊಡೋಣ. ನೆಕ್ಸ್ಟ್ ಏನಿದೆ ಸಿಟಿ, ಬ್ಯಾಂಗ್ಳೂರ್ ಅಂತ ಕೊಡ್ತೀನಿ. ಪೋಸ್ಟಲ್ ಕೋಡ್, ಇಲ್ಲಿ ಪೋಸ್ಟಲ್ ಕೋಡ್ ಕೊಡೋಣ. ರೈಟ್, ನೋಡಿ ಇದು ಒನ್ ವೇ ಆಫ್ ಇನ್ಸರ್ಟಿಂಗ್. ಇಲ್ಲಿ ಏನ್ ಮಾಡಿದೆ, ಇನ್ಸರ್ಟ್ ಇನ್ ಟು ವ್ಯಾಲ್ಯೂಸ್, ನಾನು ಇದನ್ನ ಕೊಟ್ಟೆ, ಇದನ್ನ ಕಾಪಿ ಮಾಡಿಕೊಂಡು ನಾನಿಲ್ಲಿ ಇಲ್ಲಿ ಕ್ವೈರಿ ಇದ್ರಲ್ಲಿ ಇಲ್ಲೇ ಡೈರೆಕ್ಟ್ ಆಗಿ ಮಾಡ್ಬೋದಿತ್ತು, ಬಟ್ ಏನಂದ್ರೆ ಇಲ್ಲಿ ತುಂಬಾ ಚಿಕ್ಕದಾಗಿರುತ್ತೆ ಅಂದ್ಬಿಟ್ಟು ನಾನಿಲ್ಲಿ ನೋಟ್ ಪ್ಯಾಡ್ ಅಲ್ಲಿ ಮಾಡಿದೆ. ಈಗ ಇದನ್ನ ರನ್ ಮಾಡಿದ್ರೆ ಡಿಸೈನ್ ಓಕೆ, ಸೆಟ್ ಇನ್ ಟು ಟೇಬಲ್ ಬರ್ಬೇಕು. ಇಲ್ಲಿ ಟೇಬಲ್ ಯಾವುದು ಲೊಕೇಶನ್, ಇನ್ಸರ್ಟ್ ಇನ್ ಟು ಟೇಬಲ್ ವ್ಯಾಲ್ಯೂಸ್,
ಒಂದು ರೆಕಾರ್ಡ್ ಅಪೆಂಡ್ ಆಯಿತು. ಡಬಲ್ ಕ್ಲಿಕ್ ಮಾಡ್ತೀನಿ, ನೋಡೋಣ ಅದು ರೆಕಾರ್ಡ್ ಬಂದಿದೆಯಾ ಅಂತ. ಏನ್ ಸಾರ್ಟ್ ಮಾಡಿ ನೋಡೋಣ, ನೋಡಿ ಒಂದು ರೆಕಾರ್ಡ್ ಆ್ಯಡ್ ಆಯಿತು, ನ್ಯೂ ಐ ಡಿ 01 ಇಂಡಿಯಾ. ಸೊ ಈ ರೀತಿ ನಾನು ಟೇಬಲ್ಗೆ ಡೇಟಾ ಇನ್ಸರ್ಟ್ ಮಾಡ್ಬೋದು. ಇದು ಒನ್ ವೇ. ಸಪೋಸ್ ನಾನೇನಾದ್ರೂ ಅಕಸ್ಮಾತಾಗಿ ಕೆಲವೊಂದು ಕಾಲಮ್ಸ್ ಅಷ್ಟೇ ನಾನು ಇನ್ಸರ್ಟ್ ಮಾಡಬೇಕು. ಲೆಟ್ಸ್ ಸೇ ನಂಗೆ ಲೊಕೇಶನ್ ಐ ಡಿ, ಸ್ಟೇಟ್ ಮತ್ತು ಸಿಟಿ ಇಷ್ಟೇ ಎಂಟರ್ ಮಾಡಬೇಕು, ಮೂರೇ ಎಂಟರ್ ಮಾಡಬೇಕು. ಅವಾಗ ಏನು ಮಾಡ್ತೀನಿ, ಇಲ್ಲಿ ಸ್ಪೆಸಿಫೈ ಮಾಡಬೇಕು. ಇದೇ ರೀತಿ ಇರುತ್ತೆ ನೋಡಿ, ಇದೇ ಕ್ವೈರಿ. ಬಟ್ ಇಲ್ಲಿ ನನಗೆ ಇನ್ಸರ್ಟ್ ಇನ್ ಟು ಲೊಕೇಶನ್ ಅಂದ್ಕೊಳ್ಳೋಣ. ಆಯ್ತಾ, ಇನ್ಸರ್ಟ್ ಇನ್ ಟು ಟೇಬಲ್ ವ್ಯಾಲ್ಯೂಸ್. ಇಲ್ಲೇನು ಮಾಡ್ತೀನಿ, ಕಾಲಮ್ ನೇಮ್ ಸ್ಪೆಸಿಫೈ ಮಾಡ್ತೀನಿ. ಈ ಕಾಲಮ್ ನೇಮ್ಸ್ ಅಂದರೆ ಯಾವುದು, ಈ ಕಾಲಮ್ ನೇಮ್ಸ್ ಅಂದರೆ ಇಲ್ಲಿ ನಾನು ಏನು ಇನ್ಸರ್ಟ್ ಮಾಡ್ತೀನಿಲ್ಲ ಅದೇ ನೇಮ್ಸಲ್ಲಿ ಸ್ಪೆಸಿಫೈ ಮಾಡಬೇಕು. ಇದಕ್ಕೆ ಡಬಲ್ ಕೋಟ್ಸ್ ಹಾಕ್ಬೋದು, ಯಾಕಂದರೆ ಇದು ಕಾಲಮ್ ನೇಮ್ ಕೊಡೋದು. ನೋಡಿ, ಇಲ್ಲೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಲೊಕೇಶನ್ ಐ ಡಿ ಕಾಮ. ನೆಕ್ಸ್ಟ್ ಬಂದು ನನಗೆ ಸ್ಟೇಟ್ ಎಂಟರ್ ಆಗಬೇಕು. ಇಲ್ಲೇನು ಮಾಡ್ತೀನಿ, ಸ್ಟೇಟ್ ಕೊಡ್ತೀನಿ, ಸಿಟಿ ಕೊಡ್ತೀನಿ, ಅಷ್ಟೇ. ನನಗೆ ಲೊಕೇಶನ್ ಐ ಡಿ, ಸ್ಟೇಟ್ ಮತ್ತು ಸಿಟಿ ಇಷ್ಟೇ ಎಂಟರ್ ಆಗಬೇಕು. ನಾನೇನು ಮಾಡಿದೆ, ಇಲ್ಲಿ ಲೊಕೇಶನ್ ಐ ಡಿ, ಸ್ಟೇಟ್ ಮತ್ತು ಸಿಟಿ, ಆ ಕಾಲಮ್ ನೇಮ್ ಏನಿದೆ ಅದನ್ನೆಲ್ಲಿ ಸ್ಪೆಸಿಫೈ ಮಾಡಿದೆ. ಇದಂದರೆ ಎಲ್ಲ ವ್ಯಾಲ್ಯೂಸ್ನು ನಾನು ಎಂಟರ್ ಮಾಡ್ತಾ ಇದ್ದೀನಿ, ಆ ಟೇಬಲ್ ಇರೋ ಎಲ್ಲ ವ್ಯಾಲ್ಯೂಸ್. ಇಲ್ಲಿ ಸ್ಪೆಸಿಫಿಕ್ ಕಾಲಮ್ಸ್ಗಷ್ಟೇ ಎಂಟರ್ ಮಾಡ್ತಾ ಇದ್ದೀನಿ. ಈಗ ಲೊಕೇಶನ್ ಐ ಡಿ ಇದನ್ನು ತೊಗೊಳೋಣ, 02 ಅಂತ ಕೊಡ್ತೀನಿ. ಸ್ಟೇಟ್ ಇದೆ ಇಲ್ಲಿ, ಇದನ್ನು ನಾನು ತೆಗೆದುಬಿಡ್ತೀನಿ. ಸ್ಟೇಟ್ ಬಂದು ಇಲ್ಲಿ ತಮಿಳ್ನಾಡು ಅಂತ ಕೊಡ್ತೀನಿ, ಇಲ್ಲಿ ಚೆನ್ನೈ ಅಂತ ಕೊಟ್ಬಿಡ್ತೀನಿ. ನೋಡಿ, ಇವಾಗ ಸ್ಪೆಸಿಫಿಕ್ ಕಾಲಮ್ ಅಷ್ಟೇ. ನೋಡಿ, ಲೊಕೇಶನ್ ಐಡಿ ಇದ್ರೆ ಅದು ಇತ್ತು ಹೊಳುತ್ತೆ, ಸ್ಟೇಟ್ ಇದ್ರೆ ಇತ್ತು ಹೊಳುತ್ತೆ, ಸಿಟಿ ಅಂದರೆ ಇತ್ತು ಹೊಳುತ್ತೆ. ನಾನು ಇವಾಗ ಹೋಗ್ಬಿಟ್ಟು ಇದನ್ನ ರನ್ ಮಾಡಿದ್ರೆ, ಕ್ಲಿಕ್ ರನ್ ಮಾಡ್ತೀನಿ, ನೋಡಿ ಒನ್ ರೆಕಾರ್ಡ್ ಗಾಟ್ ಅಪೆಂಡೆಡ್. ಈಗ ಹೋಗ್ಬಿಟ್ಟು ನಾನು ಚೆಕ್ ಮಾಡಿದ್ರೆ ನೋಡಿ, ಲೊಕೇಶನ್ ಐ ಡಿ, ಸ್ಟೇಟ್ ಮತ್ತು ಚೆನ್ನೈ. ಸೊ ಇಷ್ಟು ಮಾತ್ರ ಎಂಟರ್ ಆಯಿತು. ಅಂದರೆ ನನಗೆ ಸ್ಪೆಸಿಫಿಕ್ ಕಾಲಮ್ಸ್ಗೆ ಎಂಟರ್ ಮಾಡಬೇಕು ಅಂದರೆ ಈ ಸಿಂಟೆಕ್ಸ್ ಯೂಸ್ ಮಾಡ್ಬೋದು, ಎಲ್ಲ ಕಾಲಮ್ಸಲ್ಲಿ ಇನ್ಸರ್ಟ್ ಮಾಡಬೇಕು ಅಂದರೆ ಈ ಸಿಂಟೆಕ್ಸ್ ಯೂಸ್ ಮಾಡ್ಬೋದು. ಇದು ಇನ್ಸರ್ಟ್ ಕ್ವೆರಿ. ಅದೇ ರೀತಿ ಅಕಸ್ಮಾತ್ ನಾನೇನಾದರೂ ಮಲ್ಟಿಪಲ್ ಈ ಡೇಟಾಸ್ನ ಇನ್ಸರ್ಟ್ ಮಾಡಬೇಕು, ಸೊ ಅವಾಗ ನಾನು ಏನು ಮಾಡ್ತೀನಿ, ಇನ್ಸರ್ಟ್ ಇನ್ ಟು ಟೇಬಲ್ ನೇಮ್ ಸೆಲೆಕ್ಟ್ ಯೂಸ್ ಮಾಡ್ತೀನಿ. ಅವಾಗ ಸೇ ಫಾರ್ ಎಕ್ಸಾಂಪಲ್ ಇಲ್ಲೋಗ್ಬಿಟ್ಟು ಟೇಬಲ್ ಕ್ರಿಯೇಟ್ ಮಾಡೋಣ. ಇಲ್ಲಿ ರಾ ಡೇಟಾ ಇದನ್ನೇ ತೊಗೊಳೋಣ, ಕಾಪಿ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ, ಜಸ್ಟ್ ಕಾಪಿ ಮಾಡಿ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ರೀನೇಮ್ ನ್ಯೂ ರಾ ಡೇಟಾ ಅಂತ ಕೊಡೋಣ. ಓಕೆನಾ, ನ್ಯೂ ರಾ ಡೇಟಾ ಅಂತಿದೆ. ಇಲ್ಲೇನು ಮಾಡ್ತೀನಿ, ಎಲ್ಲ ಕಂಪ್ಲೀಟ್ ಡೇಟಾ ಡಿಲೀಟ್ ಮಾಡಿಬಿಡೋಣ. ಒಂದು ಬ್ಲ್ಯಾಂಕ್ ಸರಿ, ಒಂದು ಬ್ಲ್ಯಾಂಕ್ ಟೇಬಲ್ ಇದೆ. ಇಲ್ಲಿಗೆ ನಾನು ಡೇಟಾ ಇನ್ಸರ್ಟ್ ಮಾಡಬೇಕು. ನೋಡಿ, ನ್ಯೂ ರಾ ಡೇಟಾ ಅಂತ ಏನಿದೆಯಲ್ಲ, ಇದೊಂದು ಟೇಬಲ್, ಇದರಲ್ಲಿ ಯಾವುದು ಡೇಟಾ ಇಲ್ಲ. ಬಟ್ ಇದೇನಂದ್ರೆ ಎಕ್ಸಾಕ್ಟ್ ಆಗಿ ಇಲ್ಲಿ ರಾ ಡೇಟಾ ಅಂತಿದೆಯಲ್ಲ ಇದೇ ರೀತಿ ಇದೆ. ಸೊ ಇಲ್ಲೇನ್ ಮಾಡ್ತೀನಿ ನಾನು, ಇನ್ಸರ್ಟ್ ಈ ತರ ಕೊಡ್ತೀನಿ, ಇನ್ಸರ್ಟ್ ಇಂಟು ನ್ಯೂ ರಾ ಡೇಟಾ ಟೇಬಲ್ ಸ್ಪೇಸ್ ಕೊಟ್ಟಿದ್ದೀನಿ. ಅದಕ್ಕೆ ಏನು ಮಾಡ್ತೀನಿ, ಇಲ್ಲಿ ಥರ ಬೇಕಿದ್ರೆ ಸ್ಪೇಸ್ ತೆಗೆದ್ಬಿಡೋಣ, ಅಂಡರ್ಸ್ಕೋರ್ ಕೊಟ್ಬಿಡೋಣ, ಇಲ್ಲೂ ಅಷ್ಟೇ ಅದೇ ಥರ. ಇಲ್ಲಾಂದ್ರೂ ಮಾಡ್ಬೋದು, ಆ ಥರ ಸ್ಕ್ವೇರ್ ಬ್ರ್ಯಾಕೆಟ್ ಹಾಕೋಬೇಕು. ಇನ್ಸರ್ಟ್ ಇಂಟು ಟೇಬಲ್ ಇಲ್ಲೇನು ಮಾಡ್ತೀನಿ, ಇವಾಗ ಸೆಲೆಕ್ಟ್ ಕ್ವೆರಿ ಕೊಟ್ಬಿಡ್ತೀನಿ. ಅಂದರೆ ಅದರಿಂದ ಸೆಲೆಕ್ಟ್ ಮಾಡಬೇಕು. ನೋಡಿ, ಇನ್ಸರ್ಟ್ ಇಂಟು ಟೇಬಲ್ ಸೆಲೆಕ್ಟ್ ಅಂದರೆ ಇವಾಗ ನನಗೆ ಎಲ್ಲ ಕಾಲಮ್ಸು ಬೇಕು, ಎಲ್ಲ ಕಾಲಮ್ಸು. ಅವಾಗ ಈ ಥರ ಕೊಡ್ಬೇಕಾಗುತ್ತೆ, ಸೆಲೆಕ್ಟ್ ಸ್ಟಾರ್ ಫ್ರಮ್ ರಾ ಡೇಟಾ ಟೇಬಲ್. ನೋಡಿ, ಸೆಲೆಕ್ಟ್ ಇಂಟು ಆ ಟೇಬಲ್ ಯಾವುದಿದೆ ಅದು, ಸ್ಟಾರ್ ಫ್ರಮ್ ರಾ ಡೇಟಾ. ಬಟ್ ನನಗೆ ಇವಾಗ ಎಲ್ಲ ಡೇಟಾ ಬೇಡ, ಕೆಲವೊಂದು ನಾನು ಫಿಲ್ಟರ್ ಮಾಡ್ತೀನಿ. ಸೇ ವೇರ್ ರೀಜನ್ ಈಕ್ವಲ್ಸ್ ಈಸ್ಟ್ ಆ್ಯಂಡ್
sales is greater than 3000 ಅಂತ ಕೊಡ್ತಾರೆ. ನೋಡಿ ಯಾವ್ದ್ಯಾವ್ದು ವ್ಯಾಲ್ಯೂಸ್ ರೀಜನ್ ಈಸ್ಟ್ ಇದ್ದು ಸೇಲ್ಸ್ ವ್ಯಾಲ್ಯೂ 3000 ಅಂತ ಜಾಸ್ತಿ ಇದೆ ಅದು ಮಾತ್ರ ನನಗೆ ಈ ನ್ಯೂ ರಾ ಡೇಟಾ ಅಂತ ಏನು ಕ್ರಿಯೇಟ್ ಮಾಡಿದ್ದೇನೆ ಆ ಟೇಬಲ್ ಅಲ್ಲಿ ಇನ್ಸರ್ಟ್ ಆಗಬೇಕು. ಇಲ್ಲಿ ಹೋಗ್ಬಿಟ್ಟು ಇದು ಮಲ್ಟಿಪಲ್ ವ್ಯಾಲ್ಯೂಸ್ಗೆ ಇಲ್ಲಿ ಹೋಗ್ಬಿಟ್ಟು ಕ್ರಿಯೇಟ್ ಕ್ವೆರಿ ಡಿಸೈನ್ ಸ್ಕೇಲ್ ವ್ಯೂ ಇದನ್ನು ಪೇಸ್ಟ್ ಮಾಡ್ತೀನಿ ನೋಡಿ. ಈಗ ನಾನು ಇದನ್ನು ರನ್ ಮಾಡ್ತೀನಿ. ರನ್ ಮಾಡಿದ್ರೆ ನನಗೆ ಈ ಟೇಬಲ್ ಆಲ್ರೆಡಿ ಯಾವ್ದನ್ನು ಕ್ರಿಯೇಟ್ ಮಾಡಿದ್ದೀನಿ ಅದರಲ್ಲಿ ಇನ್ಸರ್ಟ್ ಆಗಬೇಕು. 24 ರೆಕಾರ್ಡ್ಸ್ ಇನ್ಸರ್ಟ್ ಆಯಿತು. ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ನ್ಯೂ ರಾ ಡಾಟಾ ಅಂತ ಏನು ನನ್ನ ಟೇಬಲ್ ಕ್ರಿಯೇಟ್ ಮಾಡಿದ್ನಲ್ಲ ಇದರಲ್ಲಿ ಬ್ಲ್ಯಾಂಕ್ ವ್ಯಾಲ್ಯೂಸ್ ಇತ್ತು. ಡಬಲ್ ಕ್ಲಿಕ್ ಮಾಡಿದ್ರೆ ನೋಡಿ 24 ರೆಕಾರ್ಡ್ಸ್ ಇಲ್ಲ. ಸೊ ಇಲ್ಲಿ ಹೆಂಗಿರುತ್ತೆ, ಇಲ್ಲಿ ನನ್ನ ವ್ಯಾಲ್ಯೂಸ್ ನೋಡಿದ್ರೆ ಎಲ್ಲ 3000ಗಿಂತ ಜಾಸ್ತಿ ಇರುತ್ತೆ ಮತ್ತೆ ರೀಜನ್ ನೋಡಿದ್ರೆ ಬರೀ ಈಸ್ಟ್ ಇರುತ್ತೆ. ಈ ರೀತಿ ನಾನು ಹೊಸ ಟೇಬಲ್ ಅನ್ನು ಕ್ರಿಯೇಟ್ ಮಾಡಬೇಕು ಅಂದ್ರೆ ಈ ರೀತಿ ಕೂಡ ಮಾಡಬಹುದು. ಸರಿ, ಇವಾಗ ಇನ್ನೊಂದು ಟೇಬಲ್ ಕ್ರಿಯೇಟ್ ಮಾಡ್ತೀನಿ. ಇದನ್ನೇನ್ ಮಾಡೋಣ ಅಂದ್ರೆ ಸೆಲೆಕ್ಟ್ ರಾ ಡೇಟಾ ಅಂತ ಕೊಡ್ತೀನಿ. ಇಲ್ಲಿ ಸ್ಟ್ರಕ್ಚರ್ ಅಲ್ಲಿ ಅಂತ ಕೊಟ್ರೆ ನಂಗೆ ಬರೀ ಸ್ಟ್ರಕ್ಚರ್ ಅಷ್ಟೇ ಇರುತ್ತೆ. ನೋಡಿ ಸೆಲೆಕ್ಟ್ ರಾ ಡೇಟಾ, ಇದು ಬ್ಲ್ಯಾಂಕ್ ಇದೆಲ್ಲ. ಇಲ್ಲೇನ್ ಮಾಡೋಣ ಅಂದ್ರೆ ಕೆಲವೊಂದು ಕಾಲಮ್ಸ್ ಅಷ್ಟೇ ತಗೋತೀನಿ. ಇಲ್ಲಿ ಹೋಗ್ಬಿಟ್ಟು ಡಿಸೈನ್ ವ್ಯೂ ಎಲ್ಲ ಕಾಲಮ್ಸ್ ಬೇಡ. ನಾನೇನ್ ಮಾಡ್ತೀನಿ, ನನಗೆ ರೋ ಐಡಿ ಇರಲಿ, ಎಲ್ಲ ಡಿಲೀಟ್ ಮಾಡ್ಬಿಡೋಣ. ಇದು ಸೆಗ್ಮೆಂಟ್ ರೀಜನ್ ಸೊ ಇಷ್ಟು ಕಾಲಮ್ಸ್ ಮಾತ್ರ ಬೇಕು ನನಗೆ. ರೋ ಐಡಿ, ಸೆಗ್ಮೆಂಟ್, ರೀಜನ್, ಕ್ಯಾಟಗರಿ, ಸಬ್ ಕ್ಯಾಟಗರಿ ಮತ್ತೆ ಸೇಲ್ಸ್. ಸೊ ಇವಾಗ ನಂಗೆ ರಾ ಡೇಟಾ ಇಂದ ಇಷ್ಟು ಕಾಲಮ್ಸ್ ಮಾತ್ರ ನಾನು ಸೆಲೆಕ್ಟ್ ಮಾಡಿ ನನ್ನ ಡೇಟಾ ಇನ್ಸರ್ಟ್ ಮಾಡ್ಬೇಕು. ಅವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೇಮ್ ಇದೇ ಕ್ವರಿ, ಬಟ್ ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಇನ್ಸರ್ಟ್ ಇನ್ ಟು ಟೇಬಲ್, ಬಟ್ ಇಲ್ಲಿ ಕಾಲಮ್ ನೇಮ್ ಸ್ಪೆಸಿಫೈ ಮಾಡ್ಬೇಕು. ಸೊ ಸಿಂಟೆಕ್ಸ್ ಹೆಂಗಿರುತ್ತೆ ನೋಡಿ, ಇಲ್ಲಿ ಇನ್ಸರ್ಟ್ ಇನ್ ಟು ಟೇಬಲ್ ಕಾಲಮ್ಸ್, ಇಲ್ಲಿ ನಾನು ಕಾಲಮ್ ನೇಮ್ ಸ್ಪೆಸಿಫೈ ಮಾಡ್ತೀನಿ. ಇಲ್ಲಿ ನಾನು ಸ್ಪೆಸಿಫೈ ಮಾಡೋ ಕಾಲಮ್ ಬಂದು ಈ ಟೇಬಲ್ದು ಯಾವುದು, ನಾನು ಎಲ್ಲಿ ಸೇವ್ ಮಾಡ್ತೀನಿಲ್ಲ ಅದನ್ನ. ಇನ್ ಕೇಸ್ ಏನಾದರೂ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋ ಚಾನ್ಸಸ್ ಇದೆ ಅಂದ್ರೆ ಇಲ್ಲೊಬ್ಬರು ಡಿಸೈನ್ ವ್ಯೂಗೆ ಹೋಗಿ ಇದನ್ನ ಈ ಥರ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತಾ ಹೋಗಿ. ಈ ರೀತಿ ಅದು ಒಂದು ಮಾಡ್ಬೋದು. ಇಲ್ಲಾಂದ್ರೆ ನಾನು ಟೈಪ್ ಮಾಡಿದಾಗ ಇನ್ ಕೇಸ್ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ವ್ಯಾಲ್ಯೂಸ್ ಬರಲ್ಲ, ಎರರ್ ಬರುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಇಲ್ಲೋಗ್ಬಿಟ್ಟು ಈ ಥರ ಪೇಸ್ಟ್ ಮಾಡ್ತಾ ಹೋಗ್ತೀನಿ. ಕಾಲಮ್ ನೇಮ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿಬಿಟ್ರೆ ಬೆಸ್ಟ್ ಐಡಿಯಾ ಅದು. ಸೊ ಕ್ಯಾಟಗರಿ, ಸಬ್ ಕ್ಯಾಟಗರಿ ಮತ್ತೆ ಸೇಲ್ಸ್, ಇದು ಬಂದು ಈ ಕಾಲಮ್ಸ್ಗೆ ಎಲ್ಲಿಂದ ಸೆಲೆಕ್ಟ್ ಮಾಡ್ಬೇಕು. ನಾನು ಏನ್ ಮಾಡ್ತೀನಿ, ಈ ಟೇಬಲ್ ಇದೆಯಲ್ಲ ಡೆಸ್ಟಿನೇಷನ್ ಟೇಬಲ್, ಅಲ್ಲೂ ನಾನು ಅದೇ ಕಾಲಮ್ ಸ್ಪೆಸಿಫೈ ಮಾಡ್ಬೇಕು. ಇಲ್ಲ ನಾನು ಸ್ಟಾರ್ ಯೂಸ್ ಮಾಡಿದ್ನಲ್ಲ, ಇಲ್ಲಿ ಸ್ಟಾರ್ ಬದಲು ನಾನು ಇದೇ ಕಾಲಮ್ಸ್ ತಗೋಬೇಕು. ಏನ್ ಮಾಡ್ತೀನಿ, ಇದೇ ಕಾಲಮ್ಸ್ ಅಲ್ಲಿ ತಗೊಂಡ್ಬಿಡ್ತೀನಿ, ಸ್ಟಾರ್ ಬದಲು ಇದನ್ನ ಕೊಟ್ಬಿಡ್ತೀನಿ. ಈ ರೀತಿ ಎಂಟರ್ ಅಂತ ಕೊಟ್ಕೊಳ್ಳಿ. ಇಲ್ಲಾಂದ್ರೆ ನಾವು ಏನ್ ಸ್ಟ್ರಕ್ಚರ್ ಮಾಡ್ತಿದ್ವಲ್ಲ ಈ ರೀತಿ ಕೂಡ ಮಾಡ್ಬೋದು. ಈ ರೀತಿ ಹಿಂಗೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನನಗೆ ಕಾಲಮ್ ನೇಮ್ಸ್ ಇದೆಲ್ಲ ಇದು ನಾನು ಕೊಡ್ತೀನಿ ಅಲ್ಲಿ. ಈ ಕಾಲಮ್ಸ್ ಅಂದ್ರೆ ಈ ರಾ ಡೇಟಾ ಟೇಬಲ್ ಅಲ್ಲಿ ಏನಿದೆಲ್ಲ, ಈ ಕಾಲಮ್ ಅಲ್ಲಿರೋ ವ್ಯಾಲ್ಯೂ ಈ ಟೇಬಲ್ ಹೋಗ್ಬೇಕು. ಬಟ್ ಸ್ಪೆಸಿಫಿಕ್ ಕಾಲಮ್ಸ್ಗೆ ಅಷ್ಟೇ, ಇದು ಎಲ್ಲಾ ಕಾಲಮ್ಸ್ಗೆ, ಇದು ಸ್ಪೆಸಿಫಿಕ್ ಕಾಲಮ್ಸ್ಗೆ. ನೋಡಿ ಇಲ್ಲಿ ಇನ್ಸರ್ಟ್ ಇನ್ ಟು ಸೆಲೆಕ್ಟ್ ರಾ ಡೇಟಾ. ಓಕೆ, ಇವಾಗ ಇದನ್ನ ಕಾಪಿ ಮಾಡಿಕೊಂಡು ಕ್ರಿಯೇಟ್ ಕ್ವೆರಿ ಡಿಸೈನ್ ಎಸ್ಕ್ಯೂಎಲ್ ವ್ಯೂ ಪೇಸ್ಟ್ ಮಾಡ್ತೀನಿ. ಇವಾಗ ಇದು ರನ್ ಮಾಡಿದ್ರೆ ನನಗೆ ಸೆಲೆಕ್ಟ್ ರಾ ಡೇಟಾ ಏನಿದೆಲ್ಲ ಈ ಟೇಬಲ್ಗೆ ಇಲ್ಲಿ ಏನು ರೆಕಾರ್ಡ್ಸ್ ಇದೆ ಅದು ಫಿಲ್ಟರ್ ಆಗಿ ಅಲ್ಲಿ ಪೇಸ್ಟ್ ಆಗಬೇಕು. ರನ್ ಮಾಡ್ತೀನಿ, 24 ರೆಕಾರ್ಡ್ಸ್ ಪೇಸ್ಟ್ ಆಯಿತು. ನೋಡಿ ಇಲ್ಲಿ ಈ ಕಾಲಮ್ಸ್ ಏನಿದೆ ಅಷ್ಟು ಕಾಲಮ್ಸ್ ಮಾತ್ರ ಇಲ್ಲಿ 24 ರೆಕಾರ್ಡ್ಸ್ ಪೇಸ್ಟ್ ಆಗುತ್ತೆ. ಸೊ ಈ ರೀತಿ ನಾನು ಇನ್ಸರ್ಟ್ ಮಾಡ್ಬೋದು. ಇದು ಬಿಟ್ಟು ಒಂದು ಸೆಲೆಕ್ಟ್ ಕ್ವೆರಿ ಇದೆ. ಈ ಸೆಲೆಕ್ಟ್ ಕ್ವೆರಿ ಏನ್ ಮಾಡುತ್ತೆ ಅಂದ್ರೆ ನನಗೆ ಈ ಇನ್ಸರ್ಟ್ ಏನ್ ಮಾಡ್ತೀನಲ್ಲ ಅದಕ್ಕೆ ಬದಲು ಹೊಸ ಟೇಬಲೇ ಕ್ರಿಯೇಟ್ ಆಗ್ಬಿಡ್ಬೇಕು ಆಟೋಮೆಟಿಕ್ ಆಗಿ. ಸೊ ಫಾರ್ ಎಕ್ಸಾಂಪಲ್ ಸೆಲೆಕ್ಟ್ ಸ್ಟಾರ್ ಇನ್ ಟು ಒಂದು ಹೊಸ ಟೇಬಲ್ ನೇಮ್ ಕೊಡ್ತೀನಿ ಫ್ರಮ್ ಯಾವ ಟೇಬಲ್ ಅಂತ. ಇಲ್ಲಿ ಹೋಗ್ಬಿಟ್ಟು ಒಂದು ಕ್ವೆರಿ ಬರಿತೀನಿ, ಕ್ರಿಯೇಟ್ ಕ್ವೆರಿ ಡಿಸೈನ್, ಇಲ್ಲೊಂದು ಈ ಡೇಟಾ ಅಂತಾನೆ ತಗೋಣ. ಇಲ್ಲಿ ನನಗೆ ಎಷ್ಟೊಂದು ಡೇಟಾ ಇದೆ
ಇದನ್ನೆಲ್ಲ ಬೇರೆ ಇನ್ನೊಂದು ಟೇಬಲ್ ನಾನು ಕ್ರಿಯೇಟ್ ಮಾಡಿ ಇವಾಗ ನೋಡಿ ಏನ್ ಮಾಡಿದೆ, ಇಲ್ಲಿ ಒಂದು ನ್ಯೂ ರಾ ಡೇಟಾ ಅಂತ ಒಂದು ಟೇಬಲ್ ಕ್ರಿಯೇಟ್ ಮಾಡಿದೆ. ಮತ್ತೆ ಇದಕ್ಕೆ ಡೇಟಾ ಹಾಕ್ಬೇಕು ಅಂದ್ರೆ ಒಂದು ಕ್ವೇರಿ ಬರೆದು ಇಲ್ಲಿಂದ ರಾ ಡೇಟಾ ಇಂದ ಇದಕ್ಕೆ ಹಾಕ್ತೆ, ಸೇ ಇನ್ಸರ್ಟ್ ಇನ್ ಟು ಟೇಬಲ್ ನೇಮ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ರಾ ಡೇಟಾ ಅಂತ. ಇನ್ಸ್ಟೆಡ್ ನಾನು ಏನ್ ಮಾಡ್ಬೋದು, ಒಂದು ಕ್ವೇರಿ ಬರಿಬಹುದು. ಯಾವ ತರ, ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಇಂಟು ಒಂದು ನ್ಯೂ ಟೇಬಲ್ ಅಂದ್ಕೊಳ್ಳೋಣ, ನ್ಯೂ ಟೇಬಲ್ ಆಯ್ತಾ, ಸೆಲೆಕ್ಟ್ ಇಂಟು ನ್ಯೂ ಟೇಬಲ್. ಮತ್ತೆ ಇಲ್ಲಿ ಏನ್ ಮಾಡ್ತೀನಿ, ಸೆಲೆಕ್ಟ್ ಇಂಟು ನ್ಯೂ ಟೇಬಲ್ ಫ್ರಮ್ ಯಾವ ಟೇಬಲ್ ಅಂತ. ಸೊ ಇಲ್ಲಿ ಫ್ರಮ್ ಟೇಬಲ್ ನೇಮ್ ತಗೊಳ್ಳಿ, ಟೇಬಲ್ ನೇಮ್ ಬಂದು ಡೇಟಾ ಅಂತಿದೆ. ನಾ ಏನ್ ಮಾಡ್ತೀನಿ ಆಯ್ತಾ, ಇಲ್ಲಿ ಏನಾಗುತ್ತೆ ಹೊಸ ಟೇಬಲ್ ಕ್ರಿಯೇಟ್ ಆಗ್ಬಿಡುತ್ತೆ. ಬಟ್ ನನ್ಗೆ ಇಲ್ಲಿ ಫಿಲ್ಟರ್ ಮಾಡ್ಬೇಕು. ಇಲ್ಲಿ ಏನ್ ಮಾಡ್ತೀನಿ, ಫಿಲ್ಟರ್ ಮಾಡಿದ್ರೆ ನನಗೆ ಕೆಲವೊಂದು ರೆಕಾರ್ಡ್ಸ್ ಫಿಲ್ಟರ್ ಆಗುತ್ತೆ. ವೇರ್ ಸೇಲ್ಸ್ ಇಸ್ ಗ್ರೇಟರ್ ದನ್ 5000 ಅಂತ ಕೊಟ್ಬಿಡ್ತೀನಿ. ಅದನ್ನ ಒಂದು ಹೊಸ ಟೇಬಲ್ ಕ್ರಿಯೇಟ್ ಆಗಬೇಕು ವಿತ್ ಸೇಲ್ಸ್ ಏನಿದೆ ಅದು 5000 ಗಿಂತ ಜಾಸ್ತಿ ಇರಬೇಕು. ಕಾಪಿ ಮಾಡಿಕೊಂಡು ರೈಟ್ ಕ್ಲಿಕ್ ಎಸ್ಕ್ಯೂಎಲ್ ವ್ಯೂ ಪೇಸ್ಟ್ ಮಾಡ್ಬಿಟ್ಟು ಇದನ್ನ ರನ್ ಮಾಡ್ತೀನಿ ನೋಡಿ. ಸೆಲೆಕ್ಟ್ ಸ್ಟೇಟ್ಮೆಂಟ್ ಸೆಲೆಕ್ಟ್ ಸ್ಟಾರ್ ಸಾರಿ ಸೆಲೆಕ್ಟ್ ಸ್ಟಾರ್ ಇಂಟು ಕಾಪಿ ಮಾಡ್ಕೊಂಡೆ ಹೋಗ್ಬಿಟ್ಟು ರನ್. ಸಿ 19 ರೆಕಾರ್ಡ್ಸ್ ಇಲ್ಲಿ ಹೊಸ ಟೇಬಲ್ ಕ್ರಿಯೇಟ್ ಆಗ್ಬಿಡುತ್ತೆ. ನ್ಯೂ ಟೇಬಲ್ ಅಂತಿದೆ ಇಲ್ಲಿ ನೋಡಿ, ನ್ಯೂ ಟೇಬಲ್ ಅನ್ನು ಕ್ರಿಯೇಟ್ ಆಗುತ್ತೆ. ಸೊ ಹೊಸ ಟೇಬಲ್ ಕ್ರಿಯೇಟ್ ಆಗಿ ನನಗಲ್ಲಿ ವ್ಯಾಲ್ಯೂಸ್ ಪೇಸ್ಟ್ ಆಗುತ್ತೆ. ಸೊ ನಾನು ಮತ್ತೆ ಒಂದು ಟೇಬಲ್ ಕ್ರಿಯೇಟ್ ಮಾಡಿ ಅದಕ್ಕೆ ಇನ್ಸರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ನಾನು ನ್ಯೂ ಟೇಬಲ್ನ ಕ್ರಿಯೇಟ್ ಮಾಡ್ಬೋದು. ಓಕೆ ಸರಿ, ನೆಕ್ಸ್ಟ್ ಬಂದು ಅಪ್ಡೇಟ್ ಕ್ವರಿ. ಅಪ್ಡೇಟ್ ಅಂತ ಹೇಳಿದ್ರೆ ನನಗೆ ಆಲ್ರೆಡಿ ಒಂದು ಡೇಟಾ ಇರುತ್ತೆ, ಆ ಡೇಟಾನ ನಾನು ಅಪ್ಡೇಟ್ ಮಾಡಬೇಕು. ಸೊ ಇಲ್ಲೇನು ಮಾಡ್ತೀನಿ, ಇಲ್ಲೋಗ್ಬಿಟ್ಟು ಸೇ ಫಾರ್ ಎಕ್ಸಾಂಪಲ್ ರಾ ಡೇಟಾ ಅಂತ ಒಂದು ಟೇಬಲ್ ತಗೋತೀನಿ. ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅಂತಿದೆ, ಇಲ್ಲಿ ಏನಿದೆ ಒಂದೇ ಒಂದು ಇದಿದೆ. ಓಕೆ ಇಲ್ಲಿ ತಗೋಣ. ಈಗ ಇಲ್ಲಿ ಆಫೀಸ್ ಸಪ್ಲೈಸ್ ಅಂತಿದೆ, ಈ ಆಫೀಸ್ ಸಪ್ಲೈಸ್ ಏನಿದೆ ನಾನು ಓ ಎಸ್ ಅಂತ ಮಾಡಬೇಕು, ಅಂದ್ರೆ ಅಥವಾ ಓ ಎಫ್ ಎಫ್ ಎಸ್ ಯು ಪಿ ಪಿ ಅಂತ ನಾನು ಚೇಂಜ್ ಮಾಡಬೇಕು. ಅಂದ್ರೆ ಜಸ್ಟ್ ನಾನು ಅದನ್ನ ಮಾಡಿಫೈ ಮಾಡಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಕ್ರಿಯೇಟ್ ಕ್ವೆರಿ ಡಿಸೈನ್ ರಾ ಡೇಟಾ ತಗೋತೀನಿ. ತಗೊಂಬಿಟ್ಟು ನಾನು ಯಾವ ಕಾಲಮ್ನ ಎಡಿಟ್ ಮಾಡಬೇಕು, ಸೇ ಫಾರ್ ಎಕ್ಸಾಂಪಲ್ ನಾನು ಇವಾಗ ಈ ಕ್ಯಾಟಗರಿ ತಗೋತೀನಿ. ಇಲ್ಲಿ ಅಪ್ಡೇಟ್ ಅಂತ ಇರುತ್ತೆ, ನಾನು ಅಪ್ಡೇಟ್ ಅಂತ ಕ್ಲಿಕ್ ಮಾಡ್ತೀನಿ ನೋಡಿ. ಇಲ್ಲಿ ಕ್ಯಾಟಗರಿ ರಾ ಡೇಟಾ ಅಪ್ಡೇಟ್ ಟು ಅಂತ ಕೊಡುತ್ತೆ, ಏನ್ ಚೇಂಜ್ ಮಾಡಬೇಕು ಅಂತ. ಅಪ್ಡೇಟ್ ಟು ಇಲ್ಲಿ ಡಬಲ್ ಕೋಟ್ ಓ ಎಫ್ ಎಫ್ ಎಸ್ ಯು ಪಿ ಅಂತ ಕೊಡ್ತೀನಿ. ಇಲ್ಲ ನಾನೇನಾದ್ರು ಇವಾಗ ಇದನ್ನ ಹಿಂಗೆ ರನ್ ಮಾಡಿಬಿಟ್ರೆ ಇಡೀ ಕಾಲಮ್ ನನಗೆ ಆಫೀಸ್ ಸಪ್ಲೈಸ್ ಏನಿದೆ ಈ ತರ ಚೇಂಜ್ ಆಗ್ಬಿಡುತ್ತೆ, ಯಾಕಂದ್ರೆ ನಾನು ಕ್ರೈಟೇರಿಯಾ ಕೊಟ್ಟಿರಲ್ಲ. ಬಟ್ ಅಲ್ಲಿ ಕ್ರೈಟೇರಿಯಾ ಕೊಡಬೇಕು ಏನಂತ, ಆಫೀಸ್ ಸಪ್ಲೈಸ್ ಅಂತ ಈ ತರ ಕೊಡ್ಬೇಕು. ಬಟ್ ನನಗೆ ಇಲ್ಲಿ ಎಕ್ಸಾಕ್ಟ್ ಇದೇ ಟೆಕ್ಸ್ಟ್ ಇರಬೇಕು. ಇದು ಕಾಪಿ ಮಾಡ್ಕೋತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಪೇಸ್ಟ್ ಮಾಡ್ತೀನಿ. ಟೈಪ್ ಕೂಡ ಮಾಡ್ಬೋದು ಬಟ್ ಅನ್ನೆಸೆಸರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಅದು ವರ್ಕ್ ಆಗಲ್ಲ. ನೋಡಿ ಇವಾಗ ಇಲ್ಲಿ ರೈಟ್ ಕ್ಲಿಕ್ ಮಾಡ್ಬಿಟ್ಟು ಎಸ್ಕ್ಯೂಎಲ್ ವ್ಯೂಗೆ ಹೋಗ್ತೀನಿ. ಕ್ವೇರಿ ಬಂದು ತುಂಬಾ ಈಸಿ, ಏನಂದ್ರೆ ಅಪ್ಡೇಟ್ ಕ್ವೇರಿ ಅಂತ ಕೊಡ್ತೀನಿ. ಇಲ್ಲಿ ಅಪ್ಡೇಟ್ ಟೇಬಲ್ ಸೆಟ್ ಕಾಲಮ್ ನೇಮ್ ಆಯ್ತಾ, ನಾನು ಏನ್ ಚೇಂಜ್ ಮಾಡಬೇಕು, ಕ್ಯಾಟಗರಿ ಆಫೀಸ್ ಸಪ್ಲೈಸ್ ಎಲ್ಲೆಲ್ಲಿದೆ ಅದು. ಅಕಸ್ಮಾತ್ ಏನಾದರೂ ನಾನು ಈ ವೇರ್ ಕಂಡೀಷನ್ ಕೊಟ್ಟಿಲ್ಲ ಅಂದ್ರೆ ಇಡೀ ಕಾಲಮ್ ನನಗೆ ಆಫೀಸ್ ಇದೇನಿದೆ ಓ ಎಫ್ ಎಫ್ ಸ್ಪೇಸ್ ಎಸ್ ಯು ಪಿ ಅಂತ ಅದು ಚೇಂಜ್ ಆಗ್ಬಿಡುತ್ತೆ. ಬಟ್ ನಾನು ಇದು ಯಾವಾಗಲೂ ಈ ತರ ವೇರ್ ಕಂಡೀಷನ್ ಕೊಟ್ಟರೆ ನನಗೇನಾಗುತ್ತೆ, ಸ್ಪೆಸಿಫಿಕ್ ಆಗಿ ಆಫೀಸ್ ಸಪ್ಲೈಸ್ ಏನಿದೆ ಅದು ಮಾತ್ರ ಎಡಿಟ್ ಆಗುತ್ತೆ. ನೋಡಿ ಸೆಲೆಕ್ಟ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ತೀನಿ. ಈಗ ರನ್ ಮಾಡಿದ್ರೆ ನೋಡಿ ಇಲ್ಲಿ ಎಷ್ಟು ಡೇಟಾ ಇದೆ, 6026 ರೆಕಾರ್ಡ್ಸ್ ಅಪ್ಡೇಟ್ ಆಗುತ್ತೆ. ಇಲ್ಲಿ ಹೋಗ್ಬಿಟ್ಟು ನಾನು ರಾ ಡೇಟಾದಲ್ಲಿ ಹೋಗಿ ನೋಡಿದ್ರೆ ನೋಡಿ ಇಲ್ಲೆಲ್ಲ ಆಫೀಸ್ ಸಪ್ಲೈಸ್ ಇತ್ತಲ್ಲ ಅದೆಲ್ಲ ಓ ಎಫ್ ಎಫ್ ಎಸ್ ಯು ಪಿ ಅಂತ ಚೇಂಜ್ ಆಗ್ಬಿಡುತ್ತೆ. ಆ ರೀತಿ ನಾನು ಯಾವ ಕಾಲಮ್ಸ್ ಬೇಕಾದ್ರೂ ಸ್ಪೆಸಿಫೈ ಮಾಡಿ ಚೇಂಜ್ ಮಾಡ್ಬೋದು. ಮಲ್ಟಿಪಲ್ ಕಾಲಮ್ಸ್ ಕೂಡ ಮಾಡ್ಬೋದು ಇಲ್ಲಿ, ಅಂದರೆ ಸೆಟ್ ಇದೊಂದು ಮತ್ತೆ ಕಾಮ ಇನ್ನೊಂದು ಕಾಲಮ್ ಇಲ್ಲಿ ಕೊಡ್ತಾ ನಾನು ಚೇಂಜ್ ಮಾಡ್ತಾ ಹೋಗ್ಬೋದು. ಬಟ್
ಯಾವಾಗಲೂ ಅಪ್ಡೇಟ್ ಕೊಟ್ಟಾಗ ಈ ವೇರ್ ಕಂಡೀಷನ್ ಎಲ್ಲ ಅದನ್ನ ಕೊಡೋದು ಮರಿಬೇಡಿ. ಇಡೀ ಕಾಲಮ್ ಚೇಂಜ್ ಆಗ್ಬಿಡುತ್ತೆ ನಾನು ವೇರ್ ಕಂಡೀಷನ್ ಕೊಟ್ಟಿಲ್ಲ ಅಂದ್ರೆ. ಓಕೆನಾ, ಫೈನ್. ನೆಕ್ಸ್ಟ್ ಬಂದು ಡಿಲೀಟ್ ಕ್ವೆರೀಸ್. ಡಿಲೀಟ್ ಅಂದ್ರೆ ಆ ಡೇಟಾ ಡಿಲೀಟ್ ಮಾಡ್ಬಿಡಕ್ಕೆ, ಅಂದ್ರೆ ಆ ಇಡೀ ಟೇಬಲ್ ಅಲ್ಲಿ ನನ್ನ ಡೇಟಾ ಡಿಲೀಟ್ ಮಾಡ್ಬೇಕು. ಇಲ್ಲೂ ಅಷ್ಟೇ, ವೇರ್ ಕಂಡೀಷನ್ ಕೊಟ್ಟಿಲ್ಲ ಅಂದ್ರೆ ಇಡೀ ಡೇಟಾ ಡಿಲೀಟ್ ಆಗ್ಬಿಡುತ್ತೆ. ನೋಡಿ, ಇಲ್ಲೊಂದು ಟೇಬಲ್ ಕ್ರಿಯೇಟ್ ಮಾಡಿದೆ, ಅದು ನ್ಯೂ ಟೇಬಲ್ ಅಂತ. ಇಲ್ಲ ಡೇಟಾ ಇದೆ, ನಾ ಏನ್ ಮಾಡ್ತೀನಿ, ಇದರಲ್ಲಿರೋ ಡೇಟಾ ಡಿಲೀಟ್ ಮಾಡ್ಬಿಡ್ತೀನಿ. ಹೆಂಗ್ ಮಾಡ್ತೀನಿ, ಇಲ್ಲ ವುಡ್ ಕ್ರಿಯೇಟ್ ಕ್ವೆರಿ ಡಿಸೈನ್ ನ್ಯೂ ಟೇಬಲ್ ಅಂತ ಕೊಡ್ತೀನಿ. ಸರಿನಾ, ಇಲ್ಲಿ ನಾನು ಕ್ವೆರಿ ಏನ್ ಬರಿತೀನಿ, ಡಿಲೀಟ್ ಸ್ಟಾರ್ ಅಂತ ಕೊಟ್ಬಿಡ್ತೀನಿ. ರನ್ ಮಾಡಿದ್ರೆ ಇಡೀ ಟೇಬಲ್ ಏನಿದೆ, ಇದು ಡೇಟಾ ಏನಿದೆ ಟೇಬಲ್ ಅಲ್ಲಿ ಎಲ್ಲ ಡಿಲೀಟ್ ಆಗ್ಬಿಡುತ್ತೆ. ಈ ಕ್ವೆರಿ ಬಂದು ಈ ತರ ಅಷ್ಟೇ, ಅದು ತುಂಬಾ ಸಿಂಪಲ್ ಇರುತ್ತೆ. ಡಿಲೀಟ್ ಕ್ವೆರಿ ಹೋದ್ರೆ ನೋಡಿ, ಡಿಲೀಟ್ ಸ್ಟಾರ್ ಫ್ರಮ್ ಟೇಬಲ್ ಏನ್, ಇಷ್ಟೇ ಕ್ವೆರಿ. ಇದನ್ನ ರನ್ ಮಾಡ್ತೀನಿ ನೋಡಿ, ಇದೇನಾದ್ರು ರನ್ ಮಾಡಿದ್ರೆ ಇಡೀ ಡೇಟಾ ಇದರಲ್ಲೇನಿದೆ ನೋಡಿ, 19 ರೆಕಾರ್ಡ್ಸ್ ಇತ್ತು. ಈಗ ನಾನು ಇಲ್ಲಿ ಹೋಗ್ಬಿಟ್ಟು ನ್ಯೂ ಟೇಬಲ್ ನಾನು ಸೆಲೆಕ್ಟ್ ಮಾಡಿದ್ರೆ ನೋಡಿ, ಎಲ್ಲ ಡೇಟಾ ಡಿಲೀಟ್ ಆಗ್ಬಿಡೋದು. ರಿಫ್ರೆಶ್ ಕೊಟ್ಟರೆ ಯಾವ ಡೇಟಾನು ಇರಲ್ಲ. ಸೊ ತುಂಬಾ ಕೇರ್ಫುಲ್ ಇರಬೇಕು. ಸರಿ, ನಾನು ಇಲ್ಲಿ ಏನ್ ಮಾಡ್ತೀನಿ, ಈ ರಾ ಡೇಟಾ ಇದೆಯಲ್ಲ, ಈ ರಾ ಡೇಟಾನೇ ಕಾಪಿ ಮಾಡಿ ನಾನು ಪೇಸ್ಟ್ ಮಾಡಿಕೊಂಡು ಇನ್ನೊಂದು ಟೇಬಲ್ ಕ್ರಿಯೇಟ್ ಮಾಡ್ತೀನಿ. ಇದನ್ನ ರೀನೇಮ್ ಮಾಡ್ಬಿಟ್ಟು ಸ್ಯಾಂಪಲ್ ರಾ ಡೇಟಾ ಅಂತ ಮಾಡ್ಬಿಡ್ತೀನಿ. ಈ ಸ್ಯಾಂಪಲ್ ರಾ ಡೇಟಾ ಅಂತ ಟೇಬಲ್ ಏನಿದೆಯಲ್ಲ, ಇದರಲ್ಲಿ ನನಗೆ ಎಲ್ಲ ರೆಕಾರ್ಡ್ಸ್ ಡಿಲೀಟ್ ಆಗಬೇಕು. ಯಾವ್ದ್ಯಾವ್ದು, ಲೆಸ್ ದನ್ 5000 ರೆಕಾರ್ಡ್ಸ್, ಅಂದ್ರೆ 5000 ಸೇಲ್ಸ್ ಏನಿದೆಯಲ್ಲ ಎಲ್ಲ ಡಿಲೀಟ್ ಆಗಬೇಕು. ಸೇಲ್ಸ್ ಕಾಲಮ್ ಅಲ್ಲಿ 5000 ಗಿಂತ ಕಮ್ಮಿ ಇರೋ ಸೇಲ್ಸ್ ವ್ಯಾಲ್ಯೂ ಎಲ್ಲ ಡಿಲೀಟ್ ಆಗ್ಬಿಡ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಡಿಲೀಟ್ ಸ್ಟಾರ್ ಫ್ರಮ್ ಯಾವ ಟೇಬಲ್, ಟೇಬಲ್ ಬಂದು ಸ್ಯಾಂಪಲ್ ರಾ ಡೇಟಾ, ಸ್ಯಾಂಪಲ್ ರಾ ಡೇಟಾ ಅಂತ ಕೊಡ್ತೀನಿ. ಬಟ್ ಇಲ್ಲಿ ವೇರ್ ಕಂಡೀಷನ್ ಹಾಕ್ಬೇಕು. ಈ ಕಂಡೀಷನ್ ಹಾಕಿಲ್ಲ ಅಂದ್ರೆ ಇಡೀ ಟೇಬಲ್ ರೆಕಾರ್ಡ್ಸ್ ಡಿಲೀಟ್ ಆಗ್ಬಿಡುತ್ತೆ. ವೇರ್ ಸೇಲ್ಸ್ ಇಸ್ ಲೆಸ್ ದನ್ 5000. ಈ ರೀತಿ ಕೊಟ್ಟಾಗ ಏನಾಗುತ್ತೆ, ಎಲ್ಲ ಡೇಟಾ ಯಾವ್ದಾದ್ 5000 ಗಿಂತ ಕಮ್ಮಿ ಇರುತ್ತೆ ಅದೆಲ್ಲ ಡಿಲೀಟ್ ಆಗ್ಬಿಡುತ್ತೆ. ನೋಡಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕೊಡ್ತೀನಿ, ರನ್ ಮಾಡ್ತೀನಿ ನೋಡಿ, 9972 ರೆಕಾರ್ಡ್ಸ್ ಡಿಲೀಟ್ ಆಗ್ಬಿಡುತ್ತೆ. ಇಲ್ಲಿ ನೋಡಿದ್ರೆ ನೋಡಿ, ರಿಫ್ರೆಶ್ ಮಾಡ್ತೀನಿ ನೋಡಿ, ಈ ರೀತಿ ಡಿಲೀಟ್. ಸರಿ, ಯಾರು ಡಿಲೀಟ್ ಮಾಡ್ಬೇಕು ಅಂದ್ರೆ ಡಿಲೀಟ್ ಕಮಾಂಡ್ ನ ಯೂಸ್ ಮಾಡ್ಬೋದು. ಓಕೆ, ಸೊ ಇದು ಬಂದು ನಮ್ಗೆ SQL ಕಮಾಂಡ್ಸ್. ಸೊ ನಾವೇನ್ ಮಾಡಿದ್ವಿ, ಸೆಲೆಕ್ಟ್ ಕ್ವರೀಸ್ ಇಂದ ಇಲ್ಲಿವರೆಗೆ ಏನ್ ಮಾಡಿದ್ವಿ, ಇದೆಲ್ಲ ಬಂದು SQL ಕಮಾಂಡ್ಸ್. ಇದೇನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಒಂದು ಸೆಲೆಕ್ಟ್ ಬಂದು ಡೇಟಾ ಸೆಲೆಕ್ಟ್ ಮಾಡೋಕ್ಕೆ, ಇನ್ಸರ್ಟ್ ಕಮಾಂಡ್ ಬಂದು ಡೇಟಾ ಇನ್ಸರ್ಟ್ ಮಾಡೋಕ್ಕೆ, ಅಪ್ಡೇಟ್ ಬಂದು ಮಾಡಿಫೈ ಮಾಡೋಕ್ಕೆ, ಡಿಲೀಟ್ ಬಂದು ಡೇಟಾನ ಡಿಲೀಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ.